जननीं शारदां देवीं रामकृष्णं जगद्गुरुं पादपद्मे तयोः श्रित्वा प्रणमामि मुहुर्मुहुः रत्नाकरा धौतपदां हिमालयकिरीटिनीं ब्रह्मराजर्षिरत्नाढ्यां वंदे भारतमातरम्। ವೇದಿಕೆ ಮೇಲೆ ಆಸನರಾಗಿರುವ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಅತ್ಯಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ ಆದರಣೀಯ ಹಿರಿಯರಿಗೆ ಅತ್ಯಂತ ಪ್ರೀತಿಪೂರ್ವಕ ನಮಸ್ಕಾರ. ಆಗಮಿಸಿರುವ ಅಫಜಲ್ಪುರದ ಮತ್ತು ಸುತ್ತಮುತ್ತಲಿನ ಸಮಸ್ತ ದೇಶಭಕ್ತ ಬಂಧುಗಳಿಗೆ, ಮಾತಾ ಭಗಿನಿಯರಿಗೆ, ದೊಡ್ಡ ಸಂಖ್ಯೆಯಲ್ಲಿ ನೆರೆದಿರುವಂಥ ನನ್ನೆಲ್ಲ ನೆಚ್ಚಿನ ತರುಣ ಮಿತ್ರರಿಗೆ ಅತ್ಯಂತ ಶ್ರದ್ಧಾಪೂರ್ವಕ ನಮಸ್ಕಾರಗಳು. ನಿನ್ನೆ ಮಧ್ಯಾಹ್ನ 3 ಕಾಲಿನ ವೇಳೆಗೆ ಈ ದೇಶ ಹಿಂದೆಂದೂ ಕೇಳದಂತ ಒಂದು ಕೆಟ್ಟ ಘಟನೆ ನಡೆದಿದೆ. ಒಂದು ಕಾನ್ವಾಯ್ನಲ್ಲಿ 78 ಟ್ರಕ್ಗಳ ತುಂಬ 2000ಕ್ಕೂ ಹೆಚ್ಚು ಸಿ ಆರ್ ಪಿ ಎಫ್ ಯೋಧರು ಡಿಪ್ಲಾಯ್ಮೆಂಟ್ಗೆ ಅಂತ ಒಂದು ಜಾಗದಿಂದ ಬೇರೊಂದು ಜಾಗಕ್ಕೆ ಹೋಗಬೇಕಾದಾಗ ಇದನ್ನು ಮೊದಲೇ ಗುರುತಿಸಿಕೊಂಡಿದ್ದಂಥ, ಇದರ ಕುರಿತಂಥ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದಂಥ ಜೈಷೆ ಮೊಹಮ್ಮದ್ ಅನ್ನೋ ಸಂಘಟನೆಯ ಒಬ್ಬ ವ್ಯಕ್ತಿ ಅಬ್ದುಲ್ ಅಹಮದ್ ದಾರ್, ಆತ ತನ್ನ ಗಾಡಿಯೊಳಗೆ 350 ಕೆಜಿಯಷ್ಟು ಎಕ್ಸ್ಪ್ಲೋಸಿವ್ಸ್ಗಳನ್ನು ತುಂಬಿಕೊಂಡು ಅದನ್ನು ಈ ಒಂದು ಗಾಡಿಗೆ ತಂದು ಡಿಕ್ಕಿ ಹೊಡೆಸಿದ ನಂತರ ಆ ಗಾಡಿ ಚಿಂದಿ ಚಿಂದಿಯಾಗೋಗಿದೆ. ನಾನು ಆ ಗಾಡಿಯ ಒಟ್ಟಾರೆ ಡೀಟೇಲ್ ನೋಡ್ತಾ ಇದ್ದೆ. 80 ಟನ್ ವೆಯ್ಟ್ ಇರುವಂಥ ಗಾಡಿ, 80 ಟನ್ ವೆಯ್ಟಿನ ಗಾಡಿ, ಅದರೊಳಗೆ 45-50 ಜನ ಇದ್ದಾರೆ. ಅಂಥ ಗಾಡಿಗೆ ಈತ ಬಂದು ತನ್ನ ಎಸ್ ಯು ವಿ ವೆಹಿಕಲ್ನ ಡಿಕ್ಕಿ ಹೊಡೆದ್ರೆ ಆ ಬ್ಲಾಸ್ಟ್ ಹೆಂಗಾಗಿದೆ ಅಂತಂದರೆ ಆ ಇಡೀ ಗಾಡಿ ಲೋಹದ ಮುದ್ದೆಯಾಗಿ ಬಿದ್ದಿದೆ. ಒಂದು ದೇಹವೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಸಿಕ್ಕಿಲ್ಲ. 37 ಜನ ಮೃತಪಟ್ಟಿದ್ದಾರೆ, ಇನ್ನು ಕೆಲವರು ಸೀರಿಯಸ್ಲಿ ಇಂಜೂರ್ಡ್. ಒಟ್ಟಾರೆ 40ಕ್ಕೂ ಹೆಚ್ಚು ಸಂಖ್ಯೆ ಆಗ್ಬೋದು ಅಂತ ಕೇಳುವಾಗಲೆಲ್ಲ ಎದೆ ಝಲ್ಲೆನ್ನತ್ತೆ ಮಿತ್ರರೆ. ಈ ಯಾರು ಸಿ ಆರ್ ಪಿ ಎಫ್ ಯೋಧರು ನಮಗೆ ಊರಲ್ಲಿ ಊಟದ ಕೊರತೆ ಇದೆ ಅಂತ ಹೋದವರಲ್ಲ. ಇವರೆಲ್ಲರೂ ದೇಶದ ರಕ್ಷಣೆಗೆ ನನ್ನ ಪ್ರಾಣದ ಅರ್ಪಣೆಯಾಗಲಿ ಅಂತಾನೆ ಹೋದವರು. ಆ ವೀರ ಯೋಧರಿಗೆ ಎಷ್ಟು ಬಾರಿ ಕೃತಜ್ಞತೆ ಸಮರ್ಪಿಸಿದರೂ ಕಡಿಮೆಯೇ. ಆದರೆ ಒಂದು ನೋವು ನನಗಿದೆ ಏನು ಅಂತಂದರೆ, ಯಾರಾದರೂ ಒಬ್ಬ ಸೈನಿಕ ಸೈನ್ಯಕ್ಕೆ ಸೇರೋದು ಯಾಕೆ ಅಂತಂದರೆ, ಯುದ್ಧಕ್ಕೆ ಹೋಗೋದು ಯಾಕೆ ಅಂತಂದರೆ, ಗಡಿ ಭೂಮಿಯಲ್ಲಿ ನನ್ನ ಪ್ರಾಣ ಹೋದರೆ ಚೆನ್ನಾಗಿರುತ್ತೆ ಅಂತ. ಆದರೆ ದುರ್ದೈವಕಾರಿ ಸಂಗತಿ ಏನು ಅಂತಂದರೆ, ಹೀಗೆ ತೀರಿಕೊಂಡಂಥ ಯಾವ ಸೈನಿಕರು ಅವರು ಗಡಿ ಭಾಗದಲ್ಲಿ ಹೋಗಲಿಲ್ಲ, ಗಡಿ ಭಾಗಕ್ಕೆ ಹೋಗಬೇಕು ಅನ್ನೋ ದಾರಿಯಲ್ಲೇ ತೀರ್ಕೊಂಡ್ರಲ್ಲ, ಇದು ಅತ್ಯಂತ ನೋವಿನ ಸಂಗತಿ. ಯಾವೊಬ್ಬ ಸೈನಿಕನೂ ಕೂಡ ಈ ವಿಚಾರದಲ್ಲಿ ನೆಮ್ಮದಿಯಿಂದಿರಲಿಕ್ಕೆ ಸಾಧ್ಯ ಇಲ್ಲ. ಈ ವಾಲ್ಯೂಮ್ ಪೂರ್ತಿ ಕಡಿಮೆ ಆಯಿತು, ಮುಟ್ಬಾರ್ದು ಇದನ್ನ. ಯಾವ ಸೈನಿಕನೂ ಕೂಡ ಈ ವಿಚಾರದಲ್ಲಿ ಹೆಮ್ಮೆಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಆಲೋಚನೆ ಮಾಡಿ. ನನಗಿದನ್ನ ನಿನ್ನೆಯಿಂದ ಯೋಚನೆ ಮಾಡ್ತಾ ಮಾಡ್ತಾ ಬಹಳ ಗಾಬರಿ ಅನಿಸಿದೆ. ಅನೇಕರು ಹೇಳ್ತಾರೆ, ನಮ್ಗೆ ಆ ಶವಗಳನ್ನು ನೋಡಿ ಬಹಳ ದುಃಖ ಆಯ್ತು, ನೋವಾಯ್ತು, ಕಣ್ಣೀರ್ ಬಂತು, ಎಲ್ಲವನ್ನೂ ಹೇಳ್ತಿದ್ದಾರೆ. ಆದ್ರೆ ಒಮ್ಮೆ ಆಲೋಚನೆ ಮಾಡಿ ನೋಡಿ, ಈ ದೇಶದ ಆ ಸೈನಿಕರು ಹೋಗ್ತಿರುವಾಗ ಅವರ ಗಾಡಿ ಬ್ಲಾಸ್ಟ್ ಆಯ್ತಲ್ಲ, ಅವ್ರ ಹಿಂದೆ 78 ಗಾಡಿಗಳಿದ್ವಲ್ಲ, ಆ 78 ಗಾಡಿಗಳಲ್ಲಿ 77 ಗಾಡಿಗಳಿಂದ ಕೆಳಗಿಳಿದು ಆ ಸೈನಿಕರ ಶವಗಳನ್ನು ನೋಡ್ತಾ ಇದ್ದಂತ ಜೊತೆಗಾರ ಸೈನಿಕರಿಗೆ ಹೇಗಾಗಿರ್ಬೋದು ಅಂತ ಒಂದು ಕ್ಷಣ ಯೋಚನೆ ಮಾಡಿ. 77 ಗಾಡಿಗಳನ್ನು ಬಿಡಿ, ಈ ಬ್ಲಾಸ್ಟ್ ಆಗಿದ್ದಂತ ಗಾಡಿಯ ಹಿಂದೆ ಇದ್ದಂತ ಆ ಹಿಂದೆ ಇರುವಂತ ಗಾಡಿ ಇವ್ರಿಗೆ ಬಿಟ್ರೆ ನಮಗೆ ಬಂದು ಬಡಿತಿತ್ತಲ್ಲಪ್ಪ ಈ ಗಾಡಿ ಅಂತ ಭಾವಿಸ್ಕೊಂಡು ಅವ್ರು ನಿಂತಿರ್ತಾರಲ್ಲ, ಅವ್ರ ಪರಿಸ್ಥಿತಿ ಹೆಂಗಿದ್ದಿರ್ಬೋದು. ಇವತ್ತಿವರಿಗೆಲ್ಲ ಅಂತಿಮ ನಮನ ಸಲ್ಲಿಸಬೇಕಾದಾಗ ಸೈನಿಕ ಕಣ್ಣೀರ್ ಹಾಕಲ್ಲ, ಅವನ ಎಲ್ಲ ಸಂದರ್ಭದಲ್ಲೂ ಗಟ್ಟಿಯಾಗಿರ್ತಾನೆ. ಆದರೆ ಇವತ್ತು ಅಂತಿಮ ನಮನವನ್ನು ಸಲ್ಲಿಸಬೇಕಾದ್ರೆ ಆ ಅಷ್ಟೂ ಸೈನಿಕರಿಗೆ ಸೌಂಡ್ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತೀವಿಪ್ಪ. ಅಂತಿಮ ನಮನವನ್ನು ಸಲ್ಲಿಸಬೇಕಾದ್ರೆ ಆ ಅಷ್ಟೂ ಸೈನಿಕರಿಗೆ ಕಣ್ಣಲ್ಲಿ ನೀರು ಬಂದಿರುವಂತಹ ಫೋಟೋ ನೋಡಿದಾಗ ಎಂಥವನಿಗೂ ಗಾಬರಿ ಆಗುವಂತಹ ಸಂಗತಿ. ಮಿತ್ರರೇ, ನಾನು ನಿಮ್ಮೊಂದಿಗೆ ಇದು ಯಾಕೆ ನಡೆಯುತ್ತೆ ಅಂತ ಹೇಳಬೇಕು ಅಂತ ಇಚ್ಛೆ ಪಡ್ತೀನಿ. ಇವೆಲ್ಲದರ ಹಿಂದೆ ಯಾರಿದ್ದಾರೆ ಅಂತ ಕೇಳಿದರೆ, ಇವತ್ತೊಂದು ಪತ್ರಿಕೆ, ಒಂದು ಅಯೋಗ್ಯ ಪತ್ರಿಕೆ, ನಿಮ್ಮ ಮನೆಗೇನಾದರೂ ಆ ಪತ್ರಿಕೆ ತರಿಸೋದಿದ್ರೆ ಇವತ್ತೇ ನಿಲ್ಲಿಸ್ಬಿಡಿ ಆ ಪತ್ರಿಕೆನ. ಟೈಮ್ಸ್ ಆಫ್ ಇಂಡಿಯಾ ಅಂತ ಪತ್ರಿಕೆ, ಈ ಪತ್ರಿಕೆ ಇವತ್ತು ಹೆಡ್ಡಿಂಗ್ ಏನು ಬರೆಯುತ್ತೆ ಗೊತ್ತಾ?
ಇಡೀ ಈ ಕಾಂಡವನ್ನ ನಡೆಸಿದವನು, ಇಡೀ ಆಕ್ರಮಣ ನಡೆಸಿದವನು ಒಬ್ಬ ಕಾಶ್ಮೀರಿ ತರುಣ. ಆದರೆ ಭಾರತ ಪಾಕಿಸ್ತಾನವನ್ನ ಬ್ಲೇಮ್ ಮಾಡ್ತಿದೆ ಅಂತ ಟೈಟಲ್ ಹಾಕಿದೆ. ಆದ್ರೆ ವಾಸ್ತವ ಸಂಗತಿ ಏನ್ ಗೊತ್ತೇನು? ಇದನ್ನ ನಡೆಸಿದ್ದು ಕಾಶ್ಮೀರಿ ತರುಣನಾದ್ರೂ ಅವನ ಹಿಂದೆ ಇರುವಂತದ್ದು ಜೈಷ್ ಎ ಮೊಹಮ್ಮದ್ ಅನ್ನುವಂತ ಪಾಕಿಸ್ತಾನಿ ಸಂಘಟನೆ ಅಂತ ಅದೇ ಸಂಘಟನೆ ಒಪ್ಪಿಕೊಂಡಿದೆ. ಆದ್ರೆ ಅಯೋಧ್ಯ ಇಂಗ್ಲಿಷ್ ಪತ್ರಿಕೆ ಇಡೀ ಜಗತ್ತಿನ ಮುಂದೆ ಭಾರತವನ್ನ ಕೆಳಗೆ ತೋರಿಸುವಂತ ಪ್ರಯತ್ನವನ್ನ ಮಾಡುತ್ತಲ್ಲ, ಎಂಥ ಅಯೋಗ್ಯ ಜನ ಭಾರತದಲ್ಲಿ ಅಡಗಿದ್ದಾರೆ ಅಂತ ಯಾವಾಗ್ಲಾದ್ರೂ ಒಂದ್ಸಲ ಯೋಚನೆ ಮಾಡಿ. ನನ್ನ ಕೆಲವು ಮಿತ್ರರು ಯಾವಾಗ್ಲೂ ಹೇಳ್ತಿರ್ತಾರೆ, ಹೊರಗಡೆ ಪಾಕಿಸ್ತಾನವನ್ನು ಎದುರಿಸೋದು ಬಹಳ ಕಷ್ಟ ಅಲ್ಲ, ಒಳಗಡೆ ಕೆಲವು ಪಾಕಿಸ್ತಾನಗಳಿವೆಯಲ್ಲ ಇವರನ್ನ ಎದುರಿಸೋದೆ ಬಹಳ ಕಷ್ಟ ಸದ್ಯದ ಮಟ್ಟಿಗೆ ನಮಗೆ ಅಂತ ಇವರುಗಳ ವಿರುದ್ಧವೇ ನಮಗೆ ದೊಡ್ಡ ಹೋರಾಟ ಆಗಬೇಕಾದಂತ ಅಗತ್ಯವಿದೆ. ಈ ಅರ್ಬನ್ ನಕ್ಸಲ್ಸ್ ಮಾವೋವಾದಿಗಳು ಎತ್ತರ ಮಟ್ಟಿಗೆ ಒಳಗೆ ಕೂತ್ಕೊಂಡು ಭಾರತವನ್ನು ಹಿಂಡುತ್ತಿದ್ದಾರೆ ಅಂತಂದ್ರೆ, ಎನ್ ಡಿ ಟಿವಿ ಅಂತ ಒಂದು ಚಾನೆಲ್ ಇದೆ. ಈ ಎನ್ ಡಿ ಟಿವಿ ಚಾನೆಲ್ ನ ಒಬ್ಬ ಪತ್ರಕರ್ತ ಏನ್ ಬರೀತಾಳೆ ಗೊತ್ತಾ? ಅವಳು ಹೇಳ್ತಾಳೆ, 44 ಜನರ ಪ್ರಾಣ 56 ಇಂಚಿನ ಎದೆಗಿಂತ ದೊಡ್ಡದ್ದಾಗೋಯ್ತು, ಹೌ ಇಸ್ ದ ಜೋಶ್ ಅಂತ ಕೇಳ್ತೀವಲ್ಲ ಆ ಅಯೋಗ್ಯ. ನನ್ನ ಬಾಯಲ್ಲಿ ಕೆಟ್ಟ ಮಾತು ಬರಬಾರ್ದು, ನಾನು ಕಂಟ್ರೋಲ್ ಮಾಡ್ತಿದ್ದೀನಿ, ತುಂಬಾ ಹಿರಿಯರಿದ್ದೀರಿ ಅನ್ನೋ ಕಾರಣಕ್ಕೋಸ್ಕರ. ಆ ಅಯೋಗ್ಯ ಹೆಣ್ಮಗಳು ಹೇಳ್ತಾಳೆ, ಹೌ ಇಸ್ ದ ಜೋಶ್ ಅಂತ. ಉರಿ ಸಿನಿಮಾದಲ್ಲಿ ಸೈನಿಕರು ಕೇಳಿದ್ರೆ ಈ ಹೆಣ್ಮಗಳನ್ನ ಕೇಳಲಾಗುತ್ತೆ, ಹೌ ಇಸ್ ದ ಜೋಶ್ ಅಲ್ಲ. ಆಕೆ ಕೇಳ್ತಾಳೆ, ಹೌ ಇಸ್ ದ ಜೈಶ್, ಜೈಷ್ ಮೊಹಮ್ಮದ್ ಅನ್ನೋ ಸಂಘಟನೆ ಹೆಂಗಿದೆ ಅಂತ ಕೇಳುವಂತ ಪ್ರಯತ್ನ ಮಾಡ್ತಾಳಲ್ಲ. ಎಂತ ಅಯೋಗ್ಯರು ಈ ದೇಶದಲ್ಲಿ ಅಡಗಿದ್ದಿರ್ಬೋದು ಮಿತ್ರ. ಈ ದೇಶದ ಹಿಂದೆ, ಈ ದೇಶದ ಒಟ್ಟಾರೆ ಪರಿಸ್ಥಿತಿಯ ಹಿಂದೆ ಇದೇನು ಭಯೋತ್ಪಾದನಾ ಕೃತ್ಯ ನಡೆಯುತ್ತಲ್ಲ, ಇದರಿಂದ ಪಾಕಿಸ್ತಾನದ ಒಂದು ಸಂಘಟನೆ ಇದೆ, ಅದರ ಹೆಸರು ISI ಅಂತ. ನೀವೆಲ್ಲ ಸ್ವಲ್ಪ ತಿಳ್ಕೊಂಡಿರಿ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂತಂದ್ರೆ, ನೀವು ಕಲಬುರಗಿಯವರು ಕೂಡ ISI ರಡಾರ್ ಇಂದ ಆಚೆ ಇಲ್ಲ. ಕಲಬುರಗಿ, ಬೀದರ್, ಬಿಜಾಪುರ ಇಲ್ಲೆಲ್ಲ ISIನ ಸೆಂಟರ್ಗಳು ಹೆಂಗ್ ಕೆಲಸ ಮಾಡ್ತವೆ ಅಂತಂದ್ರೆ, ಇಲ್ಲಿನ ಅನೇಕ ತರುಣರಿಗೆ ಟ್ರೈನಿಂಗ್ ಕೊಡೋ ಕೆಲಸ ಮಾಡುತ್ತೆ ISI. ನರೇಂದ್ರ ಮೋದಿ ಬಂದ ನಂತರವೇ ಈ ದೇಶದ ಇಂಥ ಅನೇಕ ಟ್ರೈನಿಂಗ್ ಕ್ಯಾಂಪ್ಗಳು ನಿಂತು ಹೋಗಿದ್ದು, ಅದರ್ವೈಸ್ ಈ ದೇಶದ ಮೂಲೆ ಮೂಲೆಗಳಲ್ಲೂ ಈ ಟ್ರೈನಿಂಗ್ ಕ್ಯಾಂಪ್ಗಳು ನಡೀತಿತ್ತು. ನನ್ನ ಉತ್ತರ ಕನ್ನಡದ ಕಾಡುಗಳಲ್ಲಿ ಇವರಿಗೆ ಬೇಕಾಗಿರುವಂತಹ ರೈಫಲ್ ಟ್ರೈನಿಂಗ್ ಕೊಡಲಾಗ್ತಿತ್ತು. ISI ಅನ್ನೋದು ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸಿ ಅಂತ ಪಾಕಿಸ್ತಾನದ ಒಂದು ಸಂಸ್ಥೆ. ಇದು ಇಂಟೆಲಿಜೆಂಟ್ ಸಂಸ್ಥೆ. ಇಂಟೆಲಿಜೆನ್ಸ್ ಅಂತಂದ್ರೆ ಈ ದೇಶದ ಆ ದೇಶದ ಗೂಢಚರ್ಯ ಸಂಸ್ಥೆ. ನನ್ನ ದೇಶಕ್ಕೆ ರಾ ಇದೆ, ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಅಂತ. ನನ್ನ ದೇಶಕ್ಕೆ ಇಂಟೆಲಿಜೆನ್ಸ್ ಬ್ಯೂರೋ ಅಂತಿದೆ, IB ಅಂತ ಕರೀತಾರೆ. ಹಾಗೆ ಪಾಕಿಸ್ತಾನಕ್ಕೆ ISI ಇದೆ. 1947 ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಪಾಕಿಸ್ತಾನದವ್ರು ISI ಕಟ್ಕೊಂಡ್ರು. ಆದ್ರೆ ISI ಏನು ಕೆಲಸ ಮಾಡ್ತಿರ್ಲಿಲ್ಲ, ಕೆಲಸ ಮಾಡ್ಲಿಕ್ಕೆ ಬರ್ತಿರ್ಲಿಲ್ಲ. ಜಗತ್ತಿನ ಅತ್ಯಂತ ದಡ್ಡರಾಗಿರುವಂತ ಜನ ಎಲ್ಲಾದ್ರೂ ಇದ್ರೆ ಅವರು ಪಾಕಿಸ್ತಾನದಲ್ಲಿದ್ದಾರೆ. ಹಿಂಗಾಗಿ 70 ನಂತರವೂ ಉದ್ಧಾರ ಆಗೋ ಮಾರ್ಗ ಕಂಡುಕೊಂಡಿಲ್ಲ ಅವರು. ಅವರು ಭಯೋತ್ಪಾದನೆಯ ಮೇಲೆ ಬದುಕಿ ಅದರ ಮೇಲೆ ಅನ್ನ ತಿಂತ ಇರುವಂತ ಅಯೋಗ್ಯ ಜನರಾಗಿ ಇವತ್ತಿಗೂ ಇದ್ದಾರೆ. ನನಗೆ ಇಲ್ಲಿನ ಕೆಲವರು ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗ ಇವರು ಅದಕ್ಕಿಂತ ಭಿನ್ನ ಅಲ್ಲ ಅಂತ ಯಾವಾಗ್ಲೂ ಅನ್ನಿಸ್ತಾ ಇರುತ್ತೆ. ಅಂತ ಅಯೋಗ್ಯ ಜನಾಂಗ ಅದು. ಈ ISIಗೆ ಶಕ್ತಿ ಬಂದಿದ್ದು ಯಾವಾಗ ಗೊತ್ತಾ? ಈ ISIನ ಪರಿಸ್ಥಿತಿ ನೋಡಿ. 1947 ಭಾರತ ಪಾಕಿಸ್ತಾನ ಯುದ್ಧ ಆಯ್ತು. ಸ್ವಾತಂತ್ರ್ಯ ಬಂದ ಹೊಸ್ತಿಲಲ್ಲಿ ಭಾರತ ಪಾಕಿಸ್ತಾನವನ್ನ ಹೇಗೆ ಹೊಸಕಿ ಹಾಕ್ತು ಅಂತಂದ್ರೆ, ಈ ದೇಶದ ಸೈನಿಕರು ಪಾಕಿಸ್ತಾನಕ್ಕೆ, ಪಾಕಿಸ್ತಾನದ ವಿರುದ್ಧ ಕೊನೆ ಕ್ಷಣದಲ್ಲಿ ಯುದ್ಧಕ್ಕೆ ನಿಂತರು. ಹೇಗೆ ಪಾಕಿಸ್ತಾನವನ್ನ ಬಡಿದ್ರು ಅಂತಂದ್ರೆ, ಪಾಕಿಸ್ತಾನದ ಒಳಗೆ ನುಗ್ಗಿ ಅನೇಕ ಜಾಗಗಳನ್ನ ವಶಪಡಿಸ್ಕೊಂಡ್ಬಿಟ್ರು. ಪಾಕಿಸ್ತಾನ ಕಾಶ್ಮೀರದ ದಿಕ್ಕಲ್ಲಿ ಸ್ವಲ್ಪ ಒಳಗೆ ಬಂತು. ಆದರೆ ನನ್ನ ದೇಶದ ಅವತ್ತಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಯುನೈಟೆಡ್ ನೇಷನ್ಸ್ಗೆ ಹೋಗಿ ಗೋಗರದು ಕೇಳ್ಕೊಂಡ್ರು, ಹೆಂಗಾದ್ರೂ ಮಾಡಿ ನಮ್ಮಿಬ್ಬರ ಗಲಾಟೆ ನಿಲ್ಲಿಸಿರಲ್ಲ, ಆ ಗಲಾಟೆ ನಿಲ್ಲಿಸಿ ಅಂತ ಅವ್ರು ಕೇಳ್ಕೊಂಡ ತಕ್ಷಣ ಏನಾಯ್ತು ಗೊತ್ತೇನು? ಯುನೈಟೆಡ್ ನೇಷನ್ಸ್ ಮಧ್ಯ ಬರಬೇಕಾದ್ರೆ ಯಾರ್ಯಾರು ಯಾವ್ಯಾವ ಪ್ರದೇಶ ಗೆದ್ದಿದ್ದೀರೋ ಅಲ್ಲಿಂದ ವಾಪಸ್ ಹೋಗಿ ಅಂತೂ ನೆಹರು ನನ್ನ ದೇಶದ ಸೈನಿಕ ಆರ್ಡರ್ ಮಾಡಿದ್ರು. ನೀವು ಗೆದ್ದ ಜಾಗವನ್ನ ಬಿಟ್ಟು ಬಂದ್ಬಿಡಿ ಅಂತ ನನ್ನ ಸೈನಿಕರು ಪ್ರತಿಭಟಿಸಿದ್ರು. ನಾವು ಗೆದ್ದ ಜಾಗನ ಬಿಡೋದಂಗೆ ಕಷ್ಟಪಟ್ಟು ಗೆದ್ದಿದ್ದೀವಿ. ಆದ್ರೆ ನೆಹರು ಹೇಳಿದ್ರು ನನ್ನ ಆರ್ಡರ್ ಫೈನಲ್ ವಾಪಸ್ ಬನ್ನಿ ಅಂತ. ನನ್ನ ದೇಶದ ಸೈನಿಕರು ತಾವು ಗೆದ್ದ ಜಾಗವನ್ನ ಬಿಟ್ಟು ಬಂದ್ರು. ಆದ್ರೆ ಪಾಕಿಸ್ತಾನ ತಾನು ಗೆದ್ದ ಜಾಗವನ್ನ, ಕಾಶ್ಮೀರವನ್ನ ಬಿಟ್ಕೊಳ್ಳೇ ಇಲ್ಲ. ಇವತ್ತಿನವರೆಗೂ ಆ ಕಾಶ್ಮೀರವನ್ನ ತನ್ನದ್ದು ಅಂತ ವಶಪಡಿಸ್ಕೊಂಡು ಕೂತಿದೆ. ಅವತ್ತು ನಾವು ಮಾಡಿದ ತಪ್ಪು. ಆದರೆ 1947 ಯುದ್ಧದಲ್ಲಿ ಪಾಕಿಸ್ತಾನವನ್ನ ಸಂಪೂರ್ಣವಾಗಿ ಸೋಲಿಸಿದ್ದು ಭಾರತದ ತಾಕತ್ತು. ಅಲ್ಲಿಗೆ ಮುಗಿಲಿಲ್ಲ. 1965 ಪಾಕಿಸ್ತಾನ ವಾಪಸ್ ನಮ್ಮ ಮೇಲೆ ದಾಳಿ ಮಾಡಿತು. ಹಾಗೆ ಪಾಕಿಸ್ತಾನ ದಾಳಿ ಮಾಡಿದಾಗ ಅವತ್ತಿನ ಪ್ರಧಾನಿಯಾಗಿದ್ದವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಈ ದೇಶದ ಸೈನಿಕರಿಗೆ ಹೇಳಿದ್ರು, ಜಗತ್ತು 1,000 ಮಾತಾಡ್ಲಿ, ನಾನು ಈ ದೇಶದ ಸೈನಿಕರಿಗೆ ಫ್ರೀಡಮ್ ಕೊಡ್ತೀನಿ, ಎಷ್ಟು ಪಾಕಿಸ್ತಾನದ ಒಳಗೆ ನುಗ್ಗಬೇಕು ನುಗ್ಗಿಕೊಳ್ಳಿ, ಜಗತ್ತಿನ ಎದುರಿಗೆ ನಾನು ಉತ್ತರ ಕೊಡ್ತೀನಿ ಅಂತ ಈ ದೇಶದ ಸೈನಿಕರಿಗೆ ಫ್ರೀಡಮ್ ಕೊಟ್ಟರು. ಕೊಟ್ಟಿದ್ರ ಪರಿಣಾಮ ಏನಾಯ್ತು ಗೊತ್ತಾ?
ಭಾರತ ಪಾಕಿಸ್ತಾನದೊಳಗೆ ಹೆಂಗೆ ನುಗ್ಗಿತು ಅಂತಂದ್ರೆ, ಪಾಕಿಸ್ತಾನ ನಮ್ಮ ಎದುರಿಗೆ ಬೇಡ್ಕೊಂಡ್ಬಿಡ್ತು ಬಿಟ್ಟುಬಿಡಿ ಅಂತ ಈ ದೇಶದ ಸೈನಿಕರು ಬಿಡ್ಲಿಲ್ಲ. ಪರಿಣಾಮ ಏನಾಯ್ತು ಅಂತಂದ್ರೆ, ರಷ್ಯಾ ಮಧ್ಯೆ ಬಂದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಪ್ಪಂದ ಮಾಡಿಸ್ತೀನಿ ಅಂತ ಈ ದೇಶದ ಪ್ರಧಾನಮಂತ್ರಿಯನ್ನ ತಾಷ್ಕೆಂಟಿಗೆ ಕರ್ಕೊಂಡೋಯ್ತು. ಮಿತ್ರ, ಲಾಲ್ ಬಹದ್ದೂರ್ ಶಾಸ್ತ್ರಿ ಒಪ್ಪಂದ ಮಾಡ್ಕೊಳ್ಲಿಕ್ಕೆ ಅಂತ ಹೋದ್ರು, ಆದ್ರೆ ವಾಪಸ್ ಬರಲಿಲ್ಲ. ಅವರನ್ನ ವಿಷ ಉಣ್ಣಿಸಿ ಸಾಯಿಸಲಾಯಿತು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರನ್ನ ಯುದ್ಧದಲ್ಲಿ ಒಬ್ಬ ಮಹತ್ವವಾದ ಯೋಧನನ್ನ ಕಳ್ಕೊಂಡ್ವಿ. 1971 ಭಾರತ ಮತ್ತೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿತು. ಈ ಬಾರಿ ಪಾಕಿಸ್ತಾನದ ಪೂರ್ವ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿ 90,000 ಪಾಕಿಸ್ತಾನಿ ಸೈನಿಕರನ್ನ ನಾಚಿಕೆ ಆಗಬೇಕು ಪಾಕಿಸ್ತಾನಕ್ಕೆ. ಜಗತ್ತಿನಲ್ಲಿ ಇದುವರೆಗೂ ಇಷ್ಟು ದೊಡ್ಡ ಮಟ್ಟದ ಸೈನಿಕರು ಮತ್ತೊಂದು ರಾಷ್ಟ್ರಕ್ಕೆ ಯಾವತ್ತಿಗೂ ಅವರು ಪ್ರಿಸನರ್ ಆಫ್ ವಾರ್ ಆಗಿ ಯುದ್ಧ ಕೈದಿಗಳಾಗಿ ಸಿಗಲಿಲ್ಲ. ಭಾರತದ ಸೈನಿಕರು 90,000 ಪಾಕಿಸ್ತಾನಿ ಸೈನಿಕರನ್ನ ವಶಪಡಿಸಿಕೊಂಡು ನಾವು ಗೆದ್ವಿ ಅಂತ ಬೀಗಿದ್ರು. ಆದರೆ ಗೆದ್ದಿದ್ದು ನಿಜ ಸೈನಿಕರು. ಇಂದಿರಾ ಗಾಂಧಿ ಮೇಜಿನ ಮೇಲೆ ಒಪ್ಪಂದ ಮಾಡಿಕೊಳ್ಳುವಾಗ 90,000 ಸೈನಿಕರನ್ನ ಬಿಟ್ಟುಬಿಟ್ರು. ನಾವು ಕಾಶ್ಮೀರವನ್ನು ವಾಪಸ್ ತಗೊಳ್ಳಿಕ್ಕಾಗಲಿಲ್ಲ. 90,000 ಸೈನಿಕರನ್ನ ಇಟ್ಕೊಂಡಿದ್ದರೆ ಅರ್ಧ ಪಾಕಿಸ್ತಾನವನ್ನೇ ತೆಗೆದುಕೊಳ್ಳಬಹುದಾಗಿತ್ತು. ಆದರೆ ನಾವು ಕಾಶ್ಮೀರನೂ ವಾಪಸ್ ತೆಗೆದುಕೊಳ್ಳದೆ ಬಿಟ್ಟುಬಿಟ್ವಿ. ಕಾಶ್ಮೀರ ಪರ್ಮನೆಂಟ್ಲಿ ಪ್ರಾಬ್ಲಮ್ ಆಗಿ ಉಳಿತು. ಜಗತ್ತಿನಲ್ಲಿ ಅತ್ಯಂತ ಕೆಟ್ಟದಾಗಿರುವಂಥ ಸಂಸ್ಥೆ ISI ಆಗಿತ್ತು. ಆದರೆ 1980 ಒಂದು ಟರ್ನಿಂಗ್ ಪಾಯಿಂಟ್ ಸಿಕ್ತು ISIಗೆ. ಅವತ್ತು ರಷ್ಯಾದ ಒಳಗೆ ಅಫ್ಘಾನಿಸ್ತಾನದವ್ರು ಗಲಾಟೆ ಮಾಡ್ತಿದ್ದಾರೆ ರಷ್ಯಾ ಜೊತೆಗೆ ಅಂತ ಗೊತ್ತಾದಾಗ ಅಮೆರಿಕ ಏನ್ ಮಾಡ್ತು, ರಷ್ಯಾದ ವಿರುದ್ಧ ಅಫ್ಘಾನರನ್ನ ಎತ್ತಿ ಕಟ್ಟಲಿಕ್ಕೆ ಪಾಕಿಸ್ತಾನದ ISIನ ಬಳಸ್ಕೊಳ್ತು. ಒಂದು ಒಳ್ಳೆ ಟ್ವಿಸ್ಟಿಂಗ್ ಪಾಯಿಂಟ್ ಇದೆ ನೋಡಿ ಇದರಲ್ಲಿ, ಎಷ್ಟು ಚೆನ್ನಾಗಿ ಟ್ವಿಸ್ಟ್ ಆಯ್ತು ಅಂತಂದ್ರೆ, ಅಮೆರಿಕದ CIA ಅನ್ನುವಂತ ಜಗತ್ತಿನ ಅತ್ಯಂತ ಬುದ್ಧಿವಂತ ಇಂಟೆಲಿಜೆಂಟ್ ಸಂಸ್ಥೆ ಆಗಿರುವಂತ ಈ ಅಮೆರಿಕದ CIA ಪಾಕಿಸ್ತಾನದ ISIಗೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟು ಪಕ್ಕದ ರಾಷ್ಟ್ರಕ್ಕೆ ಜನರನ್ನ ನುಗ್ಗಿಸೋದು ಹೇಗೆ, ಅವರನ್ನ ಟ್ರೈನ್ ಮಾಡೋದು ಹೇಗೆ, ಅವರು ಒಳಗೋಗಿ ಆ ರಾಷ್ಟ್ರವನ್ನು ಧ್ವಂಸಗೊಳಿಸೋದು ಹೇಗೆ ಅನ್ನೋದನ್ನ ನೀವು ಅಫ್ಘಾನಿಸ್ತಾನದವರಿಗೆ ಟ್ರೈನ್ ಮಾಡಿ, ನಿಮಗೆ ಟ್ರೈನಿಂಗ್ ಮಾಡೋ ಐಡಿಯಾ ಕೊಡ್ತೀವಿ, ನಿಮಗೆ ಬೇಕಾಗಿರೋ ದುಡ್ಡನ್ನು ಕೊಡ್ತೀವಿ ಅಂತ ಚೆನ್ನಾಗಿ ISIನ ಕೊಬ್ಬಿ ಬೆಳೆಸಿದ್ರು. ISI CIA ಹೇಳದಂತೆ, ಅಮೆರಿಕ ಹೇಳದಂತೆ ಅಫ್ಘಾನರಿಗೆ ಟ್ರೈನಿಂಗ್ ಮಾಡ್ತು, ಅಫ್ಘಾನರನ್ನು ರಷ್ಯಾ ಕಳಿಸ್ತು, ರಷ್ಯಾ ಒಡೆದು ಛಿದ್ರ ಛಿದ್ರ ಆಗಿತ್ತು. ಅಲ್ಲಿಗೆ ರಷ್ಯಾ ಕತೆ ಮುಗೀತು, ಅಮೆರಿಕ ಸೈಲೆಂಟ್ ಆಯಿತು, ಈಗ ಪಾಕಿಸ್ತಾನ ಸೈಲೆಂಟ್ ಆಗಬೇಕಲ್ಲ. ಆಗ ಪಾಕಿಸ್ತಾನಕ್ಕೆ ಗೊತ್ತಾಯಿತು, ಯುದ್ಧ ಮಾಡಲಿಕ್ಕೆ ಹೋದರೆ ಭಾರತದಿಂದ ಪದೇ ಪದೇ ಏಟು ತಿಂದುಕೊಂಡು ಬಾಲ ಮುದುರ್ಕೊಂಡು ನಾನು ವಾಪಸ್ ಬರಬೇಕು, ನನಗಿರೋ ಬೆಸ್ಟ್ ಮೆಥಡ್ ಅಂತಂದರೆ ಹೇಗೆ ಅಫ್ಘಾನಿಸ್ತಾನಿಯರನ್ನ ರಷ್ಯಾಕ್ಕೆ ನುಗ್ಗಿಸಿ ರಷ್ಯನ್ ಪೀಸ್ ಪೀಸ್ ಮಾಡಿದ್ವೋ, ಹಾಗೆ ಭಯೋತ್ಪಾದಕರನ್ನ ಭಾರತದೊಳಗೆ ನುಗ್ಗಿಸಿ ಭಾರತವನ್ನ ಪೀಸ್ ಪೀಸ್ ಮಾಡಬೇಕು ಅಂತ ISI ಆವಾಗ ಪ್ಲಾನ್ ಮಾಡ್ಲಿಕ್ಕೆ ಶುರುವಾಯಿತು. ಇದು 1880 ಕೊನೆ ದಶಕದಲ್ಲಿ ಶುರುವಾದ ಕೆಲಸ. ಅದರ ಮೊದಲನೇ ಪರಿಣಾಮ ಏನಾಯ್ತು ಗೊತ್ತಾ, 90ರ ದಶಕದಲ್ಲಿ ಈ ದೇಶದಲ್ಲಿ ಕಾಶ್ಮೀರದಲ್ಲಿದ್ದಂಥ ಪಂಡಿತರನ್ನ ಹೊಡೆದು ಬಡದು ಹೆಂಗೆ ಹೊಡೆದ್ರು ಗೊತ್ತೇನು ಮಿತ್ರ? ಇವತ್ತು ಎಲ್ಲರೂ ಈ ದೇಶದಲ್ಲಿ ಕುಳಿತುಕೊಂಡು ಮುಸಲ್ಮಾನರಿಗಾದ ಅನ್ಯಾಯದ ಬಗ್ಗೆ ಮಾತಾಡ್ತಿರ್ತಾರಲ್ಲ, ಕಾಶ್ಮೀರದಲ್ಲಿ ಹಂಗೆ ಮಾಡಿದ್ರು, ಒಂದು ಬ್ಯಾಗಲ್ಲಿ ಸ್ವಲ್ಪ ದನದ ಮಾಂಸ ಇದ್ದಿದ್ದಕ್ಕೋಸ್ಕರ ಮುಸಲ್ಮಾನರಿಗೆ ಹಂಗೆ ಮಾಡಿಬಿಟ್ರು ಹೊಡೆದು ಬಿಟ್ರು ಅಂತ. ಆದರೆ ಯಾವನಾದರೂ ಅಯೋಗ್ಯ ಒಂದು ದಿನ ಆದರೂ ಎದ್ದು ನಿಂತ್ಕೊಂಡು ಅಲ್ಲಿ ಪಂಡಿತರಿಗೆ ಇಷ್ಟು ಅನ್ಯಾಯ ಮಾಡಿದ್ರು, ಲಕ್ಷಾಂತರ ಪಂಡಿತರನ್ನ ಒಂದೇ ದಿನ ಅಲ್ಲಿಂದ ಓಡಿಸಲಾಯಿತು ಅಂತ ಮಸೀದಿಗಳ ಮೈಕ್ಗಳಲ್ಲಿ ಭಾಷಣ ಮಾಡಲಾಗ್ತಿತ್ತು. ಏನ್ ಮಾಡ್ತಿದ್ರು ಗೊತ್ತಾ, ಎಲ್ಲ ಪಂಡಿತರು ನಿಮ್ ನಿಮ್ಮ ಹೆಂಡತಿಯರನ್ನ ಇಲ್ಲಿ ಬಿಟ್ಟು ನೀವು ಮಾತ್ರ ಜಾಗ ಖಾಲಿ ಮಾಡಿ, ನಿಮ್ಮ ಹೆಂಡತಿಯರು ನಮ್ಮ ಬಳಕೆಗೆ ಬೇಕಾಗ್ತಾರೆ ಅಂತ ಅಯೋಗ್ಯರು ಮಸೀದಿಗಳಿಂದ ಭಾಷಣ ಮಾಡಿಸಿದ ರೆಕಾರ್ಡ್ ಇದೆ. ನಾನು ಮಾತಾಡಿದ್ದೀನಿ, ನನ್ಗೆ ಯಾವತ್ತಿ ಯಾಕೆ ಆಕ್ರೋಶ ಮಡುಗಟ್ಟಿಕೊಂಡು ನಿಮ್ಮ ಎದುರಿಗೆ ಕಾಣುತ್ತೆ ಅಂತಂದ್ರೆ, ಮಿತ್ರರೇ ಇವೆಲ್ಲವನ್ನು ನಾನು ಆ ಅನುಭವಿಸಿದವರಿಗೆ ಬಾಯಲ್ಲಿ ಕೇಳಿರೋದ್ರಿಂದ ನಾನು ನಿಮ್ಮ ಎದುರಿಗೆ ಹೇಳಬಲ್ಲೆ ಅಷ್ಟೇ. ಅಲ್ಲಿಂದ ಅನೇಕ ಪಂಡಿತರನ್ನು ಅವತ್ತು ಓಡಿಸಿದ್ರಲ್ಲ, ಆವಾಗ ಪಾಕಿಸ್ತಾನಕ್ಕೆ ಅನ್ನಿಸ್ತು ಭಾರತವನ್ನು ಸಿಕ್ಕ ಸಿಕ್ಕ ಕಡೆ ಹರಿದು ಭಾರತ ಬ್ಲೀಡ್ ಆಗುವಂತೆ ರಕ್ತ ಸುರಿಸುವಂತೆ ಮಾಡಬಲ್ಲೆವು ಅಂತ ಅವರು ನಿಶ್ಚಯ ಮಾಡಿದರು. ನಿಧಾನವಾಗಿ ISI ತನ್ನ ನೆಟ್ವರ್ಕನ್ನು ಈ ದೇಶದಲ್ಲಿ ಹೇಗೆ ಹಬ್ಬಿಸ್ತು ಅಂತಂದರೆ, ನಿಧಾನವಾಗಿ ಭಾರತದಲ್ಲಿ ತನಗೆ ಬೇಕಾಗಿರುವಂಥ ನೆಟ್ವರ್ಕನ್ನು ಸ್ಥಾಪಿಸಿಕೊಳ್ತು. ಆದರೆ ಒಂದಂತೂ ಹೌದು, ಈ ದೇಶದಲ್ಲಿ ಮಾತ್ರ ಕಳೆದ ಹೆಚ್ಚು ಕಡಿಮೆ 3-4 ದಶಕಗಳ ಕಾಲ ISI ಕೆಲಸ ಮಾಡಿದೆ. ಎಲ್ಲೆಲ್ಲಿ ಪಾಕಿಸ್ತಾನಿಯರು ಅಥವಾ ಮುಸಲ್ಮಾನರು ಕೆಲಸ ಮಾಡಿ ನಾವು ಗೆಲ್ಲಬೇಕು ಅಂತ ನಿಶ್ಚಯ ಮಾಡಿದ್ದಾರೋ ಅಲ್ಲೆಲ್ಲ ಗೆದ್ದಿದ್ದಾರೆ. ಆದರೆ ಭಾರತದಲ್ಲಿ ಮಾತ್ರ ಅವ್ರು ಗೆಲ್ಲೋದಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆ ಅಂದರೆ ಇಲ್ಲಿನ ಎಲ್ಲ ಮುಸಲ್ಮಾನರು ಅವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ, ಕೆಲವು ಮುಸಲ್ಮಾನರು ಮಾತ್ರ ಜೊತೆಯಲ್ಲಿ ನಿಂತಿರೋದ್ರಿಂದ ಅವ್ರು ಇವತ್ತಿಗೂ ಗೆಲ್ಲಲಿಕ್ಕಾಗದೆ ಸೋಲ್ತಾ ಇರೋದು. ನಾನು ನಿಮಗೊಂದು ಅಪರೂಪದ ಸಂಗತಿ ಹೇಳ್ತೀನಿ, ಈ ದೇಶದ 90% ಮುಸ್ಲಿಮ್ಸು. ನಾನು ಈ ಮಾತನ್ನು ಹೇಳಬೇಕಾದಾಗ ಬಹಳ ಎಚ್ಚರಿಕೆಯಿಂದ ಹೇಳ್ತಿದ್ದೀನಿ, ನಮ್ಮಲ್ಲಿ ಅನೇಕರಿಗೆ ಪ್ರಾಬ್ಲಮ್ ಇದೆ, ಅರ್ಥ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಗೊತ್ತಾಗಲ್ಲ ಅಷ್ಟೇ. ಈ ದೇಶದ 90% ಮುಸ್ಲಿಮ್ಸು ಭಾರತದ ಪರವಾಗಿ ನಿಂತ್ಕೊಳ್ತಾರೆ. 10%
ಅವರನ್ನ ಸಲಫಿಗಳು ಅಥವಾ ವಹಾಬಿಗಳು ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ ಈ ಪದಗಳನ್ನೆಲ್ಲ, ಎಲ್ಲೆಲ್ಲಿ ನಡೆಯುತ್ತೆ ಅಂತ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸಲಫಿಗಳು ಅಥವಾ ವಹಾಬಿಗಳು ಅಂತ ಕರೀತಾರೆ ಇವ್ರು ಎಷ್ಟರ ಮಟ್ಟಿಗೆ ಆಂಟಿ ಇಂಡಿಯನ್, ಆಂಟಿ ಹಿಂದೂ ಅಂತಂದ್ರೆ ಭಾರತವನ್ನು ಚೂರು ಮಾಡಬೇಕು ಅಂತಾನೆ ಇರುವಂತೆ ಸಲಫಿಗಳು ಅಥವಾ ವಹಾಬಿಗಳು. ಮುಸಲ್ಮಾನರಲ್ಲೂ ಎಂಥವರಿದ್ದಾರೆ ಗೊತ್ತೇನು, ಇವತ್ತಿಗೂ ಕೂಡ ಅನೇಕ ಮುಸಲ್ಮಾನರು ಜ್ಯೋತಿಷಿಗಳ ಹತ್ರ ಬಂದು ರಾಹು ಕಾಲ ಯಾವುದು ಅಂತ ಕೇಳ್ಕೊಂಡು ಹೋಗ್ತಾರೆ. ಇವತ್ತಿಗೂ ಅನೇಕ ಮುಸಲ್ಮಾನರು ತಾವು ದರ್ಗಾಕ್ ಹೋಗ್ಬೇಕಾದಾಗ ಚದ್ದರ್ನ ಹಾಸ್ತಾರೆ, ಎಲ್ಲಾದರೂ ದೇವಸ್ಥಾನ ಸಿಕ್ಕಿದ್ರೆ ನಮಸ್ಕಾರ ಮಾಡ್ತಾರೆ. ಮೊಹರಂ ಹಬ್ಬವನ್ನ ಹಿಂದೂ ಮುಸಲ್ಮಾನರು ಜೊತೆಯಲ್ಲೇ ಆಚರಣೆ ಮಾಡುವಂತ ಅನೇಕ ಜಾಗಗಳಿವೆ. ಯಾಕೆ ಅಂದ್ರೆ ಬಹುತೇಕ ಮುಸಲ್ಮಾನರು ಹೀಗಿದ್ದಾರೆ. 10% ಒಂದು ಕ್ರಿಟಿಕಲ್ ಮುಸ್ಲಿಂ ಸಮಾಜ ಇದೆಯಲ್ಲ, ಬಹಳ ಡೇಂಜರಸ್ ಆಗಿರುವಂತ ಮುಸ್ಲಿಂ ಸಮಾಜ. ನಮ್ ದುರದೃಷ್ಟ ಇವ್ರು ಯಾರು ಅಂತ ನಮ್ ಗುರುತು ಸಿಗದೆ ಇರೋದ್ರಿಂದ ಎಲ್ಲರನ್ನೂ ಒಂದೇ ಮಾಡ್ತೀವಿ. ಇದೇ ಪಾಕಿಸ್ತಾನಕ್ಕೆ ಲಾಭ. ಪಾಕಿಸ್ತಾನ ಕಳೆದ 60 ವರ್ಷಗಳಿಂದ ಈ ದೇಶದಲ್ಲಿ ಈ ನೆಟ್ವರ್ಕ್ ಅನ್ನು ಹೆಂಗೆ ಎಸ್ಟಾಬ್ಲಿಷ್ ಮಾಡಿದೆ ಅಂತಂದ್ರೆ, ಎಲ್ಲಾದರೂ ಸಣ್ಣ ಗಲಾಟೆ ಆಗ್ಬಿಟ್ರೆ ಸಾಕು ಆ ಗಲಾಟೆನ ಜಾಗತಿಕ ಮಟ್ಟದಲ್ಲಿ ತೋರಿಸುತ್ತೆ ಮತ್ತೆ ಅಲ್ಲಿರೋ ಮುಸಲ್ಮಾನರನ್ನ ಎಬ್ಬಿಸಿ ನಿಲ್ಲಿಸುತ್ತೆ. ಇಲ್ಲೆಲ್ಲೋ ಒಂದು ಕಡೆ ಅಫ್ಜಲ್ಪುರದಲ್ಲಿ ಹಿಂದೂ ಮುಸ್ಲಿಂ ಜಗಳ ಆಯ್ತು ಅಂತ ಇಟ್ಕೊಳ್ಳಿ, ಹಿಂದೂ ಮುಸ್ಲಿಂ ಜಗಳ ಆಯ್ತು, ಹಿಂದೂಗಳು ಮುಸ್ಲಿಮರು ಇಲ್ಲಿ ನಾರ್ಮಲ್ ಆದ್ರು, ಆದ್ರೆ ಈ ಜಗಳದ ವಿಡಿಯೋ ಇಲ್ಲೇ ನಿಂತ್ಕೊಳ್ಳಲ್ಲ. ಇದು ಕಾಶ್ಮೀರದ ತರುಣರ ಮೊಬೈಲ್ಗಳಲ್ಲಿ ತಿರುಗಾಡುತ್ತೆ, ಇದು ಉತ್ತರ ಪ್ರದೇಶದ ಮುಸ್ಲಿಂ ತರುಣರ ಮೊಬೈಲ್ಗಳಲ್ಲಿ ತಿರುಗಾಡುತ್ತೆ. ಹೇಗೆ ಇಲ್ಲಿ ಗಲಾಟೆ ಆಯ್ತು ನೋಡಿ ಅಂತ ಹೇಳಿ ಅವರನ್ನ ಭಯೋತ್ಪಾದನೆಗೆ ಪ್ರೇರೇಪಿಸುವಂತ ಕೆಲಸವನ್ನ ಇವತ್ತಿಗೂ ಮಾಡಿ. ಕಾಶ್ಮೀರದಲ್ಲಿ ಹೆಂಗಾಗುತ್ತೆ ಗೊತ್ತೇನು, ಇದು ಪ್ರತಿಯೊಂದು ಮನೆಯಿಂದಲೂ ಒಬ್ಬೊಬ್ಬ ತರುಣ ಇದಕ್ಕೆ ಬರಬೇಕು ಅಂತ ಆಹ್ವಾನ ಕೊಟ್ಟು 2 ದಶಕಗಳ ಕಾಲ ಕಾಶ್ಮೀರದಲ್ಲಿ ತರುಣರನ್ನ ಇದಕ್ಕೋಸ್ಕರ ಎಬ್ಬಿಸಿ ನಿಲ್ಲಿಸಿದ್ರು. ಮಿತ್ರ, ನಾನು ಕಾಶ್ಮೀರದ ಚಪ್ಪ ಚಪ್ಪ ತಿರುಗಾಡಿದ್ದೀನಿ, 7 ಬಾರಿ ಕಾಶ್ಮೀರಕ್ಕೆ ಹೋಗಿದ್ದೀನಿ. ಕಾಶ್ಮೀರದಲ್ಲಿ ಫೋರ್ಸಿಗೂ ಮತ್ತು ಇವರಿಗೂ ಗಲಾಟೆ ನಡೆಯುವಾಗ ಆ ಜಾಗದ ಮಧ್ಯದಲ್ಲಿ ನಿಂತ್ಕೊಂಡು ನೋಡಿರೋದ್ರಿಂದ ಎಲ್ಲವನ್ನೂ ಸ್ಪಷ್ಟವಾಗಿ ಹೇಳಬಲ್ಲೆ. ಇವತ್ತಿಗೂ ಕಾಶ್ಮೀರದ ಶ್ರೀನಗರ ಮತ್ತು ಸುತ್ತಮುತ್ತಲಿನ ಕೆಲವು ಭಾಗಗಳನ್ನು ಬಿಟ್ಟರೆ ಉಳಿದೆಲ್ಲ ಭಾಗಗಳು ನಾರ್ಮಲ್ ಆಗಿವೆ. ಹೇಗೆ ಅಫ್ಜಲ್ಪುರ ಇದೆಯೋ, ಹೇಗೆ ಕಲಬುರಗಿ ಇದೆಯೋ ಹಾಗೆ ಇದೆ. ಆದರೆ ಅಯೋಗ್ಯರು ಬೆಂಕಿ ಹತ್ತಿದೆ ಅಂತ ತೋರಿಸ್ಲಿಕ್ಕೋಸ್ಕರ ಎಷ್ಟು ಪ್ರಯತ್ನ ಪಡ್ತಾರೆ ಅಂತಂದ್ರೆ, ಈ ಪ್ರಯತ್ನದ ಹಿನ್ನೆಲೆಯಲ್ಲೇ ತರುಣರಿಗೆ ಬೆಂಕಿ ಹಚ್ಚಿದ್ದು. ಆಗಲೇ ಹುಟ್ಟಿದ್ದು ಈ ಜೈಷೆ ಮೊಹಮ್ಮದ್ ಅನ್ನುವಂಥ ಸಂಘಟನೆ. ಜೈಷೆ ಮೊಹಮ್ಮದ್ ಅನ್ನೋ ಸಂಘಟನೆ ಯಾರದ್ದು ಗೊತ್ತಾ, ಮೌಲಾನಾ ಮಸೂದ್ ಅಜರ್ ಅಂತ ಒಬ್ಬ ಮೌಲಾನಾ, ಆ ಮೌಲಾನಾ ಕಟ್ಟಿದ ಸಂಘಟನೆ. ಪಾಕಿಸ್ತಾನದ ಪಂಜಾಬ್ ಭಾಗದಲ್ಲಿ ಹುಟ್ಟಿದವನು ಆತ. ಪಾಕಿಸ್ತಾನದ ಕರಾಚಿಯಲ್ಲಿ ಅಧ್ಯಯನ ಮಾಡಿ ಆತ ಹರಕತ್ತುಲ್ ಅನ್ಸರ್ ಅನ್ನುವಂತ ಒಂದು ಉಗ್ರಗಾಮಿ ಸಂಘಟನೆಯ ನಾಯಕತ್ವ ವಹಿಸಿದ. ಅದರ ಮೂಲಕ ನೈಜೀರಿಯಾಕ್ ಹೋದ, ಯುಕೆಗೆ ಹೋದ, ಅಲ್ಲಿಂದ ಸಾಕಷ್ಟು ದುಡ್ಡನ್ನು ಸಂಪಾದಿಸಿಕೊಂಡು ಬಂದು ಆ ದುಡ್ಡಿನಿಂದ ಭಾರತದ ಕಾಶ್ಮೀರದಲ್ಲಿ ಆಜಾದಿಯ ಸ್ಲೋಗನ್ ಹೊರಡಿಸಬೇಕು ಅಂತ ದೊಡ್ಡದೊಂದು ಸಂಘಟನೆ ಕಟ್ಟಲಿಕ್ಕೆ ಹೊರಟ. 1994ರಲ್ಲಿ ಬಹಳ ವಿಶೇಷವಾದ ಸಂಗತಿ ಇದು. 1994ರಲ್ಲಿ ಅವನು ಭಾರತಕ್ಕೆ ಬಂದ. 2 ಸಂಘಟನೆಗಳ ನಡುವೆ ಇರುವಂತ ಗಲಾಟೆಯನ್ನು ಸರಿ ಮಾಡಬೇಕು ಅಂತ ಈ ಬಂದವನು ಅಚಾನಕ್ ಆಗಿ ಈ ದೇಶದ ಸೈನಿಕರ ಕೈಯಲ್ಲಿ ಸಿಕ್ಕಾಕೊಂಡ್ಬಿಟ್ಟ. 1994ರಲ್ಲಿ ಸಿಕ್ಕಾಕೊಂಡಂತ ಈ ಮೌಲಾನಾ ಮಸೂದ್ ಅಜರ್ನ ಒಳಗೆ ಹಾಕಿದ್ರು. ಈ ಮೌಲಾನಾ ಮಸೂದ್ ಅಜರ್ನ ಬಿಡಿಸ್ಕೊಳ್ಬೇಕು ಅಂತ ಪಾಕಿಸ್ತಾನದ ಮತ್ತೊಂದು ಸಂಘಟನೆಯವರು ಬಂದು ಕಾಶ್ಮೀರದಲ್ಲಿ 6 ಜನ ಫಾರಿನರ್ಸ್ಗಳನ್ನ ಬಂಧಿಸಿಕೊಂಡು ಕಿಡ್ನಾಪ್ ಮಾಡಿಕೊಂಡು ಮೌಲಾನಾ ಮಸೂದ್ ಅಜರ್ನ ಬಿಟ್ಟರೆ ಮಾತ್ರ ಇವನನ್ನು ಬಿಡ್ತೀವಿ ಅಂತಂದು. ಆದರೆ ಈ ದೇಶದ ಅವತ್ತಿನ ಸರ್ಕಾರ ಹೇಳ್ತು, ಈ ಘಟನೆ ನಡೆದಿದ್ದು 96ರಲ್ಲಿ, ಅವತ್ತಿನ ಸರ್ಕಾರ ಹೇಳ್ತು ಯಾರನ್ನ ಕರ್ಕೊಂಡು ಹೋದ್ರು ಮೌಲಾನಾ ಮಸೂದ್ ಅಜರ್ನ ನಾವು ಬಿಡಲ್ಲ, ಅವನು ಮೋಸ್ಟ್ ವಾಂಟೆಡ್ ಟೆರರಿಸ್ಟ್, ಅವನನ್ನು ಒಳಗಡೆನೆ ಇಡ್ತೀವಿ ಅಂತ ಒಳಗಡೆ ಇಟ್ಕೊಂಡ್ರು. ಸ್ವಲ್ಪ ಏನಾದರೂ ಸರ್ಕಾರ ಮನಸ್ಸು ಮಾಡಿ ಅವತ್ತೇ ಅವನನ್ನು ಕೊಂದು ಬಿಸಾಡ್ಬಿಟ್ಟಿದ್ದಿದ್ರೆ ಇವತ್ತು ಈ ಪ್ರಾಬ್ಲಮ್ಮೇ ಇರ್ತಿರ್ಲಿಲ್ಲ. ಆದರೆ ಸರ್ಕಾರ ಅವತ್ತು ಅವನನ್ನು ಕೊಂದು ಬಿಸಾಡಲಿಲ್ಲ. ಮಿತ್ರ, ಮುಂದೇನಾಯ್ತು ಗೊತ್ತಾ, 6 ಜನ ಕಿಡ್ನಾಪ್ಡ್ ಫಾರಿನರ್ಸ್ ಅನ್ನ ಈ ವಿದೇಶಿಗರು ಈ ISI ಸೇರಿದವ್ರು ಕೊಂದು ಹಾಕಿದ್ರು. ಅವ್ರ ಮುಂದೇನಾಯ್ತು ಅಂತ ಗೊತ್ತಾಗ್ಲಿಲ್ಲ. ಅದಾದ 3 ವರ್ಷಗಳ ನಂತರ 1999ರಲ್ಲಿ ಇದೇ ಭಾರತದಿಂದ ಹೊರಟಂತ ಒಂದು ವಿಮಾನವನ್ನ 3-4 ಜನ ಭಯೋತ್ಪಾದಕರು ಅಪಹರಿಸಿದ್ರು. IC-814 ಅಂತ ಕರೆಯುವಂತಹ ವಿಮಾನವನ್ನ ಅಪಹರಿಸಿಕೊಂಡು ಅಫ್ಘಾನಿಸ್ತಾನಕ್ಕೆ ತೆಗೆದುಕೊಂಡು ಹೋದ್ರು. ಈ ಅಫ್ಘಾನಿಸ್ತಾನಕ್ಕೆ ತೆಗೆದುಕೊಂಡು ಹೋಗಿರೋ ವಿಮಾನದಲ್ಲಿರುವ ಎಲ್ಲ ಪ್ರಯಾಣಿಕರನ್ನು ಕೊಂದು ಬಿಡ್ತೀವಿ, ಇವ್ರನ್ನ ಬಿಡಬೇಕು ಅಂತಂದ್ರೆ ಮೌಲಾನಾ ಮಸೂದ್ ಅಜರ್ನ ತಂದು ಒಪ್ಪಿಸಬೇಕು ಅಂತ ಕೇಳ್ಕೊಂಡು. ನನಗೆ ಇವತ್ತಿಗೂ ಅವತ್ತಿನ ಘಟನೆಗಳನ್ನು ನೆನಪಿಸಿಕೊಂಡ್ರೆ ಬಹಳ ದುಃಖ ಅನಿಸುತ್ತೆ. ನಾವೆಲ್ಲ ಪತ್ರಿಕೆಗಳಲ್ಲಿ ಪದೇ ಪದೇ ಆರ್ಟಿಕಲ್ಗಳನ್ನು ಓದಿದ್ವಿ, ಎಲ್ಲ ಟಿವಿಗಳಲ್ಲೂ ಯಾರು ಅಪಹರಣಕ್ಕೊಳಗಾದರೂ ಅವ್ರ ಫ್ಯಾಮಿಲಿಗೆ ಹೋಗಿ ಮೈಕ್ ಹಿಡ್ಕೊಂಡು ನಿಂತ್ಕೊಂಡಿರೋರು ಟಿವಿನವರು, ನಿಮ್ಮ ಮನೆಯವ್ರು ಹೋಗಿದ್ದಕ್ಕೆ ನಿಮಗೆ ಬೇಜಾರಾಗಿದೆಯಾ, ನಿಮ್ಮ ತಾಯಿ ಅಲ್ಲಿ ಇರೋದಕ್ಕೆ ಬೇಜಾರಾಗಿದೆಯಾ, ನಿಮ್ಮ ಮಗ ಅಲ್ಲಿರೋದಕ್ಕೆ ಬೇಜಾರಾಗಿದೆಯಾ ಅಂತ ಕೇಳಿದ್ರೆ ಅವರು ಕಣ್ಣೀರಿಟ್ಕೊಂಡು ನಮ್ಮ ಮಕ್ಕಳನ್ನು ಉಳಿಸ್ಕೊಡ್ಲೇಬೇಕು ಅಂತ ಯಾವ ಪರಿ ಎದೆ ಬಡ್ಕೊಂಡು ಅಳ್ತಿದ್ರು ಅಂತಂದ್ರೆ, ಎಲ್ಲ ಪತ್ರಿಕೆಗಳು ಅಪೋಸಿಷನ್ ನಾಯಕರು ನಮಗೆ ಮೌಲಾನಾ ಮಸೂದ್ ಅಜರ್ ಹೋದ್ರೂ ಪರವಾಗಿಲ್ಲ, ಈ ಫ್ಯಾಮಿಲಿಗಳ ಜನ ಬೇಕು ಅಂತ ಯಾವ ತರ ಒತ್ತಡ ಕ್ರಿಯೇಟ್ ಮಾಡಿದ್ರು ಅಂದ್ರೆ, ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಸರ್ಕಾರ ಇತ್ತು. ಇವತ್ತಿಗೂ ಈ ನಾಚಿಕೆಯನ್ನ ನಾವು ಯಾರು ಸಹಿಸಿಕೊಳ್ಳಿಕ್ ಸಾಧ್ಯ ಇಲ್ಲ. ಅವತ್ತಿನ ವಿದೇಶಾಂಗ ಸಚಿವ ಜಸ್ವಂತ್ ಸಿಂಗ್ರು ತನ್ನ ಜೊತೆಗೆ ಈ ಮೌಲಾನಾ ಮಸೂದ್ ಅಜರ್ನ ವಿಮಾನದಲ್ಲಿ ಕೂರಿಸಿಕೊಂಡು
ವಿದೇಶಿ ನಾಡಿಗೆ ಕರ್ಕೊಂಡು ಹೋಗಿ ನಮ್ಮ ವಿಮಾನವನ್ನು ವಾಪಸ್ ಕರ್ಕೊಂಡು ಬಂದರು. ಮೌಲಾನಾ ಮಸೂದ್ ಅಜರ್ನ ಬಿಟ್ಟರು. 99ರಲ್ಲಿ ಮೌಲಾನಾ ಮಸೂದ್ ಅಜರ್ನ ಬಿಟ್ಟಿವಿ. 2001ರಲ್ಲಿ ಈ ದೇಶದ ಪಾರ್ಲಿಮೆಂಟಿನ ಮೇಲೆ ಅದೇ ಮೌಲಾನಾ ಮಸೂದ್ ಅಜರ್ ದಾಳಿ ಮಾಡಿಸಿದ. 2ನೇ ವರ್ಷದಲ್ಲಿ ಮೌಲಾನಾ ಮಸೂದ್ ಅಜರ್ ತನ್ನ ಜೈಷೆ ಮೊಹಮ್ಮದ್ನ ಮೂಲಕ 2ನೇ ವರ್ಷದಲ್ಲಿ ದೇಶದ ಪಾರ್ಲಿಮೆಂಟಿನ ಮೇಲೆ ದಾಳಿ ಮಾಡಿಸಿದ. ಅಲ್ಲಿಗೆ ಮುಗಿಲಿಲ್ಲ. 2008ರಲ್ಲಿ ಮುಂಬೈ ಅಟ್ಯಾಕ್ ಆಯ್ತಲ್ಲ, ಯಾವ ಮುಂಬೈ ಅಟ್ಯಾಕಿನ ಕುರಿತಂತೆ ಇವತ್ತು ಕ್ಯಾಂಡಲ್ ಹಿಡ್ಕೊಂಡು ನಿಂತ್ಕೊಳ್ತೀವಲ್ಲ, ಆ ಕ್ಯಾಂಡಲ್ ಹಿಡ್ಕೊಂಡು ನಿಂತ ಮುಂಬೈ ಅಟ್ಯಾಕ್ನಲ್ಲಿ ಈ ದೇಶದ ಅನೇಕ ವೀರರನ್ನ ಕಳ್ಕೊಂಡ್ವಲ್ಲ, ಆ ಮುಂಬೈ ಅಟ್ಯಾಕ್ ಮಾಡಿಸಿದ್ದು ಇದೇ ಮೌಲಾನಾ ಮಸೂದ್ ಅಜರ್. 2016ರಲ್ಲಿ ಪಠಾನ್ಕೋಟ್ ಅಲ್ಲಿ ನಮ್ಮ ಬೆಂಗಳೂರಿನ ವೀರರನ್ನೆಲ್ಲ ಕಳ್ಕೊಂಡ್ವಲ್ಲ ನಾವು, ಆ ಪಠಾನ್ಕೋಟ್ ಎಲ್ಲ ದಾಳಿ ಆಯ್ತಲ್ಲ, ಸೈನಿಕರ ಶಿಬಿರದೊಳಗೆ ನುಗ್ಗಿ ದಾಳಿ ಮಾಡಿದ್ರಲ್ಲ ಅಯೋಗ್ಯರು, ಅದರ ಹಿಂದೆ ಇದ್ದಿದ್ದು ಇದೇ ಮೌಲಾನಾ ಮಸೂದ್ ಅಜರ್. ಇವತ್ತು 2018ರಲ್ಲಿ 2019ರಲ್ಲಿ ಪುಲ್ವಾಮಾದಲ್ಲಿ 44 ಜನ ಸೈನಿಕರನ್ನ ಕಳ್ಕೊಂಡಿದ್ದೀವಲ್ಲ, ಇದರಿಂದ ಇರೋದು ಮತ್ತದೇ ಮೌಲಾನಾ ಮಸೂದ್ ಅಜರ್. ಈ ದೇಶಕ್ಕೆ ಅವಮಾನಕರ ಸಂಗತಿ ಮಿತ್ರರೇ, ಅವಮಾನಕರ ಸಂಗತಿ ಇದು. ನನಗೆ ಯಾಕಿಷ್ಟು ಬೇಸರ ಅನಿಸುತ್ತೆ ಅಂತಂದರೆ, ಒಬ್ಬ ಅಯೋಗ್ಯನನ್ನು ಬಿಟ್ಟಿದ್ದರ ಪರಿಣಾಮವಾಗಿ ಈ ದೇಶದ ಮಹಾನ್ ಸುಪುತ್ರರು ಎಷ್ಟು ಜನರನ್ನು ಕಳ್ಕೊಂಡ್ವಲ್ಲ, ಅವತ್ತೇ ಅವನನ್ನು ಕೊಂದು ಮುಗಿಸಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗಿರ್ತಿತ್ತು ಅಂತ. ಆದರೆ ಈ ದೇಶದಲ್ಲಿ ಕೊಂದು ಮುಗಿಸ್ಲಿಕ್ಕಾದ್ರೆ ಯಾರಾದರೂ ಬಿಡ್ತಾರೇನು? ನೆನಪಿದೆಯೇನು, ಅಫ್ಜಲ್ ಗುರು ಅಂತ ಒಬ್ಬ ಇದ್ದ, ಈ ಅಫ್ಜಲ್ ಗುರುನನ್ನು ಬಂಧಿಸಿದ್ವಿ. 2014ರ ಮಧ್ಯಭಾಗದಲ್ಲಿ ಅವನ ನೇಣಿಗೇರಿಸಬೇಕು ಅಂತ ನಿಶ್ಚಯ ಮಾಡಿ ಯಾರಿಗೂ ಗೊತ್ತಾಗದಂತೆ ಅವನ ನೇಣಿಗೇರಿಸಿದ್ರೆ ಈ ದೇಶದ ಕೆಲವು ಪತ್ರಕರ್ತರು ಗಾಬರಿಯಾಗಿ ನಿಂತ್ಕೊಂಡು ಮೌಲಾನಾ ಮಸೂದ್ ನೀವು ಅಫ್ಜಲ್ ಗುರುನ ನೇಣಿಗೇರಿಸ್ಬಿಟ್ರಿ, ಅಫ್ಜಲ್ ಗುರುನ ನೇಣಿಗೇರಿಸಿದ್ರಿ ಅಂತ ಯಾವ ತರ ಕಣ್ಣೀರಿಟ್ರು ಅಂತಂದ್ರೆ, ಜವಾಹರಲಾಲ್ ನೆಹರು ಯೂನಿವರ್ಸಿಟಿಯ ಕೆಲವು ಅಯೋಗ್ಯ ವಿದ್ಯಾರ್ಥಿಗಳು ಯಾರು ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಕಲಿತಾ ಇದ್ದಾರೋ ಆ ಯೋಗ್ಯ ವಿದ್ಯಾರ್ಥಿಗಳು ಏನ್ ಹೇಳ್ತಾರೆ ಗೊತ್ತಾ? ಕಿತ್ನೆ ಅಫ್ಜಲ್ ಮಾರೋಗೆ ಘರ್ ಘರ್ ಸೇ ಅಫ್ಜಲ್ ನಿಕಲೇಗಾ. ಇವರ ಅಪ್ಪನ ಆಸ್ತಿ ಈ ದೇಶ. ಕಿತ್ನೆ ಅಫ್ಜಲ್ ಮಾರೋಗೆ ಘರ್ ಘರ್ ಸೇ ಅಫ್ಜಲ್ ನಿಕಲೇಗಾ ಅಂತ ಹೇಳ್ತಾರೆ. ಎಷ್ಟು ಅಫ್ಜಲ್ ನೀವು ಹೊಡಿತೀರೋ, ಮನೆ ಮನೆಯಿಂದ ಅಫ್ಜಲ್ ಎದ್ದು ಬರ್ತಾರೆ ಅಂತ ಹೇಳುವಂತ ಮಾತುಗಳನ್ನ ಆಡುವಾಗಲೂ ಈ ದೇಶ ಅವ್ರ ವಿರುದ್ಧ ಸೆಡಿಷನ್ ಚಾರ್ಜ್ ಮಾಡ್ಲಿಕ್ಕಾಗ್ಲಿಲ್ಲ, ದೇಶದ್ರೋಹಿ ಚಾರ್ಜ್ ಮಾಡ್ಲಿಕ್ಕಾಗ್ಲಿಲ್ಲ ಅವ್ರ ಮೇಲೆ. ಅದೇ ಜೆ ಎನ್ ಯು ನಲ್ಲಿ ಕನ್ಹಯ್ಯ ಕುಮಾರ್ ಉಮರ್ ಖಾಲಿದ್ ತರದವರು ನಿಂತ್ಕೊಂಡು ಭಾರತ್ ತೆರೆ ತುಕಡೆ ಹೋಂಗೆ ಇನ್ಶಾ ಅಲ್ಲಾ ಇನ್ಶಾ ಅಲ್ಲಾ ಅಂತ ಜೋರಾಗಿ ಘೋಷಣೆ ಕೂಗ್ತಾರೆ, ಅದು ರೆಕಾರ್ಡ್ ಆಗುತ್ತೆ, ಟಿವಿಗಳಲ್ಲಿ ಬರುತ್ತೆ. ನಾನು ನೀವು ಏನೂ ಮಾಡ್ಲಿಕ್ಕಾಗಲ್ಲರಿ, ನನ್ನ ಭಾರತವನ್ನು ಚೂರ್ ಚೂರ್ ಆಗುತ್ತೆ ಅಂತ ಹೇಳುವಂತ ಅಯೋಗ್ಯರು ಇವ್ರು ಯಾರು ಭಯೋತ್ಪಾದಕರಲ್ಲ, ಇವರು ನನ್ನದ್ದೇ ದೇಶದ ನಾನೇ ಕಟ್ಟಿರುವ ಟ್ಯಾಕ್ಸ್ ದುಡ್ಡಿನಲ್ಲಿ ಬಿಟ್ಟು ಓದ್ತಾ ಇರುವ ಅಯೋಗ್ಯರು. ಈ ಅಯೋಗ್ಯರು ಮಾತನಾಡ್ತಿರ್ತಾರೆ, ನಾವೇನು ಮಾಡ್ಲಿಕ್ಕಾಗಲ್ವಲ್ಲ. ಯಾವ ತರದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ದೇಶದಲ್ಲಿ ಅಂತಂದ್ರೆ, ಈ ದೇಶದಲ್ಲಿ ಉಗ್ರಗಾಮಿಗಳನ್ನ ಬಿಡಿ, ಈ ಉಗ್ರಗಾಮಿಗಳನ್ನ ಈ ದೇಶದ ಸೈನಿಕರು ಆರಾಮಾಗಿ ಟ್ಯಾಕಲ್ ಮಾಡ್ತಾರೆ. ಮಿತ್ರರೇ, ಬಿಲೀವ್ ಮೀ, ಈ ದೇಶದ ಸೈನಿಕರ ತಾಕತ್ತು ಆರ್ಡಿನರಿ ಅಲ್ಲ. ಈ ದೇಶದಲ್ಲಿ ಹೇಗಾಗಿದೆ ಅಂತಂದ್ರೆ, ಕಳೆದ 10 ವರ್ಷಗಳಲ್ಲಿ ಈ ದೇಶದ ಕಾಶ್ಮೀರದಲ್ಲಿ ಬಂದಿರುವ ಬದಲಾವಣೆ ಎಂಥದ್ದು ಅಂತಂದ್ರೆ, ಉಗ್ರಗಾಮಿ ಸಂಘಟನೆಗೆ ಸೇರ್ಲಿಕ್ಕೆ ಅಲ್ಲಿನ ತರುಣರು ಸಿದ್ಧರಿಲ್ಲ. ಹಿಂಗಾಗಿ ಕಳೆದ 2-3 ವರ್ಷಗಳ ಹಿಂದೆ ಉಗ್ರಗಾಮಿ ಸಂಘಟನೆಗಳು ತಮ್ಮ ಸಂಘಟನೆಗೆ ತರುಣರನ್ನು ಆಕರ್ಷಿಸಬೇಕು ಅಂತ ಬುರ್ಹನ್ ವನಿ ಅನ್ನೋಂಥ ಒಬ್ಬ ಉಗ್ರಗಾಮಿಯ ಫೋಟೋ ಎಲ್ಲ ಕಡೆ ಪಬ್ಲಿಸೈಸ್ ಮಾಡಿದ್ರು. ಫೇಸ್ಬುಕ್ ಅಲ್ಲಿ ಬಂದಿತ್ತು ಅವ್ನ ಫೋಟೋ. 10-11 ಜನರ ಜೊತೆ ಗ್ರೂಪು, ಆ ಗ್ರೂಪ್ ಎಲ್ಲರೂ ಒಳ್ಳೊಳ್ಳೆ ಅತ್ಯಾಧುನಿಕ ಆಯುಧಗಳನ್ನು ಹಿಡ್ಕೊಂಡು ಅವ್ರು ಹೇಳ್ತಾರೆ, ಸ್ವಾತಂತ್ರ್ಯದ ಹೋರಾಟಕ್ಕೋಸ್ಕರ, ಸ್ವರ್ಗಕ್ಕೆ ಹೋಗ್ಲಿಕ್ಕೋಸ್ಕರ ನಾವು ಸಿದ್ಧವಾಗಿದ್ದೀವಿ, ನೀವು ನಮ್ಮ ಜೊತೆ ಬರ್ತೀರಾ ಅಂತ ಫೇಸ್ಬುಕ್ ಅಲ್ಲಿ ಪೋಸ್ಟ್. ಅದ್ರ ಕೆಳಗಡೆ ಏನು ಸಾಲ ಗೊತ್ತಾ? ಇಂಡಿಯನ್ ಆರ್ಮಿ ತಾಕತ್ತಿದ್ರೆ ನಮ್ಮನ್ನು ಹಿಡೀರಿ ಅಂತ. ನೀವು ಬೇರೆ ಯಾರನ್ನಾದರೂ ಚಾಲೆಂಜ್ ಮಾಡ್ಬೋದು, ಇಂಡಿಯನ್ ಆರ್ಮಿನ ಚಾಲೆಂಜ್ ಮಾಡುವ ಸಾಹಸಕ್ಕೆ ಹೋಗಬಾರ್ದು. ಈ ದೇಶದ ಇಂಡಿಯನ್ ಆರ್ಮಿ ಏನು ಮಾಡ್ತು ಗೊತ್ತಾ? ಅವನ ಫೋಟೋನ ಡೌನ್ಲೋಡ್ ಮಾಡ್ಕೊಳ್ತು, ಡೌನ್ಲೋಡ್ ಮಾಡಿ ಪ್ರಿಂಟ್ ತೆಗೆದು ಹಾಕ್ಕೊಳ್ತು, ಹಾಕ್ಕೊಂಡು ಬುರ್ಹನ್ ಮನೆಗೆ ಮಾರ್ಕ್ ಮಾಡ್ತು, ಮೊದಲು ನಿನ್ನನ್ನೇ ಕೊಲ್ಲೋದು, ಆಮೇಲೆ ಉಳಿದವ್ರನ್ನೆಲ್ಲ ಕೊಂದು ತೋರಿಸ್ತೀವಿ ಅಂತ ಅವನು ಎಲ್ಲಿಗಿರ್ಬೋದು ಅಂತ ಅವನ ರೆಡಾರ್ನ ಇಟ್ಟು ಅವನು ಎಲ್ಲಿಗಿರ್ಬೋದು ಹೇಗಿರ್ಬೋದು ಅನ್ನೋದೆಲ್ಲ ಪ್ರಯತ್ನ ಮಾಡಲಾಯ್ತು. ಒಂದು ಸಣ್ಣ ತಪ್ಪು ಮಾಡಿಬಿಟ್ಟ ಅವನು. ಒಂದಿನ ತಾನು ಕೂತ್ಕೊಂಡಿರೋ ಜಾಗದಲ್ಲಿ ಮೈ ಮರೆತು ಒಂದು ಟ್ವೀಟ್ ಮಾಡಿದ ಜಾಕಿರ್ ನಾಯ್ಕ್ ಪರವಾಗಿ. ಟ್ವೀಟ್ ಯಾವ ಟವರ್ನಿಂದ ಬಂತು ಅಂತ ಈ ದೇಶದ ಇಂಟೆಲಿಜೆನ್ಸ್ ಗುರುತಿಸ್ತು. ಸೈನಿಕರಿಗೆ ಹೇಳಿದ್ರು, ಈ ಟವರಿಂದ ಬಂದಿದೆ, ಈ ಏರಿಯಾದಲ್ಲಿ ಎಲ್ಲೋ ಇರ್ತಾನವನು, ಸ್ವಲ್ಪ ಹುಡುಕಿ ಅಂತ. ಇವ್ರು ಹುಡುಕಿದ್ರು, ಇಂಟೆಲಿಜೆನ್ಸ್ ಯೂಸ್ ಮಾಡಿದರೆ ಯಾವ ಮನೇಲಿದ್ದಾನೆ ಅಂತ ಗೊತ್ತಾಯಿತು. ಈ ದೇಶದ ಪಡೆ ಆ ಮನೆಯನ್ನು ಸುತ್ತುವರಿತು.
ಯಾವಾಗ ಬುರನ್ವನಿನ ಸುತ್ತುವರೆದಿದ್ದಾರೆ ಅಂತ ಗೊತ್ತಾಯ್ತು, ಬುರನ್ವನಿ ತನ್ನ ಸುತ್ತು ಗೆಳೆಯರಿಗೆ ಫೋನ್ ಮಾಡ್ದ, ಎಲ್ಲರೂ ಕಲ್ಲೆತ್ಕೊಂಡು ಬಂದು ಈ ದೇಶದ ಸೈನಿಕರಿಗೆ ಹೊಡಿಲಿಕ್ಕೆ ಶುರು ಮಾಡಿದ್ರು. ಮಿತ್ರೆ, ಸೈನಿಕರು ಕಲ್ಲು ಹೊಡಿತಾ ಇರುವಂತ ತರುಣರನ್ನ ಅಡ್ಡಗಟ್ಟುವಂತ ಒಂದು ಟೀಮ್ ಮಾಡಿಕೊಂಡ್ರು. ಇನ್ನೊಂದು ಟೀಮ್ ಬುರಹನ್ವಾನಿ ಮತ್ತು ಅವನ ಜೊತೆ ಇರುವಂತ ಇನ್ನಿಬ್ರು ಗೆಳೆಯರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಅಂತ ನುಗ್ಗಿತು. ಈ ದೇಶದ ಸೈನಿಕರು ಹೆಂಗ್ ಅಟ್ಯಾಕ್ ಮಾಡಿದ್ರು ಅಂತಂದ್ರೆ, ಬುರಹನ್ವಾನಿ ಸಾಯೋಕ್ಕಿಂತ ಮುಂಚೆ ಕಣ್ಣೀರ್ಗರೆದು ಬಿಟ್ಬಿಡಿ ನನ್ನನ್ನ, ಇನ್ನು ಮುಂದೆ ನಾನು ಭಯೋತ್ಪಾದನೆ ಕೆಲಸಕ್ಕೆ ಬರಲ್ಲ, ದಯಮಾಡಿ ಬಿಟ್ಬಿಡಿ ಅಂತ ಗೋಗರದ. ಆದರೆ ಈ ದೇಶದ ಸೈನಿಕರಿಗೆ ಗೊತ್ತಿತ್ತು, ಇವನನ್ನು ಕರ್ಕೊಂಡೋಗಿ ಜೈಲಲ್ಲಿಟ್ಟರೆ ನಮ್ಮ ದೇಶದ ಸರ್ಕಾರಗಳು ಒತ್ತಡಕ್ಕೆ ಮಣಿದು ಯಾವತ್ತೋ ಇವನನ್ನು ಬಿಡ್ತವೆ, ಇನ್ಮೇಲೆ ಜೈಲಿಗೆ ಕರ್ಕೊಂಡೋಗೋ ಪ್ರಮೇಯವೇ ಇಲ್ಲ ಅಂತ ಅವನನ್ನು ಕೊನೆವರೆಗೂ ನೋಡಿ ಗುಂಡಿಟ್ಟು ಕೊಂದು ನಮ್ಮನ್ನು ಚಾಲೆಂಜ್ ಮಾಡಿದೆಯಲ್ಲ, ನಮ್ಮ ತಾಕತ್ ತೋರಿಸ್ತೀವಿ. ಆದರೆ ಮೋದಿಯವರು ಸುಮ್ಮನಿರಲಿಲ್ಲ, ಬುರನ್ವನಿ ಶವವನ್ನ ಅಲ್ಲೇ ಮುಗಿಸ್ಬಿಡ್ಬೇಕಿತ್ತು, ಅಲ್ಲೇ ಅದಕ್ಕೆ ಬೆಂಕಿ ಹಚ್ಚಿ ಮುಗಿಸಿದ್ರೆ ಪ್ರಾಬ್ಲಮ್ ಇರಲಿಲ್ಲ. ಅವ್ರು ಹೇಳಿದ್ರು, ಈ ಶವವನ್ನ ಈ ಜನರಿಗೆ ಕೊಡಿ, ಈ ಜನರಿಗೆ ಕೊಟ್ಟು ಅವರೊಂದು ಹಬ್ಬ ಮಾಡ್ತಾರೆ ನೋಡಿ ಅದನ್ನ. ಕಟ್ಟಿಸ್ಕೊಂಡು ಹೋಗಿ ಒಬ್ಬೊಬ್ಬರನ್ನು ಕೊಲ್ಲಲಾಯ್ತು, ಒಬ್ಬ ಉಳ್ಕೊಂಡಿದ್ದ ಅವನೇ ಓಡ್ ಬಂದು ಶರಣಾಗ್ಬಿಟ್ಟ, ನನ್ನ ದಯಮಾಡಿ ಕೊಲ್ಬೇಡಿ, ನನ್ನ ದಯವಿಟ್ಟು ವಶಪಡಿಸ್ಕೊಳ್ಳಿ, ಪ್ರೂವರ್ ಆಗ್ತೀನಿ, ಏನೇನ್ ನಡೀತಿದೆ ಅಂತ ಎಲ್ಲ ಹೇಳ್ತೀನಿ ಅಂತ ಅವನ ಜೊತೆ ಇದ್ದ ಅಷ್ಟು ಗ್ಯಾಂಗ್ ಸಿಕ್ಕಾಕೊಳ್ತು. ಇದು ಭಾರತೀಯ ಸೇನೆ. ಭಾರತೀಯ ಸೇನೆಯನ್ನು ಅಂಡರ್ ಎಸ್ಟಿಮೇಟ್ ಯಾವಾಗಲೂ ಮಾಡಬೇಡಿ ಅಂತ. ಆ ಸೇನೆಗೆ ಇವತ್ತು ಆಕ್ರೋಶ ಇದೆಯಲ್ಲ ಮಿತ್ರರೇ, ನಂಗೆ ತುಂಬ ಜನ ಹೇಳ್ತಾರೆ ನಂಗೆ ಭಾಳ ಕೋಪ ಬಂದಿದೆ, ಬೇಜಾರಾಗಿದೆ, ಹಂಗಾಗಿದೆ ಹಿಂಗಾಗಿದೆ ಅಂತ. ನೆನ್ನೆ ರಾತ್ರಿ 11:30ಗೆ ಇದೇ ದುಃಖದಲ್ಲಿ ಇದೇ ನೋವಲ್ಲಿ ನಾವು ಬರ್ತಿರ್ಬೇಕಾದ್ರೆ, ರಾತ್ರಿ 11:30ಗೆ ಮಂಡ್ಯದ ಒಬ್ಬ ಸೈನಿಕ ಹವಿಲ್ದಾರ್ ಸಿದ್ದಪ್ಪ ಆತ ನನಗೆ ಫೋನ್ ಮಾಡಿ ಕೇಳ್ಕೊಳ್ತಾನೆ, ಸರ್ ನಾನು ರಿಟೈರ್ ಆಗಿ ಬಂದಿದ್ದೀನಿ ಸರ್, ಆದರೆ ಜೀವದಲ್ಲಿರೋ ತಾಕತ್ ಕಡಿಮೆ ಆಗಲಿಲ್ಲ ಸರ್, ಒಂದೇ ಒಂದು ಪರ್ಮಿಷನ್ ಹೆಂಗಾದರೂ ಮಾಡಿಸಿ ಕೊಡಿಸಿ ಸರ್, ನಾನೇ ಹೋಗ್ತೀನಿ ಸರ್ ಯುದ್ಧಕ್ಕೆ, ಈಗಿರೋರು ಯಾರೂ ಬೇಡ ಸರ್, ರಿಟೈರ್ ಆಗಿರೋ ನಾವೇ ಹೋಗ್ತೀವಿ, ನಾವೇ ಸಾಕು ಇವರಿಗೆ ಅಂತ. ಈ ದೇಶದ ಸೈನ್ಯದ ಕೆಪಾಸಿಟಿ ಅಂಥದ್ದು ಮಿತ್ರರೇ, ಯಾವತ್ತೂ ಅಂಡರ್ ಎಸ್ಟಿಮೇಟ್ ಮಾಡ್ಕೊಳ್ಳಿಕ್ಕೆ ಈ ದೇಶ ಏನಾದರೂ ಮಾಡುತ್ತೋ ಇಲ್ವೋ ಅನ್ನೋ ಟೆನ್ಷನಿಗೆ ಉಳಿಬೇಡಿ ಅಂತ. ಎಲ್ಲಕ್ಕಿಂತ ಹೆಚ್ಚು ಇವತ್ತು ಈ ದೇಶದ ನೇತೃತ್ವವನ್ನು ವಹಿಸ್ಕೊಂಡಿರುವಂಥ ಮೋದಿ ಇದ್ದಾರಲ್ಲ, ನಾನು ಯಾವತ್ತು ಈ ವಿಚಾರದಲ್ಲಿ ರಾಜಕೀಯ ತರಬಾರದು, ಆದರೆ ನರೇಂದ್ರ ಮೋದಿಯವರನ್ನು ಕಂಡಾಗ ನನಗೊಂದು ಹೆಮ್ಮೆ ಏನಿದೆ ಅಂತಂದರೆ, ಒಂದು ವಿಶ್ವಾಸ ಇದೆ, ನರೇಂದ್ರ ಮೋದಿಯವರು ಏನು ಪ್ರಾಮಿಸ್ ಮಾಡಿದ್ದಾರೋ ಅದನ್ನು ಮಾಡೇ ಮಾಡ್ತಾರೆ ಎನ್ನುವಂಥ ವಿಶ್ವಾಸ ಇರೋದ್ರಿಂದಲೇ ಇವತ್ತು ಧೈರ್ಯವಾಗಿ ನಿಲ್ಲಕ್ಕೆ ಸಾಧ್ಯ. ಮಿತ್ರ, ವಿಶ್ವಾಸ ಹೆಂಗೆ ಗೊತ್ತೇನು? ಈ ದೇಶದ ಉರಿ ಒಳಕ್ಕೆ ಸೈನಿಕರು ಬಂದಾಗ, ಈ ದೇಶದ ಉರಿಯೊಳಗೆ ಸೈನಿಕರು ನುಗ್ಗಿ ಪಾಕಿಸ್ತಾನದ ಭಯೋತ್ಪಾದಕರು ನುಗ್ಗಿ ನಮ್ಮ ಸೈನಿಕರನ್ನು ಮಲ್ಕೊಂಡಿರೋ ಸೈನಿಕರನ್ನು ಕೊಂದೋದಾಗ, ಈ ದೇಶದ ಪ್ರಧಾನಿ ಹೇಳಿದರು, ನನಗೂ ಸಿಕ್ಕಾಪಟ್ಟೆ ಆಕ್ರೋಶ ಇತ್ತು, ಆದರೆ ಏನು ಮಾಡಲು, ನನ್ನ ಆಕ್ರೋಶದ ಒಂದು ತಪ್ಪು ನಿರ್ಧಾರದ ಕಾರಣಕ್ಕೆ ನನ್ನ ದೇಶದ ಮೇಲೆ ಬರ್ಡನ್ ಆಗಬಾರ್ದಲ್ಲ ಅಂತ ಸೈನಿಕರನ್ನು ಮಾತನಾಡಿಸಿದ ಮೇಲೆ ಗೊತ್ತಾಯಿತು, ನನಗಿಂತ 100 ಪಟ್ಟು ಹೆಚ್ಚು ಆಕ್ರೋಶ ಅವರಿಗಿದೆ ಅಂತ. ತಕ್ಷಣ ಅವ್ರನ್ನು ಕೇಳಿದೆ, ನೀವೇನಾದರೂ ಮಾಡಲಿಕ್ಕಾಗತ್ತಾ ಅಂತ. ಸೈನಿಕರು ಕೇಳಿದ್ರಂತೆ, ಹ್ಞೂ ಅಂತ ಹೇಳಿ ಏನು ಮಾಡಬೇಕು ಅಂತ ನಾವು ತೋರಿಸ್ತೀವಿ ಅಂತ ಸೈನಿಕರು ಚಾಲೆಂಜ್ ಮಾಡಿದ್ರಂತೆ. ನರೇಂದ್ರ ಮೋದಿ ಹೇಳಿದ್ರಂತೆ, 10 ದಿನ ಟೈಮ್ ಕೊಡ್ತೀನಿ, 10 ದಿನದೊಳಗೆ ಪಾಕಿಸ್ತಾನಕ್ಕೊಂದು ಪಾಠ ಕಲಿಸಬೇಕು, ಈ ದೇಶದ ಜನರಿಗೊಂದು ಧೈರ್ಯ ತುಂಬಬೇಕು, ಈ ದೇಶದ ಒಬ್ಬ ಸೈನಿಕನ ಕೂದಲು ಕೊಂಕಿದ್ರು ಪಾಕಿಸ್ತಾನವನ್ನು ಸುಮ್ಮನೆ ಬಿಡಲ್ಲ ಅನ್ನುವಂಥ ಎಚ್ಚರಿಕೆಯ ಸಂದೇಶ ಪಾಕಿಸ್ತಾನಕ್ಕೆ ಕೊಡಬೇಕು, ನೀವು ಹೂ ಅನ್ನಿ ಮಾಡ್ತೀವಿ ಅಂತ ಯಾವಾಗ ಈ ದೇಶದ ಸೈನಿಕರು ಕೇಳಿದ್ರು, 10 ದಿನಗಳ ಕಾಲ ಟ್ರೈನಿಂಗ್ ತೆಗೆದುಕೊಂಡ ಈ ದೇಶದ ಸೈನಿಕರು 11ನೇ ದಿನ ಪಾಕಿಸ್ತಾನದ ಒಳಕ್ಕೆ ನುಗ್ಗಿದ್ರು, ಪಾಕಿಸ್ತಾನದ 4 ಲಾಂಚ್ ಪ್ಯಾಡ್ಗಳನ್ನ ಧ್ವಂಸಗೊಳಿಸಿದ್ರು, 40 ಪಾಕಿಸ್ತಾನಿ ಭಯೋತ್ಪಾದಕರನ್ನ ಇಬ್ಬರು ಸೈನಿಕರನ್ನ ಕೊಂದು ರಾತ್ರಿ 12 ಗಂಟೆಗೆ ಹೋದವರು ಬೆಳಗಿನ ಜಾವ 4:30-5 ಗಂಟೆಗೆ ವಾಪಸ್ ಬಂದು ತಮ್ಮ ಡೇರಿಯಲ್ಲಿ ಹಾಯಾಗಿ ಮಲ್ಕೊಂಡ್ಬಿಟ್ರು. ಇದು ಭಾರತೀಯ ಸೇನೆ, ಪಾಕಿಸ್ತಾನ ಗೊತ್ತೂ ಆಗಲಿಲ್ಲ. ಆಮೇಲೆ ಈ ದೇಶದ ಸೈನಿಕ ಮುಖ್ಯಾಧಿಕಾರಿ ಪಾಕಿಸ್ತಾನದ ಅಧಿಕಾರಿಗೆ ಫೋನ್ ಮಾಡಿದರಂತೆ, 9:00 ಫೋನ್ ಮಾಡಿದ್ರೆ ರಿಸೀವ್ ಮಾಡಲಿಲ್ಲ, ಅವ್ರು ಟೆನ್ಷನ್ ಆಗಿಬಿಟ್ಟಿದ್ದ ಅವ್ರಿಗೆ, 10:00 ರಿಸೀವ್ ಮಾಡಲಿಲ್ಲ, 11:00 ಪಾಕಿಸ್ತಾನದ ಅಧಿಕಾರಿ ರಿಸೀವ್ ಮಾಡಿದರೆ, ಈ ದೇಶದ ಅಧಿಕಾರಿ ಹೇಳಿದ್ರಂತೆ, ಸರ್ ನಿನ್ನೆ ರಾತ್ರಿ ನಮ್ಮ ಹುಡುಗರು ಕೆಲವರು ಒಳಗೆ ಬಂದುಬಿಟ್ಟಿದ್ರು, 40 ಜನ ಭಯೋತ್ಪಾದಕರನ್ನ ಇಬ್ಬರು ನಿಮ್ಮ ಸೈನಿಕರನ್ನ ಕೊಂದಿದ್ದೀವಿ ಅಂತ ಹೇಳ್ತಿದ್ದಾರೆ, ಯಾಕೋ ಎಲ್ಲರೂ ಕೊಡ್ತಾ ಇರೋ ಲೆಕ್ಕ ಟ್ಯಾಲಿ ಆಗ್ತಿಲ್ಲ, ಡೆಡ್ ಬಾಡಿ ಲೆಕ್ಕ ಮಾಡಿ ನೀವೊಂದು ಲೆಕ್ಕಾಚಾರ ಕೊಟ್ಟರೆ ನಾವು ಪ್ರೆಸ್ ಮೀಟ್ ಮಾಡೋಕ್ಕಿಂತ ಮುಂಚೆ ಅನುಕೂಲ ಆಗುತ್ತೆ ಅಂತ ಪಾಕಿಸ್ತಾನಕ್ಕೆ ಹೇಳಬಹುದು ಅಂತಂದರೆ, ಈ ದೇಶದ ಬದಲಾವಣೆ ಎಂಥದ್ದಿದೆ ಅಂತ ಯೋಚನೆ ಮಾಡಿ. ಮಿತ್ರ, ಮೊದಲನೇ ಬಾರಿಗೆ ಈ ದೇಶದಲ್ಲಿ ಹೇಗಾಗಿದೆ ಅಂತಂದ್ರೆ, ಸೈನಿಕರಿಗೊಂದು ಫ್ರೀಡಮ್ ಇದೆ. ಈ ದೇಶದ ಸೈನಿಕರ ಪರಿಸ್ಥಿತಿ ಹೇಗಿತ್ತು ಗೊತ್ತೇನು? ಪಾಕಿಸ್ತಾನ ಆ ಕಡೆಯಿಂದ ಅಟ್ಯಾಕ್ ಮಾಡಿದ್ರೆ, ನೀವು ಅಟ್ಯಾಕ್ ಮಾಡಬೇಡಿ, ನಾವು ಹೇಳೋವರೆಗೂ ಸುಮ್ಮನಿರಿ ಅಂತ. ನೀವು ಅಟ್ಯಾಕ್ ಮಾಡ್ಲಿಕ್ಕೆ ಹೋದ್ರೆ ತೊಂದರೆ ಆಗ್ಬಹುದು ಅಂತ. ಆದ್ರೆ ನರೇಂದ್ರ ಮೋದಿ ಬಂದ ತಕ್ಷಣ ಏನಾಗಿದೆ ಗೊತ್ತಾ? ನರೇಂದ್ರ ಮೋದಿ ಮೊದಲನೇ ದಿನವೇ ಹೇಳಿದ್ರಂತೆ, ಆ ಕಡೆಯಿಂದ ಅಟ್ಯಾಕ್ ಆದ್ರೆ 1 ಗುಂಡಿಗೆ 10 ಗುಂಡು ಹೊಡೆದು ನನಗೆ ಬಂದು ನನಗೆ ರಿಪೋರ್ಟ್ ಕೊಡಬೇಕೇ ಹೊರತು ನನ್ನ ಹತ್ರ ಪರ್ಮಿಷನ್ ತೆಗೆದುಕೊಳ್ಬೇಕಾದಂತ ಅಗತ್ಯ ಇಲ್ಲ ಅಂತ. ಇವತ್ತು ಈ ದಾಳಿ ನಡೆದ ನಂತರ ಇವತ್ತು ಬೆಳಗ್ಗೆಯ ಮೀಟಿಂಗ್ ಮುಗಿಸ್ಕೊಂಡು ಮೊದಲು ತೆಗೆದುಕೊಂಡಿರೋ ನಿರ್ಧಾರ ಏನು ಗೊತ್ತೇನು? ಸೈನಿಕರಿಗೆ ಫುಲ್ ಫ್ರೀಡಮ್ಮು,
ಪಾಕಿಸ್ತಾನಕ್ಕೆ ಯಾವ ತರದ ರಿಯಾಕ್ಷನ್ ಕೊಡಬೇಕು ಅನ್ನೋದನ್ನ ಸೈನಿಕರು ನಿರ್ಧಾರ ಮಾಡಲಿ. ಈ ದೇಶದ ನಾಯಕರು ಸೈನಿಕರ ನಿರ್ಣಯವನ್ನ ಅನುಸರಿಸ್ತಾರೆ ಅಷ್ಟೇ ಅನ್ನೋ ಮಾತನ್ನ ಈ ದೇಶದ ಪ್ರಧಾನಿ ಹೇಳಿದ್ರಲ್ಲ, ಇದು ಈ ದೇಶದ ಇವತ್ತಿನ ನೇತೃತ್ವ ಅಂತ. ಅದಕ್ಕೋಸ್ಕರ ವಿಶ್ವಾಸ. ನರೇಂದ್ರ ಮೋದಿಯವರು ಇವತ್ತಿನ ಭಾಷಣ ಕೇಳ್ತಾ ಇದ್ದೆ ನಾನು. ಆ ಭಾಷಣವನ್ನ ವಾಪಸ್ ಮನೆಗೆ ಹೋದ ನಂತರ ನೋಡಿ, ನರೇಂದ್ರ ಮೋದಿ ಹೇಳ್ತಾರೆ ಈ ದೇಶದ ವಿರುದ್ಧ ಭಯೋತ್ಪಾದಕ ಸಂಘಟನೆ ಅತ್ಯಂತ ಕೆಟ್ಟ ಕೆಲಸ ಮಾಡಿದೆ, ಅದಕ್ಕೆ ಅತ್ಯಂತ ಕೆಟ್ಟ ಪರಿಣಾಮವನ್ನು ಅವರು ಎದುರಿಸಬೇಕಾಗತ್ತೆ, ನೋಡ್ತಾ ಇರಿ ಏನ್ ಮಾಡ್ತೀವಿ ಅಂತ ಈ ದೇಶದ ಪ್ರಧಾನಮಂತ್ರಿ ಹೇಳಿದ್ರಲ್ಲ, ಅದರ ಮೇಲೆ ನನಗೊಂದು ವಿಶ್ವಾಸ ಇದೆ. ಆದರೆ ಮಿತ್ರರೇ, ಯುದ್ಧ ಬಹಳ ಸುಲಭವಾದ ಸಂಗತಿಯಲ್ಲ. ಅನೇಕರು ಹೇಳ್ತಾರೆ ಸರ್ಜಿಕಲ್ ಸ್ಟ್ರೈಕ್ ಇನ್ನೊಂದು ಮಾಡ್ಬಿಡ್ಬೇಕು, ಯುದ್ಧ ಇನ್ನೊಂದು ಮಾಡ್ಬಿಡ್ಬೇಕು. ಸರ್ಜಿಕಲ್ ಸ್ಟ್ರೈಕ್ ಅಂದ್ರೆ ಅರ್ಥ ಏನು ಗೊತ್ತೇನು? ಗೊತ್ತಾಗದೆ ಮಾಡುವ ಕೆಲಸವನ್ನ ಸರ್ಜಿಕಲ್ ಸ್ಟ್ರೈಕ್ ಅಂತಾರೆ. ಸರ್ಜಿಕಲ್ ಸ್ಟ್ರೈಕ್ ಅಂದ್ರೆ ಹೇಗೆ ಅಂತಂದ್ರೆ, ನಿಮ್ ಪ್ಯಾಂಟಿನ ಹಿಂಭಾಗ ಹರ್ಕೊಂಡು ಹೋಗ್ಬಿಟ್ಟಿರ್ಬೇಕು, ನಿಮ್ಗೆ ಗೊತ್ತೇ ಆಗಿರ್ಬಾರ್ದು. ನಾನು ಹೇಳ್ತಿರೋದು ಅರ್ಥ ಆಗ್ತಿದೆಯಲ್ಲ, ತುಂಬಾ ಕಂಟ್ರೋಲ್ ಮಾಡಿ ಹೇಳ್ತಾ ಇದ್ದೀನಿ. ನಿಮ್ಗೆ ಅರ್ಥವೇ ಆಗಿರಬಾರ್ದು, ಹಂಗೆ ಹಿಂಭಾಗವನ್ನು ಕಿತ್ಕೊಂಡು ಹೋಗ್ಬಿಡ್ಬೇಕು, ಅದನ್ನ ಸರ್ಜಿಕಲ್ ಸ್ಟ್ರೈಕ್ ಅಂತಾರೆ. ಭಾರತದ ಸೈನಿಕರು ಪಾಕಿಸ್ತಾನದ ಒಳಗೆ ರಾತ್ರಿ 12 ಗಂಟೆಗೆ ನುಗ್ಗಿದ್ರಲ್ಲ, ಬೆಳಗಿನ ಜಾವ 4 ಗಂಟೆ ಒಳಗೆ ವಾಪಸ್ ಬಂದ್ರಲ್ಲ, ಪಾಕಿಸ್ತಾನಕ್ಕೆ ನನಗೆ ಏಟು ಬಿದ್ದಿದೆ ಅಂತ ಗೊತ್ತಾಗೋಕ್ಕಿಂತ ಮುಂಚೆ ಪಾಕಿಸ್ತಾನದ 42 ಜನರನ್ನ ಯಮಪುರಿಗೆ ಅಟ್ಟಿ ಮುಗಿದೋಗಿತ್ತು, ಇದು ಸರ್ಜಿಕಲ್ ಸ್ಟ್ರೈಕ್ ಅಂತ ಕರೀತಾರೆ. ಆದ್ರೆ ಈಗ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೀವಿ ಅಂತ ಕಾಯ್ಕೊಂಡು ಕೂತಿದೆ ಪಾಕಿಸ್ತಾನ. ಈಗ ಸರ್ಜಿಕಲ್ ಸ್ಟ್ರೈಕ್ ಅಲ್ಲ, ಯುದ್ಧ ಮಾಡೋದು ಸುಲಭದ ಸಂಗತಿ ಅಲ್ಲ. ಯಾಕೆಂದ್ರೆ ಯುದ್ಧ ಯಾವಾಗ ಗೆಲ್ತೀವಿ ಗೊತ್ತಾ? ಅಟ್ಯಾಕ್ ಮಾಡುವನು ಮೊದಲು ಅಟ್ಯಾಕ್ ಮಾಡಿದಾಗ ಯುದ್ಧ ಗೆಲ್ಲೋದು ಸಾಧ್ಯತೆಗಳು ಜಾಸ್ತಿ. ಆದ್ರೆ ಇವತ್ತು ಹೆಂಗಾಗಿದೆ ಅಂತಂದ್ರೆ, ನಮಗಿಂತ ಮುಂಚೆ ಪಾಕಿಸ್ತಾನ ತಯಾರಾಗಿ ಕೂತಿದೆ. ಯಾಕೆಂದ್ರೆ ಪಾಕಿಸ್ತಾನಕ್ಕೆ ಗೊತ್ತು, ಭಾರತದ ಪ್ರಧಾನಿ ಮನಮೋಹನ್ ಸಿಂಗ್ ಅಲ್ಲ, ಭಾರತದಲ್ಲಿ ಕೂತಿರೋದು ನರೇಂದ್ರ ಮೋದಿ, ಈತ ಏನಾದ್ರೂ ಮಾಡೇ ಮಾಡ್ತಾರೆ ಅಂತ. ಇದರ ಪರಿಣಾಮ ಹೇಗಿದೆ ಅಂತಂದ್ರೆ, ನರೇಂದ್ರ ಮೋದಿ ಅವ್ರು ಏನಾದ್ರೂ ಮಾಡ್ತಾರೆ ಅಂತ ಭಯಭೀತರ ಕಾಯ್ಕೊಂಡು ಕೂತಿದಾರಲ್ಲ. ಮಿತ್ರ, ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, ನಾನು ಹೇಳೋದು ಅತಿಶಯೋಕ್ತಿ ಅಂತ ಅನಿಸ್ಬೋದು, ಆದ್ರೆ ಸತ್ಯ ಹೌದು. ಈ ದೇಶ ಆಕ್ರೋಶದಿಂದ ಕುದಿತಾ ಇದ್ರೆ ಪಾಕಿಸ್ತಾನ ಹೆದರಿಕೆಯಿಂದ ನರಳುತ್ತಾ ಇದೆ. ಅದಕ್ಕೆ ಭಯ ಇದೆ, ನರೇಂದ್ರ ಮೋದಿ ಏನ್ ಮಾಡ್ಬಿಡ್ತಾರೋ, ಇನ್ನೊಂದು 20-25 ದಿನ ಬಾಕಿ ಇದೆ, ಅವ್ರಿಗೆ 10 ದಿನವೂ ಸಾಕು, ಏನಾದ್ರೂ ಮಾಡ್ಬಿಡ್ತಾರೆ, ಒಂದು ಗತಿ ಕಾಣಿಸ್ತಾರೆ ನಮಗೆ ಅಂತ ಪಾಕಿಸ್ತಾನ ಹೆದರ್ಕೊಂಡು ಏನ್ ಮಾಡ್ತಿದೆ ಗೊತ್ತಾ? ನಿನ್ನೆ ಸಂಜೆಯಿಂದನೇ ಭಾರತದ LOCಯಲ್ಲಿ ಲೈನ್ ಆಫ್ ಕಂಟ್ರೋಲ್ ಮೇಲೆ ಅಪ್ರಚೋದಿತ ದಾಳಿ ನಡೆಸಿ ಭಾರತಕ್ಕೆ ಎಚ್ಚರಿಕೆ ಕೊಡ್ತಾ ಇದೆ. ನಾನು ರೆಡಿ ಆಗಿದ್ದೀನಿ, ನೋಡ್ತಾ ಇರಿ, ನಾನು ಅಟ್ಯಾಕ್ ಮಾಡ್ಬಿಡ್ತೀನಿ ಆಮೇಲೆ ಅಂತ ಎಚ್ಚರಿಕೆ ಕೊಟ್ಟು ಭಾರತವನ್ನ ಸೈಲೆಂಟ್ ಆಗಿರಿಸುವಂತ ಪ್ರಯತ್ನ ಮಾಡ್ತಿದೆ. ಆದರೆ ಇವತ್ತು ಅಜಿತ್ ದೋವಲ್ ಭಾರತದ ಸೇನೆಯ ಬೇರೆ ಬೇರೆ ವಿಭಾಗಗಳೊಂದಿಗೆ ನಡೆಸಿರುವಂತಹ ಮಾತುಕತೆ ನೋಡಿದರೆ, ಸದ್ಯದಲ್ಲೇ ನಾವೆಲ್ಲರೂ ಅತ್ಯಂತ ದೊಡ್ಡ ಸುದ್ದಿಯನ್ನ ಕೇಳಲಿಕ್ಕಿದ್ದೀವಿ. ಈ ಸುದ್ದಿ ಹೇಗಿರುತ್ತೆ ಅಂತಂದ್ರೆ, ಪಾಕಿಸ್ತಾನ ಮುಂದಿನ 50 ವರ್ಷಗಳ ಕಾಲ ಮುಟ್ಕೊಂಡು ನೋಡ್ತಾ ಇರಬೇಕು, ನಾನು ಮಾಡಿದ ಒಂದು ತಪ್ಪಿಗೆ ಭಾರತ ಎಂಥ ಏಟು ಕೊಡ್ತಪ್ಪ, ಇನ್ನು ಮುಂದೆ ಈ ತರ ತಪ್ಪು ಮಾಡಬಾರದು ಅಂತ ಪಾಕಿಸ್ತಾನ ಆಲೋಚನೆ ಮಾಡಬೇಕು. ಅಂಥದ್ದೊಂದು ನಿರ್ಣಯವನ್ನ ಭಾರತ ತೆಗೆದುಕೊಳ್ಳಲಿಕ್ಕಿದೆ ಅಂತ ನನಗೆ ವಿಶ್ವಾಸ ಇದೆ. ನೇತೃತ್ವದ ಮೇಲೆ ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಈ ದೇಶದ ಸೇನೆಯ ಸ್ಥಿತಿ ಹೆಂಗಿತ್ತು ಗೊತ್ತಾ? ನನಗೆ ಅನೇಕರು ಮಾತನಾಡ್ತಾ ಹೇಳ್ತಾರೆ ಏನಿತ್ತು ಭಿನ್ನವಾಗಿ ಅಂತ. 1987ರಲ್ಲಿ ಈ ದೇಶಕ್ಕೆ ಬೋಫೋರ್ಸ್ ಅನ್ನುವಂಥ ಟ್ಯಾಂಕ್ಗಳನ್ನು ತಗೊಂಡು ಬಂದಿದ್ವಿ. ಅದಾದ್ಮೇಲೆ ಒಂದು ಹೊಸ ಟ್ಯಾಂಕ್ ಬಂದಿರಲಿಲ್ಲ ಈ ದೇಶಕ್ಕೆ, ತಗೊಳಕ್ ಹೋಗಲೇ ಇಲ್ಲ ಯಾರು. ನರೇಂದ್ರ ಮೋದಿ ಬಂದ್ಮೇಲೆ ಈ ದೇಶಕ್ಕೆ ಬೇಕಾಗಿರುವಂಥ M777 ಟ್ಯಾಂಕ್ಗಳನ್ನು, K9 ವಜ್ರ ಟ್ಯಾಂಕ್ಗಳನ್ನು ತರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿದ್ದು ನರೇಂದ್ರ ಮೋದಿ ಬಂದ್ಮೇಲೆ ಹೊಸ ಟ್ಯಾಂಕ್ಗಳು ಬಂದಿದ್ದು ಈ ದೇಶಕ್ಕೆ. ಮಿತ್ರ, ಈ ದೇಶದ ಸೈನಿಕರು ಗಡಿ ತುದಿಯಲ್ಲಿ ನಿಂತು ಹೋರಾಟ ಮಾಡ್ತಾರಲ್ಲ, ಅವರಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ಇರಲಿಲ್ಲ, ಮಾತಾಡ್ಲಿ ಯಾರಾದ್ರೂ? 9 ವರ್ಷಗಳ ಕಾಲ ಸರ್ಕಾರಗಳ ಮುಂದೆ ಕೈ ಹಿಡ್ಕೊಂಡು ನಿಂತ್ಕೊಂಡಿದ್ರು, ಹೋರಾಟ ಮಾಡ್ತೀವಿ, ಬುಲೆಟ್ ಪ್ರೂಫ್ ಜಾಕೆಟ್ ಕೊಡಿಸಿ ನಮಗೆ ಗುಂಡು ಬಂದು ನಾವು ಸಾಯ್ಲಿಕ್ಕೆ ಇಚ್ಛೆ ಇಲ್ಲ, ಕೊಲ್ಲಬೇಕು ಅಂತ ಬಂದಿರೋದೇ ಹೊರತು ಸೈನ್ಯಕ್ಕೆ ಸೇರಿರೋದು ಸಾಯೋದಕ್ಕಲ್ಲ. ಈ ದೇಶದ ಸೈನಿಕ ಅವನ ಎದುರಾಳಿನ ಕೊಲ್ಲಬೇಕು ಅಂತ ಬಂದಿರೋದು. ಆದರೆ ಬುಲೆಟ್ ಪ್ರೂಫೇ ಜಾಕೆಟ್ಟೇ ಕೊಡಿಸ್ಲಿಲ್ಲ ಅಂದ್ರೆ ಬದುಕೋದಾದ್ರೂ ಹೆಂಗೆ? ನರೇಂದ್ರ ಮೋದಿ ಹೇಳಿದ್ರು, ನನ್ನ ಮೊದಲನೇ ಪ್ರಯಾರಿಟಿ ನಿಮಗೆ ಬುಲೆಟ್ ಪ್ರೂಫ್ ಜಾಕೆಟ್ಟು, ಅದನ್ನು ಕೊಡಿಸ್ತೀನಿ ಅಂತ ಬುಲೆಟ್ ಪ್ರೂಫ್ ಜಾಕೆಟ್, 1,86,000 ಬುಲೆಟ್ ಪ್ರೂಫ್ ಜಾಕೆಟ್ ತರಿಸಿಕೊಡ್ಲಾಯ್ತು. ಬುಲೆಟ್ ಪ್ರೂಫ್ ಜಾಕೆಟ್ ಅಷ್ಟೇ ಅಲ್ಲ, ಇವತ್ತು ಸೈನಿಕರ ಬಳಿ ಬುಲೆಟ್ ಪ್ರೂಫ್ ಹೆಲ್ಮೆಟ್ಗಳು ಇವೆ, ಅದನ್ನು ಕೂಡ ಈ ದೇಶದ ಸೈನಿಕರಿಗೆ ಕೊಡಲಾಯಿತು. ಮಿತ್ರ, ನರೇಂದ್ರ ಮೋದಿ ಬಂದ್ಮೇಲೆ ಈ ದೇಶಕ್ಕೆ ಅತ್ಯಾಧುನಿಕ ಹೆಲಿಕಾಪ್ಟರ್ಗಳು ಬಂದಿದ್ದು. ಈ ದೇಶದಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ ಹೆಲಿಕಾಪ್ಟರ್ಗಳು ಯಾವುದಕ್ಕೆ ಬರ್ತಾ ಇದ್ವು ಗೊತ್ತಾ? VIP ಹೆಲಿಕಾಪ್ಟರ್ಗಳು ಬರ್ತಿದ್ವು. VIP ಹೆಲಿಕಾಪ್ಟರ್ಗಳು ಯಾವುದು? ಆಗಸ್ಟಾ ವೆಸ್ಟ್ಲ್ಯಾಂಡ್ ಅನ್ನುವಂಥ ಹೆಲಿಕಾಪ್ಟರ್ ಬಂತು. ಈ ಹೆಲಿಕಾಪ್ಟರ್ ಯಾರಿಗೋಸ್ಕರ ಬಂತು ಗೊತ್ತಾ? ಕಾಂಗ್ರೆಸ್ಸಿನ ಅಧ್ಯಕ್ಷ ಸೋನಿಯಾ ಗಾಂಧಿ, ನನಗೆ ನೀವು ಕೊಟ್ಟಿರುವಂಥ MI-8 ಹೆಲಿಕಾಪ್ಟರ್ ಹಳೇದಾಗಿದೆ, ನನಗೆ ಹೊಸ ಹೆಲಿಕಾಪ್ಟರ್ ಬೇಕು, ಆಗಸ್ಟಾ ವೆಸ್ಟ್ಲ್ಯಾಂಡ್ ಹೆಲಿಕಾಪ್ಟರ್ಗಳೇ ಬೇಕು ಅಂತ ಅವತ್ತಿನ ಸರ್ಕಾರದ ಬಳಿ ಕೇಳಿಕೊಂಡ್ಲು. ಹಾಗೆ ಆಕೆ ಕೇಳ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರವೇ ಆಗಸ್ಟಾ ವೆಸ್ಟ್ಲ್ಯಾಂಡ್ ಹೆಲಿಕಾಪ್ಟರ್ಗಳನ್ನು ತಗೊಂಡು ಬರಲಾಯಿತು. ಆದರೆ ಈ ಹೆಲಿಕಾಪ್ಟರ್ಗಳು ಯಾವ ದೇಶದ ಗೊತ್ತೇನು? ಇಟಲಿ ದೇಶದ ಹೆಲಿಕಾಪ್ಟರ್ಗಳನ್ನು ಕೊಂಡುಕೊಳ್ಳಲಾಯಿತು.
12 ಹೆಲಿಕಾಪ್ಟರ್ಗಳು 3,600 crore ಕೊಂಡ್ಕೊಂಡ್ವಿ ನಾವು. ಆದರೆ ಈ ದೇಶಕ್ಕೆ ರಫೇಲ್ ವಿಮಾನಗಳನ್ನು ಕೊಂಡ್ಕೋಬೇಕು ಅಂತಂದಾಗ ಅವತ್ತಿನ ರಕ್ಷಣಾ ಸಚಿವರು ಹೇಳಿದರು, ನಮ್ಮ ಹತ್ರ ದುಡ್ಡಿಲ್ಲ ರಫೇಲ್ ವಿಮಾನ ಕೊಂಡ್ಕೊಳ್ಳೋಕ್ಕೆ, ಅದಕ್ಕೆ ಮುಂದೆ ಯಾರು ಬರ್ತಾರೋ ಅವ್ರು ನೋಡ್ಕೊಳ್ಳಿ, ನೆಕ್ಸ್ಟ್ ಇಯರಲ್ಲಿ ನೋಡ್ಕೊಳ್ಳೋಣ, ಈ ಇಯರ್ ರಫೇಲ್ ಕೊಂಡ್ಕೊಳ್ಳಿಕ್ಕೆ ದುಡ್ಡಿಲ್ಲ ಅಂತ. 3,600 crore ವಿಐಪಿಗಳು ತಿರುಗಾಡುವ ಹೆಲಿಕಾಪ್ಟರ್ ತಗೊಳ್ಳಿಕ್ ದುಡ್ಡಿತ್ತು, ಈ ದೇಶದ ಸೈನಿಕರು ಯುದ್ಧ ಮಾಡ್ಲಿಕ್ಕೆ ಬೇಕಾಗುವಂತ ರಫೇಲ್ ಕೊಂಡ್ಕೊಳ್ಳಿಕ್ಕೆ ದುಡ್ಡಿರಲಿಲ್ಲ ಹಳೆಯ ಸರ್ಕಾರದ ಹತ್ರ. ನರೇಂದ್ರ ಮೋದಿ ಬಂದರು ರಫೇಲ್ನ ಕೊಂಡ್ಕೊಂಡ್ರು ಅಷ್ಟೇ ಅಲ್ಲದೆ ಆ ರಫೇಲ್ನ ಅತ್ಯಂತ ಕಡಿಮೆ ಬೆಲೆ ಕೊಂಡ್ಕೊಂಡ್ರು. ಮಿತ್ರೆ ಮೊನ್ನೆ ತಾನೇ ನಿಮ್ಗೆಲ್ಲ ಗೊತ್ತಿರಬೇಕು, ರಾಹುಲ್ ಇತ್ತೀಚೆಗೆ ಪ್ರಶ್ನೆ ಮಾಡ್ತಿದ್ರು ರಫೇಲ್ ಅಲ್ಲಿ ಮೋಸ ಆಗಿದೆ, ರಫೇಲ್ ಅಲ್ಲಿ ಮೋಸ ಆಗಿದೆ. ನರೇಂದ್ರ ಮೋದಿ ಕೇಳಿದ್ರು ರಫೇಲ್ ಅಲ್ಲಿ ಮೋಸ ಆಗಿದೆ ಅಂತ ಹೆಂಗೆ ಹೇಳ್ತೀಯಾ? ರಾಹುಲ್ ಹೇಳಿದ್ರು ನಾವು ಕೊಂಡ್ಕೊಂಡಿರೋ ರಫೇಲ್ ಕಡಿಮೆ ರೇಟಿಂದು, ನೀವು ಕೊಂಡ್ಕೊಂಡಿರೋ ರಫೇಲ್ ಜಾಸ್ತಿ ರೇಟಿಂದು, ಅಷ್ಟರಲ್ಲೇ ಗೊತ್ತಾಗುತ್ತೆ ಅಂತ. ನರೇಂದ್ರ ಮೋದಿ ಹೇಳಿದ್ರು ಅಲ್ಲ ಕಣಯ್ಯ, ನೀವು ಕೊಂಡ್ಕೊಂಡಿರೋ ರಫೇಲ್ ಹೆಂಗಿತ್ತು ಅಂತಂದ್ರೆ ಬೇಸಿಕ್ ಮಾಡೆಲ್ ರಫೇಲ್. ನಾನು ಕೊಂಡ್ಕೊಂಡಿರೋ ರಫೇಲ್ನಲ್ಲಿ ಮಿಸೈಲ್ ಟೆಕ್ನಾಲಜಿ ಇದೆ, ಟಾರ್ಗೆಟ್ ಸಿಸ್ಟಮ್ ಇದೆ, ರೆಡಾರ್ ವ್ಯವಸ್ಥೆ ಇದೆ, ಹೈ ಎಂಡ್ ರಫೇಲ್. ಹೈ ಎಂಡ್ ರಫೇಲ್ಗೆ ಬೇಸಿಕ್ ಮಾಡೆಲ್ ರಫೇಲ್ಗಿಂತ ಜಾಸ್ತಿ ದುಡ್ಡಾಗುತ್ತಪ್ಪ ಅಂತಂದ್ರೆ ನನಗೆ ಅವೆಲ್ಲ ಗೊತ್ತಿಲ್ಲ. ನಾವು ಕೊಂಡ್ಕೊಂಡಿರೋದು ಕಡಿಮೆ ಇತ್ತು, ನೀವು ಕೊಂಡ್ಕೊಳ್ತಾ ಇರೋ ಜಾಸ್ತಿ ಇದೆ ಇಷ್ಟೇ. ಒಂದು ಲೋಯರ್ ಎಂಡ್ ಕಾರ್ಗೂ ಹೈಯರ್ ಎಂಡ್ ಕಾರ್ಗೂ ಡಿಫ್ರೆನ್ಸ್ ಗೊತ್ತಾಗಲ್ವೇನ್ರಿ? ಆ ಡಿಫ್ರೆನ್ಸ್ ಗೊತ್ತಾಗದೇ ಇರೋ ವ್ಯಕ್ತಿನ ತಗೊಂಡು ಏನ್ ಮಾಡೋಣ? ನನಗೆ ರಾಹುಲ್ ಮೇಲೆ ಖಂಡಿತವಾಗಿ ಕೋಪ ಇಲ್ಲ. ರಾಹುಲ್ದು ಪ್ರಾಬ್ಲಮ್ ಏನು ಅಂತಂದ್ರೆ 5th class ಹುಡುಗನ್ನ 12th class 12th standard ಕರ್ಕೊಂಡು ಕೂರಿಸ್ಬಿಟ್ರೆ ಅವನ್ ಎಷ್ಟು ಗಾಬರಿ ಪಡ್ತಾನೋ ರಾಹುಲ್ದು ಅದೇ ಪರಿಸ್ಥಿತಿ. ಅವನಿಗೆ ಪಾಪ ಕರ್ಕೊಂಡೋಗ ನಿಲ್ಸ್ಬಿಟ್ಟಿದ್ದಾರೆ, ಅವನಿಗೆ ಅದು ಅರ್ಥ ಆಗಲ್ಲ ಮಾಡಲ್ಲ. ಅಷ್ಟಾದ್ರೂ ರಾಹುಲ್ ಮುಖ ನೋಡಿ ಅಲ್ಲ, ರಾಹುಲ್ ಅಪ್ಪ ರಾಜೀವ್ ಗಾಂಧಿ, ರಾಹುಲ್ ಅಜ್ಜಿ ಇಂದಿರಾ ಗಾಂಧಿ, ರಾಹುಲ್ ಮುತ್ತಾತ ನೆಹರು ಅನ್ನೋ ಕಾರಣಕ್ಕೋಸ್ಕರ ಈ ದೇಶ ಕೇಳಿಕೊಳ್ತು. ಆಯ್ತಪ್ಪ ನಿನಗೆ ರಫೇಲ್ ಅಲ್ಲಿ ಮೋಸ ಆಗಿಲ್ಲ ಅಂತ ಯಾರ ಹತ್ರ ಹೇಳಿಸ್ಬೇಕು? ಅವ್ರ ಹೇಳಿದ ಸುಪ್ರೀಂ ಕೋರ್ಟ್ ಹೇಳಿ. ಆಯ್ತು ಅಂತಂದ್ರು ಈ ದೇಶದ ಸುಪ್ರೀಂ ಕೋರ್ಟ್ ಮುಂದೆ ರಫೇಲ್ ಡೀಲ್ ಮುಂದಿಟ್ಟರೆ ಸುಪ್ರೀಂ ಕೋರ್ಟು ರಫೇಲ್ ಡೀಲ್ ನ ಪೂರ್ತಿ ನೋಡಿ ಹೇಳ್ತು, ರಫೇಲ್ ಡೀಲ್ ನಲ್ಲಿ ಒಂದು ಚೂರು ಮೋಸ ಆಗಲಿಲ್ಲ, ನೀವು ಮುಂದುವರೆಸಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳಿದ ತಕ್ಷಣ ರಾಹುಲ್ ಹೇಳಿದ ನಂಗೆ ಸುಪ್ರೀಂ ಕೋರ್ಟ್ ಮೇಲೆ ನಂಬಿಕೆನೇ ಇಲ್ಲ. ಅಷ್ಟಾದ್ರೂ ಇವರಪ್ಪ ರಾಜೀವ್ ಗಾಂಧಿ, ಇವ್ರ ಅಜ್ಜಿ ಇಂದಿರಾ ಗಾಂಧಿ, ಇವ್ರ ಮುತ್ತಾತ ನೆಹರು ಅನ್ನೋ ಕಾರಣಕ್ಕೋಸ್ಕರವೇ ಕೇಳಿದ್ರು. ಆಯ್ತಪ್ಪ ಇನ್ಯಾರ ಹತ್ರ ಹೇಳಿಸ್ಬೇಕು? ರಾಹುಲ್ ಹೇಳಿದ CAG ಹತ್ರ ಹೇಳಿಸಿ, ಕಂಟ್ರೋಲರ್ ಆಡಿಟರ್ ಜನರಲ್ ಇದ್ದಾರಲ್ಲ ಅವ್ರ ಹತ್ರ ಹೇಳಿಸಿ ಅಂತ. ಕೊನೆಯ ದಿನ ಸಂಸತ್ನ ಕೊನೆಯ ದಿನ CAG ರಿಕ್ವೆಸ್ಟ್ ಮಾಡಿಕೊಂಡು ನೀವೊಂದು ರಿಪೋರ್ಟ್ ಕೊಡಿ ಹೆಂಗಿದೆ ಈ ಡೀಲು ಅಂತ ಹೇಳಿ ಅಂತಂದ್ರೆ CAG ಬಂದು ಹೇಳ್ತು, ಸಂಸತ್ನಲ್ಲಿ ಹೇಳ್ತು, ಕಾಂಗ್ರೆಸ್ ಏನ್ ಡೀಲ್ ಮಾಡ್ಕೊಳ್ತೋ ಅದಕ್ಕಿಂತ ಹೆಚ್ಚು ಕಡಿಮೆ 3% ಕಡಿಮೆ ರೇಟಿಗೆ ಈ ವಿಮಾನಗಳನ್ನು ಕೊಂಡುಕೊಳ್ಳಲಾಗಿದೆ, ಅದ್ಭುತವಾದ ಡೀಲ್ ಆಗಿದೆ, ಇದರಲ್ಲಿ ಯಾವುದೇ ಮೋಸ ಇಲ್ಲ ಅಂತ CAG ಹೇಳ್ತು. ರಾಹುಲ್ ಪ್ರೆಸ್ ಮೀಟ್ ಕರೆದು ನಂಗೆ CAG ಮೇಲೆ ನಂಬಿಕೆ ಇಲ್ಲ. ರಾಹುಲ್ಗೆ ನಂಬಿಕೆ ಇರೋದು ಒಬ್ಬರೇ ಒಬ್ಬರ ಮೇಲೆ, ಅದು ರಾಬರ್ಟ್ ವಾದ್ರಾ ಮೇಲೆ ಮಾತ್ರ. ಇನ್ಯಾರನ್ನು ನಂಬಲಿಕ್ಕೆ ರಾಹುಲ್ ಸಿದ್ಧ ಇಲ್ಲ. ಯಾಕೆಂದರೆ ಈ ಒಂದು ಡೀಲ್ 60,000 crore ಈ ಡೀಲ್ ಇದೆಯಲ್ಲ ನೆನ್ಪಿಟ್ಕೊಳ್ಳಿ, 6,000 crore ದುಡ್ಡಿಲ್ಲ ಅಂತ ಕಣ್ಣೀರ್ ಗರಿತಾ ಇದ್ದ ರಾಷ್ಟ್ರ ಭಾರತ ಇವತ್ತು 60,000 crore ಡೀಲಿನ ಫ್ರಾನ್ಸ್ನೊಂದಿಗೆ ಮಾಡಿಕೊಂಡಿದೆ. ಆ ವಿಮಾನಗಳು ಭಾರತಕ್ಕೆ ಬರುತ್ತೆ, 10% ಇದರಲ್ಲಿ ಕಮಿಷನ್ ಸಿಕ್ಕಿದ್ದಿದ್ರು ರಾಹುಲ್ ಮತ್ತು ಅವ್ರ ಫ್ಯಾಮಿಲಿಗೆ 6,000 crore ಸಿಕ್ಕಿರ್ತಿತ್ತು. ಹೋಟೆಲ್ ಬೆಂಕಿ ಹಾಕಿದಂತಾಗತ್ತೋ ಇಲ್ವೋ? ಅದಕ್ಕೆ ಪಾಪ ಪದೇ ಪದೇ ಹೇಳ್ತಾರೆ, ಹೆಂಗಾದ್ರೂ ಈ ಡೀಲ್ ನಿಂತೋಗ್ಬಿಟ್ರೆ, ನಾವು ಬೇರೆ ಒಂದ್ಸಲ ಬಂದ್ಬಿಟ್ರೆ ಮತ್ತೊಂದ್ಸಲ ಬಂದಾಗ ಒಂದು 6,000 crore ದುಡ್ಡು ಮಾಡ್ಕೊಳ್ಬಹುದು ಅಂತ ಕಾಯ್ಕೊಂಡು ಕೂತಿದ್ದಾರೆ. ಆದ್ರೆ ನರೇಂದ್ರ ಮೋದಿ ಪಟ್ಟ ಹಿಡಿದು ಈ ಡೀಲ್ ಆಗ್ಲೇಬೇಕು, ಯಾಕೆಂದ್ರೆ ನನ್ನ ದೇಶದ ಸೈನಿಕರಿಗೆ ಈ ವಿಮಾನಗಳು ಬೇಕೇ ಬೇಕು ಅನ್ನುವಂತ ನಿಶ್ಚಯ ಹಿಡ್ಕೊಂಡು ಈ ದೇಶಕ್ಕೆ ರಫೇಲ್ ವಿಮಾನ ತರಿಸಲಾಯ್ತಲ್ಲ, ಇದು ಭಾರತದ ಇವತ್ತಿನ ಕೆಪಾಸಿಟಿ. ಮಿತ್ರ ನೆನ್ಪಿಟ್ಕೊಳ್ಳಿ, ಕಳೆದ 1 ದಶಕಗಳಿಂದ ಈ ದೇಶ ಇನ್ಸಾಸ್ ಅನ್ನುವಂಥ ರೈಫಲ್ಗಳನ್ನ ಬಳಸ್ತಾ ಇತ್ತು, ಹೊಸ ರೈಫಲ್ಗಳನ್ನ ಅಮೆರಿಕದಿಂದ 7 lakh rifles ಭಾರತ ತರಿಸಿಕೊಳ್ಳಿಕ್ಕೆ ಸಿದ್ಧತೆ ನಡೆಸಿದೆ. ಇದರ ಪರಿಣಾಮ ಈಗೇನಾದರೂ ಪಾಕಿಸ್ತಾನದೊಂದಿಗೆ ಯುದ್ಧ ಆದರೆ ಪಾಕಿಸ್ತಾನಕ್ಕಿಂತ ಹೆಚ್ಚು ಸಕ್ಷಮ ಆಯುಧಗಳು ನಮ್ಮ ಬಳಿ ಇದ್ದಾವೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ಹೀಗಾಗಿ ಪಾಕಿಸ್ತಾನ ನಮ್ಮ ಜೊತೆಗೆ ತಂಟೆ ಮಾಡಲಿಕ್ಕೆ ಮುಂದೆ ಬರೋದಿಲ್ಲ, ಭಾರತದೊಂದಿಗೆ ಯುದ್ಧ ಮಾಡಲಿಕ್ಕೆ ಧೈರ್ಯ ಮಾಡಲ್ಲ ಅನ್ನೋದು ಈ ಕಾರಣಕ್ಕೋಸ್ಕರ ಜಗತ್ತಿನ ಮುಂದೆ ಭಾರತ ಬಲವಾಗಿ ನಿಂತಿದೆ. ನರೇಂದ್ರ ಮೋದಿ ಅವರು ಜಗತ್ತೆಲ್ಲ ತಿರುಗಾಡುವಾಗ ನಮ್ಮಲ್ಲೇ ಅನೇಕರನ್ನ ಮಾಡ್ಕೊಳ್ತಿದ್ವಲ್ಲ, ಈ ಮನುಷ್ಯ ಪೂರ್ತಿ ಜಗತ್ತನ್ನು ರೌಂಡ್ ಹೊಡಿತಾ ಇದ್ದಾನೆ ಹೊರತು ಮತ್ತೇನೂ ಇಲ್ಲ ಅಂತ, ಇವತ್ತು ಆಶ್ಚರ್ಯ ನೋಡಿದ್ದೀರೇನು? ಪಾಕಿಸ್ತಾನ ಭಾರತದ ಒಳಗೆ ನುಸುಳಿ ಈ ದೇಶದ ಸೈನಿಕರನ್ನು ಕೊಂದು ಹೋದಾಗ ಪಾಕಿಸ್ತಾನ ನಾನಲ್ಲ 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 ಅಂತ ಹೇಳ್ಕೊಳ್ತಿದೆ. ಆದರೆ ಅಮೆರಿಕ ಏನು ಹೇಳ್ತಿದೆ ಗೊತ್ತಾ? ಪಾಕಿಸ್ತಾನ ನೀನು ಅಯೋಗ್ಯ ರಾಷ್ಟ್ರ, ನೀನು ನಿನ್ನ ಒಳಗಿರುವಂಥ ಈ ಅಯೋಗ್ಯರನ್ನು ನ್ಯೂಟ್ರಲೈಸ್ ಮಾಡಲಿಲ್ಲ ಅಂತಂದರೆ ನಿನಗೆ ಸರಿಯಾದ ಪಾಠ ಕಲಿಸಬೇಕಾಗತ್ತೆ, ಹುಷಾರಾಗಿರು ಅಂತ ಇವತ್ತು ಡೊನಾಲ್ಡ್ ಟ್ರಂಪ್
ಹೇಳಿಕೆ ಕೊಟ್ಟಿರೋದು ನೋಡಿದ್ರೆ ಪಾಕಿಸ್ತಾನಕ್ಕೆ ಮುಂದಿನ ಗತಿ ಏನು ಅಂತ ಸ್ಪಷ್ಟವಾಗಿ ಕಾಣ್ತಾ ಇದೆ. ಮಿತ್ರ, ಇಷ್ಟೇ ಅಲ್ಲ, ಇವತ್ತು ರಷ್ಯಾ ಪಾಕಿಸ್ತಾನದ ವಿರುದ್ಧ ಮಾತಾಡಿದೆ, ಜರ್ಮನಿ ಮಾತಾಡಿದೆ, ಜಪಾನ್ ಮಾತಾಡಿದೆ, ಫ್ರಾನ್ಸ್ ಮಾತಾಡಿದೆ, ಗಲ್ಫ್ ಕಂಟ್ರಿಗಳು ಮಾತಾಡಿವೆ, ಸೌದಿ ಅರೇಬಿಯಾ ಮಾತಾಡಿದೆ, ಜಗತ್ತಿನ ಎಲ್ಲ ರಾಷ್ಟ್ರಗಳು ಪಾಕಿಸ್ತಾನದ ವಿರುದ್ಧ ಮಾತಾಡಿವೆ, ಎಕ್ಸೆಪ್ಟ್ ಚೈನಾ. ಜಗತ್ತಿನ ಎಲ್ಲ ರಾಷ್ಟ್ರಗಳನ್ನ ನಮ್ಮ ಕಡೆ ತಿರುಗಿಸಿಕೊಂಡಿರುವ ಸಾಮರ್ಥ್ಯ ಇದೆಯಲ್ಲ, ಅದು ನರೇಂದ್ರ ಮೋದಿಯವರ ಸಾಮರ್ಥ್ಯ. ಯಾಕೆ ವಿದೇಶಕ್ಕೆ ಓಡಾಡಿದ್ರು ಅಂತ ಕೇಳಿದ್ರಲ್ಲ, ನರೇಂದ್ರ ಮೋದಿಯವರು ಇವತ್ತು ಜಗತ್ತಿನ ಎಲ್ಲ ರಾಷ್ಟ್ರಗಳೊಂದಿಗೆ ಎಂಥ ಬಾಂಧವ್ಯವನ್ನು ಸಾಧಿಸಿಕೊಂಡಿದ್ದಾರೆ ಅಂದ್ರೆ, ಬಿಲೀವ್ ಮೀ, ನಾಳೆ ಏನಾದರೂ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧ ಘೋಷಿಸಿದ್ರೂ ಕೂಡ ಜಗತ್ತಿನ ಎಲ್ಲ ರಾಷ್ಟ್ರಗಳು ಹೇಳ್ತವೆ ಭಾರತ ಮಾಡಿದ್ದು ಸರಿಯಾಗಿದೆ, ಪಾಕಿಸ್ತಾನದ ಈ ಕೆಲಸಕ್ಕೆ ಪ್ರತೀಕಾರ ನಡಿಲೇಬೇಕು ಅಂತ ಭಾರತದ ಪರವಾಗಿ ಜಗತ್ತು ನಿಲ್ಲುತ್ತೆ. ಆದರೆ ನರೇಂದ್ರ ಮೋದಿ ಸುಮ್ಸುಮ್ಮನೆ ಯುದ್ಧ ಮಾಡ್ಲಿಕ್ಕೆ ಹೋಗಲ್ಲ, ಈಗಾಗಲೇ ಒಂದೆರಡು ಕೆಲಸ ನಡೆದಿದೆ. ಏನ್ ಮಾಡಿದ್ದಾರೆ ಅಂತಂದ್ರೆ, ಪಾಕಿಸ್ತಾನಕ್ಕೆ ಕೊಟ್ಟಿರುವಂತಹ ಸ್ಪೆಷಲ್ ಸ್ಟೇಟಸ್ ತೆಗೆದಾಕಿದ್ದಾರೆ, ಪಾಕಿಸ್ತಾನದಿಂದ ಹೈ ಕಮಿಷನರ್ನ ವಾಪಸ್ ಕರೆಸಿಕೊಂಡಾಗಿದೆ, ಪಾಕಿಸ್ತಾನದೊಂದಿಗಿನ ರಾಜತಾಂತ್ರಿಕ ಸಂಬಂಧವನ್ನು ಕಡಿದುಕೊಳ್ಳಲಾಗುತ್ತೆ, ಪಾಕಿಸ್ತಾನದೊಂದಿಗಿನ ವ್ಯಾಪಾರ ಸಂಬಂಧ ಕಡಿದುಕೊಳ್ಳಲಾಗುತ್ತೆ, ಪಾಕಿಸ್ತಾನಕ್ಕೆ ಕೊಡ್ತಾ ಇದ್ದ ನೀರನ್ನ ತಡೆ ಹಿಡಿಯಲಾಗುತ್ತೆ, ಕೊನೆಗೆ ಪಾಕಿಸ್ತಾನದೊಂದಿಗೆ ಜಗತ್ತಿನ ಯಾವ್ಯಾವ ರಾಷ್ಟ್ರಗಳು ಸಂಬಂಧ ಹೊಂದ್ಕೊಂಡಿದ್ದಾವೋ ಅವರುಗಳ ಮೇಲೆ ಪ್ರೆಷರ್ ತಂದು ಅವರುಗಳೆಲ್ಲ ಪಾಕಿಸ್ತಾನದೊಂದಿಗಿನ ಸಂಬಂಧವನ್ನು ಕಡುಕೊಳ್ಳುವಂತೆ ಮಾಡಿದರೆ ಪಾಕಿಸ್ತಾನ ಒಂದು ಐಸೋಲೇಟೆಡ್ ಪ್ರದೇಶ ಆಗಿಬಿಡುತ್ತೆ. ಆಗ ಪಾಕಿಸ್ತಾನ ಈಗಾಗಲೇ ಭಿಕ್ಷೆ ಬೇಡುವಂತ ಸ್ಥಿತಿಯಲ್ಲಿದೆ, ಆಗ ಪಾಕಿಸ್ತಾನ ಚಿಂದಿ ಆಯುವಂತ ಪರಿಸ್ಥಿತಿಗೆ ಬಂದು ನಿಂತುಕೊಳ್ಳುತ್ತಲ್ಲ, ಇನ್ನು ಬಹಳ ದಿನ ಇಲ್ಲ. ನರೇಂದ್ರ ಮೋದಿ ಹೇಳಿದಾರಲ್ಲ, ನೀವು ಏನ್ ತಪ್ಪು ಮಾಡಿದ್ದೀರೋ ಅದಕ್ಕಿಂತಲೂ ಭಯಾನಕವಾದ ಅನುಭೂತಿಯನ್ನು ನೀವು ಅನುಭವಿಸಲೇಬೇಕು ಅಂತ ನರೇಂದ್ರ ಮೋದಿ ಏನ್ ಚಾಲೆಂಜ್ ಮಾಡಿದ್ದಾರೋ ಆ ಚಾಲೆಂಜ್ ಈಡೇರಿಸುವಂತ ಹೊತ್ತು ಸಮರ್ಥವಾಗಿ ಬಂದಿದೆ. ಮಿತ್ರ, ಇವತ್ತಿನ ಭಾರತ ಹಳೆ ಭಾರತ ಅಲ್ಲ, ಇವತ್ತಿನ ಭಾರತ ಹೊಸ ಭಾರತ. ಇದು ನೀವೇನೇ ಮಾಡಿದ್ರು, ಉರಿ ಫಿಲ್ಮ್ ಅಲ್ಲಿ ಒಂದು ಡೈಲಾಗ್ ಇದೆ, ಏ ನಯಾ ಇಂಡಿಯಾ ಹೇ, ಏ ಘುಸೇಗಾ ಬಿ ಅವ್ರ ಅಂದರ ಘುಸ್ಕೆ ಮಾರೇಗಾ ಬಿ ಅಂತ ಒಂದು ಡೈಲಾಗ್ ಇದೆ. ಇವತ್ತಿನ ಭಾರತ ಒಳಗೆ ನುಗ್ಗುತ್ತೆ, ನುಗ್ಗಿ ಹೊಡೆಯುತ್ತೆ, ಆ ವಾತಾವರಣ ನಿರ್ಮಾಣ ಆಗಿದೆ. ಯಾಕೆಂದ್ರೆ ಇದೆಲ್ಲ ಆತ್ಮವಿಶ್ವಾಸವನ್ನು ತುಂಬಿದ್ದು ಈ ಒಬ್ಬ ಪುಣ್ಯಾತ್ಮ ನರೇಂದ್ರ ಮೋದಿ. ನಾನು ನಿಜವಾಗ್ಲೂ ನರೇಂದ್ರ ಮೋದಿಯವರು ಅನೇಕರು ಕೇಳ್ತಾರೆ, ನೀವು ಈ ರಾಜ್ಯದ ಯಾವುದೇ ನಾಯಕರ ಬಗ್ಗೆ ಯಾವತ್ತೂ ಮಾತಾಡಲಿಲ್ಲ, ನರೇಂದ್ರ ಮೋದಿಯವ್ರ ಬಗ್ಗೆ ನಿಮ್ಗೆ ಯಾಕೆ ಇಷ್ಟೊಂದು ಹುಚ್ಚು ಅಂತ. ಸತ್ಯ ಹೇಳಲ್ಲ ಮಿತ್ರರೇ, ಯಾಕೆ ಹುಚ್ಚು ಅಂತಂದ್ರೆ, ನಾನು ಎಷ್ಟು ಭಾರತವನ್ನು ಪ್ರೀತಿಸ್ತೀನೋ ಈ ಪುಣ್ಯಾತ್ಮ ಅದಕ್ಕಿಂತಲೂ ಒಂದು ತೂಕ ಜಾಸ್ತಿ ಪ್ರೀತಿಸ್ತಾನೆ, ಮತ್ತು ಹಗಲು ರಾತ್ರಿ ಭಾರತಕ್ಕೋಸ್ಕರ ಕೆಲಸ ಮಾಡ್ತಾನೆ. ನರೇಂದ್ರ ಮೋದಿಯವ್ರ ಬಗ್ಗೆ ಅನಗತ್ಯವಾಗಿ ಸಾವಿರ ಮಾತುಗಳನ್ನು ಮಾತಾಡ್ತಾರಲ್ಲ, ನೀವೇ ಆರಿಸಿ ಕಳಿಸಿದ ಎಂ ಪಿ ಏನೆಲ್ಲ ಮಾತಾಡ್ಬಿಟ್ರು ನರೇಂದ್ರ ಮೋದಿಯವ್ರ ಬಗ್ಗೆ. ನೀವೇ ಆರಿಸಿ ಕಳಿಸಿದ ಎಂ ಪಿ ನರೇಂದ್ರ ಮೋದಿಯವರ ಎದುರಿಗೆ ಕುಳಿತುಕೊಂಡು ಎಷ್ಟೆಲ್ಲ ಮಾತನಾಡಿದ್ರು, ಅಷ್ಟಾದರೂ ನರೇಂದ್ರ ಮೋದಿ ಮೊನ್ನೆ ಮಾತನಾಡ್ತಾ ಏನು ಹೇಳಿದ್ರು ಗೊತ್ತಾ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಅವ್ರು ಹೇಳ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ದನಿಯಿಂದಾಗಿ ಅನೇಕ ಬಾರಿ ಅವ್ರು ಏನು ಮಾತಾಡ್ತಾರೆ ಅಂತ ನಾನು ಕೇಳಿಸ್ಕೊಳಕ್ಕೆ ಆಗ್ತಿರಲಿಲ್ಲ. ಆದರೆ ಒಬ್ಬ ಹಿರಿಯರು ಮಾತಾಡಿದ್ದನ್ನು ನಾನು ವಾಪಸ್ ನನ್ನ ಕೋಣೆಯಲ್ಲಿ ಕೂತ್ಕೊಂಡು ಪೇಪರ್ ತರಿಸ್ಕೊಂಡು ಅಷ್ಟು ಓದ್ತಾ ಇದ್ದೆ, ಅವ್ರು ಹೇಳಿದ್ರಲ್ಲಿ ಒಳ್ಳೆ ಸಂಗತಿಗಳನ್ನು ತೆಗೆದುಕೊಳ್ಳೋ ಪ್ರಯತ್ನ ಮಾಡ್ತಿದ್ದೆ ಅಂತ ಹೇಳುವಂಥ ಅಪರೂಪದ ವ್ಯಕ್ತಿ ರೀ. ನಿಮ್ಮ ಎಂ ಪಿಗೆ ಅಷ್ಟಾದರೂ ಆಲೋಚನೆ ಮಾಡಲಿಕ್ಕೆ ಕೆಪಾಸಿಟಿ ಇದೆಯಾ ಅನ್ನೋದನ್ನು ಯಾವಾಗಲಾದರೂ ಯೋಚನೆ ಮಾಡಿ ನೋಡಿ. ನರೇಂದ್ರ ಮೋದಿ ಅವರು ದೊಡ್ಡ ವ್ಯಕ್ತಿತ್ವ ಅಂತಂದ್ರೆ, ಈ ದೇಶಕ್ಕೋಸ್ಕರ ಕೆಲಸ ಮಾಡುವ ರೀತಿ ಎಂಥದ್ದು ಅಂತಂದ್ರೆ, ಈ ದೇಶದಲ್ಲಿ ಕಳೆದ 5 ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರು ಒಂದೇ ಒಂದು ದಿನ ರಜೆ ತೆಗೆದುಕೊಂಡಿಲ್ಲ. ಕಳೆದ 5 ವರ್ಷಗಳಲ್ಲಿ ನರೇಂದ್ರ ಮೋದಿ ಒಂದೇ ಒಂದು ದಿನ ವೀಕೆಂಡ್ ಪಾರ್ಟಿಗೆ ಅಂತ ಹೋಗಲಿಲ್ಲ. ನೀವು ಯಾವಾಗಲಾದ್ರೂ ನೋಡಿ, 4 ದೊಡ್ಡ ರ್ಯಾಲಿ ಮಾಡಿದ್ರೆ 5ನೇ ದಿನ ರಾಹುಲ್ ಗಾಂಧಿ ಮಾಯ ಆಗ್ತಾರೆ, ಎಲ್ಲಿಗೆ ಹೋದ ಅಂತ ಯಾರಿಗೂ ಗೊತ್ತಾಗಲ್ಲ. ಒಂದು 2 ತಿಂಗಳು ಸ್ವಲ್ಪ ತೀವ್ರವಾದ ಕೆಲಸ ಮಾಡಿದರೆ ಕುಮಾರಸ್ವಾಮಿ ಸಿಂಗಾಪುರಕ್ಕೆ ಹೋಗಿ ಕೂತು ಬಿಡ್ತಾರೆ, ಯಾಕೆ ಕೂತ್ಕೊಳ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಸಿಂಗಾಪುರದಲ್ಲಿ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಎಲೆಕ್ಷನ್ ಮುಗಿತು ಸಿಂಗಾಪುರಕ್ಕೆ ಹೋದ್ರು, ಮಗನ ಬರ್ತ್ಡೇ ಸಿಂಗಾಪುರಕ್ಕೆ ಹೋದ್ರು, ಯಾವಾಗಲೂ ಸಿಂಗಾಪುರಕ್ಕೆ ಓಡೋಗಿ ಕೂತಿರ್ತಾರೆ ಏನು ಅಂತ ಗೊತ್ತಿಲ್ಲ. ಆದರೆ ನರೇಂದ್ರ ಮೋದಿ 5 ವರ್ಷಗಳಿಂದ ಬಿಟ್ಟು ಬಿಡದೆ ಕೆಲಸ ಮಾಡ್ತಿದ್ದಾರಲ್ಲ, ಒಂದೇ ಒಂದು ದಿನ ಆದರೂ ರೆಸ್ಟ್ ತಗೊಳ್ಳಿಕ್ಕೆ ಪಾರ್ಟಿ ಮಾಡಲಿಕ್ಕೆ ಅಂತ ವಿದೇಶಕ್ಕೆ ಹೋಗಿದ್ದ ರೆಕಾರ್ಡೇ ಇಲ್ಲ. ನರೇಂದ್ರ ಮೋದಿ ಕಳೆದ 5 ವರ್ಷಗಳಲ್ಲಿ ಸ್ವಂತಕ್ಕೋಸ್ಕರ ಒಂದು ಪಾರ್ಟಿ ಆಚರಿಸಿದ್ದು, ಒಂದು ಹುಟ್ಟಿ ಒಂದು ಹಬ್ಬವನ್ನು ಆಚರಿಸಿದ್ದು ಗೊತ್ತಿಲ್ಲ. ನರೇಂದ್ರ ಮೋದಿ ದೀಪಾವಳಿನ ಆಚರಿಸ್ತಾರೆ ಯಾರ ಜೊತೆ ಗೊತ್ತಾ, ಈ ದೇಶದ ಸೈನಿಕರಿಗೆ ಸ್ವೀಟ್ ತಿನ್ನಿಸಿ ದೀಪಾವಳಿನ ಆಚರಿಸ್ತಾರೆ. ಇದು ನರೇಂದ್ರ ಮೋದಿ ಅವ್ರು ನಡ್ಕೊಂಡು ಬಂದಿರುವಂತಹ ರೀತಿ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನರೇಂದ್ರ ಮೋದಿ ಒಂದೇ ಒಂದು ಹಬ್ಬ ತಮ್ಮ ಜೊತೆ ಆಚರಣೆ ಮಾಡ್ಕೊಳ್ಳೋದು, ಅದು ಹುಟ್ಟಿದ ಹಬ್ಬ ಮಾತ್ರ. ತಮ್ಮ ಮನೆಗೆ ಹೋಗಿ ಅಮ್ಮನ ಕೈಯನ್ನು ತಲೆ ಮೇಲೆ ಇಟ್ಕೊಂಡು, ನಿನ್ನ ಮಗ ತಪ್ಪು ಮಾಡದೇ ಇರುವಂತೆ ಆಶೀರ್ವಾದ ಮಾಡುತ್ತಾಯಿ ಅಂತ ಅಮ್ಮನ ಆಶೀರ್ವಾದ ತೆಗೆದುಕೊಂಡು ಬರ್ತಾರಲ್ಲ, ಅದೊಂದೇ ಹಬ್ಬಕ್ಕೆ ನರೇಂದ್ರ ಮೋದಿ ಅವರು ಮನೆಗೆ ಹೋಗೋದು, ಉಳಿದ ಯಾವ್ದು ಹಬ್ಬಕ್ಕೂ ಇಲ್ಲ. ನರೇಂದ್ರ ಮೋದಿ ಅವರದ್ದು ವಿದೇಶ ಪ್ರವಾಸದ ಕುರಿತಂತೆ ತುಂಬಾ ಮಾತಾಡ್ತಾರಲ್ಲ ಮಿತ್ರ, ಬಹಳ ಆಶ್ಚರ್ಯ. ಕಳೆದ 5 ವರ್ಷಗಳಲ್ಲಿ ಈ ದೇಶದ 70 ವರ್ಷಗಳ ಇತಿಹಾಸದಲ್ಲಿ, ಬಿಲೀವ್ ಮೀ, ಈ ದೇಶದ 70 ವರ್ಷಗಳ ಇತಿಹಾಸದಲ್ಲಿ ಯಾವುದಾದ್ರೂ ಒಬ್ಬ ಪ್ರಧಾನಮಂತ್ರಿಯ ಮೇಲೆ 5 ವರ್ಷದ ಅಧಿಕಾರಾವಧಿ ಪೂರ್ಣ ಮಾಡಿದ ನಂತರವೂ ಕೂಡ
ಐದು ವರ್ಷದ ಅಧಿಕಾರಾವಧಿ ಪೂರ್ಣ ಮಾಡಿದ ನಂತರವೂ ಕೂಡ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಇಲ್ಲ ಅಂತಂದ್ರೆ ಅದು ನರೇಂದ್ರ ಮೋದಿ ಮಾತ್ರ, ಇನ್ಯಾರೂ ಇಲ್ಲ. ಪ್ರತಿಯೊಬ್ಬರ ಮೇಲೂ ಭ್ರಷ್ಟಾಚಾರದ ಆರೋಪ ಇದೆ. ನರೇಂದ್ರ ಮೋದಿ ಅವರ ಮೇಲಿರುವಂತಹ ಆರೋಪ ಏನ್ ಗೊತ್ತಾ? ಎಲ್ಲ ಕಾಂಗ್ರೆಸ್ಸಿಗರು ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾಡುವಂತ ಆರೋಪ ಏನ್ ಗೊತ್ತಾ? ನರೇಂದ್ರ ಮೋದಿ ಅವರು ಬಟ್ಟೆ ಹಾಕ್ತಾರೆ ಅಂತ. ಬಟ್ಟೆ ಬಿಚ್ಕೊಂಡು ತಿರುಗಾಡ್ಬೇಕ? ನರೇಂದ್ರ ಮೋದಿ ಅವರು ಶೂ ಹಾಕ್ತಾರೆ ಅಂತ ಅಂದ್ರೆ ಖಾಲಿ ಚಪ್ಪಲಿ ಹಾಕದೆ ಓಡಾಡ್ಬೇಕಾ? ನರೇಂದ್ರ ಮೋದಿ ಅವರು ಅವರು ಕೆಲಸ ತುಂಬಾ ಮಾಡ್ತಾರೆ ಅಂತ ಅಂದ್ರೆ ಇವ್ರ ತರ ಮೈಗಳ್ರಾಗಿರ್ಬೇಕಾ? ನರೇಂದ್ರ ಮೋದಿ ಅವರು ವಿದೇಶ ತಿರುಗಾಡ್ತಾರೆ ಅಂತ, ವಿದೇಶ ತಿರುಗಾಡೋದು ಸ್ವಂತಕ್ಕೋಸ್ಕರ ಅಲ್ಲ, ಈ ದೇಶಕ್ಕೋಸ್ಕರ, ನಿಮ್ ಲೆಕ್ಕಾಚಾರಕ್ಕೆ ಅಂತ ಹೇಳ್ತೀನಿ ನಾನು. ವಿದೇಶ ನರೇಂದ್ರ ಮೋದಿ ತುಂಬಾ ತಿರುಗಾಡಿದ್ರು ಅಂತ ಕಾಂಗ್ರೆಸ್ಸಿಗರು ಹೇಳ್ತಾರಲ್ಲ, ಯಾರಾದ್ರೂ ಕಾಂಗ್ರೆಸ್ಸಿಗರು ಸಿಕ್ಕಿದ್ರೆ ಈ ಪ್ರಶ್ನೆ ಕೇಳಿ. 4 ವರ್ಷಗಳಲ್ಲಿ ಮನಮೋಹನ್ ಸಿಂಗ್ರು ವಿದೇಶ ತಿರುಗಾಡಿದ್ದು 131 ದಿನ, 131 ದಿನ, 38 ದೇಶ, 386 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಮನಮೋಹನ್ ಸಿಂಗ್ರು. ಮತ್ತೊಂದ್ಸಲ ಕೇಳಿಸ್ಕೊಳ್ಳಿ, 131 ದಿನ, 38 ದೇಶ, 386 ಕೋಟಿ ಖರ್ಚು ಮಾಡಿದ್ರು. ನರೇಂದ್ರ ಮೋದಿ ಅದೇ 4 ವರ್ಷದಲ್ಲಿ 155 ದಿನ ತಿರುಗಾಡಿದ್ರು. ಒಂದು 20 ದಿನ ಜಾಸ್ತಿ ತಿರುಗಾಡಿದ್ದಿರ್ಬೋದು. ಆದರೆ ಅವರು 38 ರಾಷ್ಟ್ರ ತಿರುಗಾಡಿದರೆ ಇವರು 45 ರಾಷ್ಟ್ರಗಳನ್ನು ತಿರುಗಾಡಿದ್ರು. ಖರ್ಚು ಎಷ್ಟು ಮಾಡಿದ್ರು ಗೊತ್ತಾ? ಅವರು 386 ಕೋಟಿ ಮಾಡಿದ್ರು, ಇವರು ಬರೀ 387 ಕೋಟಿ ರೂಪಾಯಿಯಲ್ಲಿ 155 ದಿನ ಪ್ರವಾಸ ಮಾಡಿದ್ರು. ಇಮ್ಯಾಜಿನ್ ಮಾಡ್ಕೊಳ್ಳಿ, ವರ್ಷದಿಂದ ವರ್ಷಕ್ಕೆ ಎಲ್ಲ ರೇಟು ಜಾಸ್ತಿ ಆಗ್ತಿರುತ್ತೆ, ಆದರೆ 5 ವರ್ಷಗಳ ನಂತರವೂ ಕೂಡ ನರೇಂದ್ರ ಮೋದಿಯವರ ಪ್ರವಾಸದ ಖರ್ಚು ಮಾತ್ರ ಜಾಸ್ತಿ ಆಗಲಿಲ್ಲ. ಆದರೆ ಇವರಿಗಿಂತ ಜಾಸ್ತಿ ದಿನ ಹೋದ್ರು, ಜಾಸ್ತಿ ದೇಶಗಳು ಹೋದ್ರು, ಪ್ರವಾಸದ ಖರ್ಚು ಮಾತ್ರ ಜಾಸ್ತಿ ಆಗಲಿಲ್ಲ. ಹೆಂಗೆ ಹೆಂಗೆ ಅಂತಂದ್ರೆ, ಮನಮೋಹನ್ ಸಿಂಗ್ರು ಅವರು ವಿದೇಶಕ್ಕೆ ಹೋಗಬೇಕಾದ್ರೆ ತಮ್ಮ ಪರಿವಾರವನ್ನು ಕರ್ಕೊಂಡು ಹೋಗ್ತಿದ್ರು, ನರೇಂದ್ರ ಮೋದಿ ಯಾರನ್ನೂ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಮನಮೋಹನ್ ಸಿಂಗ್ರು ವಿದೇಶಕ್ಕೆ ಹೋಗಬೇಕಾದ್ರೆ ಕಾಂಗ್ರೆಸ್ಸಿನ ಬೂಟು ನೆಕ್ಕುವ ಈ ದೆಹಲಿಯಲ್ಲಿ ಕೂತಿರುವಂತ ಇಂಗ್ಲಿಷ್ ಪತ್ರಕರ್ತರನ್ನ ಕರ್ಕೊಂಡು ಹೋಗ್ತಿದ್ರು. ನರೇಂದ್ರ ಮೋದಿ ಯಾರನ್ನು ಕರ್ಕೊಂಡು ಹೋಗ್ತಿದ್ರು ಗೊತ್ತಾ? ದೂರದರ್ಶನದ ಪತ್ರಕರ್ತರನ್ನ, ಆಕಾಶವಾಣಿಯ ಪತ್ರಕರ್ತರನ್ನ ಕರ್ಕೊಂಡು ಹೋಗ್ತಿದ್ರು. ನಿಮ್ಮನ್ನ ಯಾರು ಕರ್ಕೊಂಡು ಹೋಗಲ್ಲ, ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಅವರಿಬ್ಬರನ್ನ ಮಾತ್ರ ತಮ್ಮ ಜೊತೆ ಎಲ್ಲ ಕಡೆ ಕರ್ಕೊಂಡು ಹೋಗ್ತಿದ್ರು. ಒಪ್ಪಂದಕ್ಕೆ ಬೇಕಾಗಿರುವ ವ್ಯಕ್ತಿಗಳನ್ನ ಮಾತ್ರ, ಅವ್ರ ಫ್ಯಾಮಿಲಿಯವ್ರು ಯಾರು ಬರುವಂತಿಲ್ಲ, ಈ ತರದ ಕಂಡೀಷನ್ ಹಾಕಿ ನರೇಂದ್ರ ಮೋದಿ ಹೇಗೆ ವ್ಯವಸ್ಥಿತವಾಗಿ ಜೊತೆಯಲ್ಲಿ ಕರ್ಕೊಂಡು ತಿರುಗಾಡ್ತಿದ್ರು ಅಂತಂದ್ರೆ, ಮತ್ತೆ ತಿರುಗಾಟವು ಹೇಗ್ ಗೊತ್ತಾ? ಇವರೆಲ್ಲ ಹೋದ್ರೆ ರಾತ್ರಿ ಉಳ್ಕೊಳ್ಲಿಕ್ಕೆ ಒಂದ್ ಕಡೆ ಎಲ್ಲ ವ್ಯವಸ್ಥೆ. ನರೇಂದ್ರ ಮೋದಿ ರಾತ್ರಿ ಎಲ್ಲಿ ಉಳ್ಕೊಳ್ತಿದ್ರು ಗೊತ್ತಾ? ದೇಶಗಳಿಗೆ ಹೋಗ್ತಿದ್ರು, ರಾತ್ರಿ ಬಂದು ಫ್ಲೈಟ್ ಅಲ್ಲಿ ಮಲ್ಕೊಳ್ತಿದ್ರು, ಬೆಳಗ್ಗೆ ಇನ್ನೊಂದು ದೇಶಕ್ಕೆ ಇಳಿದು ಅಲ್ಲಿ ತಮ್ಮ ಕೆಲಸ ಶುರು ಮಾಡಿಬಿಡ್ತಿದ್ರು. ಒಂದು ಸಲ ಅಂತೂ 4 ದಿನಗಳಲ್ಲಿ 5 ದೇಶ ಸುತ್ತಾಡಿಕೊಂಡು ವಾಪಸ್ ಭಾರತಕ್ಕೆ ಬಂದು ಮಧ್ಯರಾತ್ರಿ 2:30 ತಮ್ಮ ಕೆಲಸವನ್ನ ಆರಂಭಿಸಿದ ವ್ಯಕ್ತಿ ಅಂತ ಯಾರಾದ್ರೂ ಇದ್ರೆ ಅದು ನರೇಂದ್ರ ಮೋದಿ ಅಂತ. ಇದು ನರೇಂದ್ರ ಮೋದಿಯವರ ಸಾಧನೆ ಕಂಪೇರ್ ಮಾಡ್ಲಿಕ್ಕೆ ಬರ್ತೀರೇನು? ಮಿತ್ರ, ನರೇಂದ್ರ ಮೋದಿ ಅವರು ಬಂದ ನಂತರ ಈ ದೇಶದ ದಿಕ್ಕು ದೆಸೆ ಬದಲಾಗಿದೆ. ಸ್ವಾಮೀಜಿಯವರು ತುಂಬಾ ಚೆನ್ನಾಗಿ ನೋಟ್ ಮಾಡಿದ್ರು, ಈ ದೇಶದಲ್ಲಿ ಇವತ್ತು ಕೆಲಸದ ಪರಿಮಾಣ ಹೆಂಗಾಗಿದೆ ಗೊತ್ತೇನು? ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಈ ದೇಶದಲ್ಲಿ ಕೆಲಸ, ನೀವು ಯೋಚನೆ ಮಾಡಿ, 5 ವರ್ಷಗಳ ಹಿಂದೆ ಎಲೆಕ್ಷನ್ ಪ್ರಚಾರ ನಡೆದಿದೆ. ಯಾವತ್ತಾದರೂ ಎಲೆಕ್ಷನ್ ಪ್ರಚಾರದ ಸಂದರ್ಭದಲ್ಲಿ ಈ ತರ ಕೆಲಸ ಮಾಡಿರುವ ಪಟ್ಟಿಯನ್ನು ಮುಂದಿಟ್ಟು ಓಟ್ ಕೇಳಿದ್ ಗೊತ್ತಿದ್ಯೇನು? ಈ ದೇಶದಲ್ಲಿ ಓಟ್ ಹೆಂಗ್ ಕೇಳ್ತಾರೆ ಗೊತ್ತಾ? ನನ್ನ ಜಾತಿ ಇದು, ಅದಕ್ಕೋಸ್ಕರ ಓಟ್ ಮಾಡು ಅಂತ ಕೇಳ್ತಾರೆ. ನೀವೆಲ್ಲ ನಮ್ಮ ಜಾತಿಯವರಾಗಿ ಬೇರೆಯವ್ರು ಓಟ್ ಮಾಡೋ ಸರಿನಾ ಅಂತ. ಯಾವ ಪಾರ್ಟಿನೂ ಇದಕ್ಕೆ ಹೊರತಲ್ಲ, ನಾನು ಸುಮ್ಮನೆ ಹೇಳ್ತೀನಿ, ನೀವು ಜಾತಿ ಹೇಳ್ತೀರಾ ನೋಡಿ, ಸಿದ್ದರಾಮಯ್ಯ ಯಾವ ಜಾತಿ ಅಂತ ಕೇಳಿದ್ರೆ ಕುರುಬರು ಅಂತೀರ ನೀವೆಲ್ಲ, ಕುಮಾರಸ್ವಾಮಿ ಯಾವ ಜಾತಿ ಅಂದರೆ ಗೌಡರು ಅಂತೀರ, ಯಡಿಯೂರಪ್ಪ ಯಾವ ಜಾತಿ ಅಂದರೆ ಲಿಂಗಾಯತರು ಅಂತ ಕೇಳ್ತೀರ, ನರೇಂದ್ರ ಮೋದಿ ಯಾವ ಜಾತಿ ಅಂತಂದ್ರೆ ಒಬ್ಬ ಚಾಯವಾಲನ್ನು ತೋರಿಸಿ ಅವ್ರ ಟೀಮ್ ಅರ್ಥ ಇದ್ದವರಪ್ಪ ಅಂತ ಅಷ್ಟೇ ತೋರಿಸ್ತೀವಲ್ಲ. ಇದು ನರೇಂದ್ರ ಮೋದಿ ಕಂಡುಕೊಂಡು ಬಂದಿರುವಂತಹ ಸತ್ಯ. ಅವ್ರು ಈ ದೇಶದ ಬಡವರೊಂದಿಗೆ ಗುರುತಿಸಿಕೊಂಡವರು, ಅವ್ರ ಜಾತಿಯಿಂದ ಗುರುತಿಸಿಕೊಂಡವರಲ್ಲ. ಇದುವರೆಗೂ ಯಾವುದಾದ್ರೂ ಒಬ್ಬ ನಾಯಕ ತನ್ನ ಜಾತಿ ಸಮಾವೇಶ ಅಟೆಂಡ್ ಮಾಡಿರಲಿಲ್ಲ ಅಂತಂದ್ರೆ ನನಗೆ ಗೊತ್ತಿರುವಂತ ಒಬ್ಬ ಅದ್ಭುತವಾದ ನಾಯಕ ಅದು ನರೇಂದ್ರ ಮೋದಿ ಮಾತ್ರ ಆಗಿರ್ಲಿಕ್ಕೆ ಸಾಧ್ಯ ಅಂತ ಜಾತಿಯಿಂದ ಓಟ್ ಕೇಳಲಿಲ್ಲ. ಬದಲಿಗೆ ಹೇಳಿದ್ರು, ನಾನು ನಿಮ್ಮ ಭಾರತಕ್ಕೋಸ್ಕರ ಸೇವೆ ಮಾಡ್ತೀನಿ, ಓಟ್ ಕೊಡ್ತೀರಾ ಅಂತ ಕೇಳಿದ್ದು ನರೇಂದ್ರ ಮೋದಿ. ನರೇಂದ್ರ ಮೋದಿ ಎಷ್ಟು ಕೆಲಸ ಮಾಡಿದ್ರು ಗೊತ್ತಾ ಮಿತ್ರರೇ? ಕಳೆದ 5 ವರ್ಷಗಳಲ್ಲಿ ನಾನು ಸುಮ್ಮನೆ ಲೆಕ್ಕ ಹಾಕೊಂಡು ಕೂತಿರ್ತಿದ್ದೆ. ಒಂದ್ಸಲ 1947ರಿಂದ ನರೇಂದ್ರ ಮೋದಿ ಅಧಿಕಾರಕ್ಕೆ ಬರುವವರೆಗೂ ಈ ದೇಶದಲ್ಲಿ ನಿರ್ಮಾಣಗೊಂಡಂತ ಒಟ್ಟು ಶೌಚಾಲಯಗಳ ಸಂಖ್ಯೆ 6.5 ಕೋಟಿ. 1947ರಿಂದ 2014ರವರೆಗೂ ಹೆಚ್ಚು ಕಡಿಮೆ 70 ವರ್ಷದಲ್ಲಿ 6.5 ಕೋಟಿ ಶೌಚಾಲಯಗಳು. 2014ರಿಂದ 2018ರ 4 ವರ್ಷದಲ್ಲಿ ನರೇಂದ್ರ ಮೋದಿ 9.5 ಕೋಟಿ ಶೌಚಾಲಯಗಳನ್ನು ಕಟ್ಟಿದ್ರು. 9.5 ಕೋಟಿ. ನನ್ನ ಮನೆ ಮಾತಾಡ್ತಿರುವಾಗ ಯಾವನೊಬ್ಬ ಕಾಂಗ್ರೆಸ್ನವ್ ನನಗೆ ಹೇಳ್ತಿದ್ದ, ಸರ್ ಶೌಚಾಲಯಗಳಲ್ಲಿ ಒಂದು ದೊಡ್ಡ ಹಗರಣ ಆಗಿದೆ ಸರ್ ಅಂತ. ನಾನು ಹೇಳಿದೆ, ಏನು ಹಗರಣ? ಅವನಂದ, ನರೇಂದ್ರ ಮೋದಿ ಅವರು ಕಟ್ಟಿಸುವಂತ ಶೌಚಾಲಯಕ್ಕೆ, ಒಂದೊಂದು ಶೌಚಾಲಯಕ್ಕೆ 800 ಇಟ್ಟಿಗೆ ಬಳಸ್ತಾರೆ ಅಂತ. ನಾನು ಕೇಳಿದೆ, ಕಾಂಗ್ರೆಸ್ ಅವರು ಎಷ್ಟು ಬಳಸ್ತಾ ಇದ್ರು? 2 ಸಾಕಾಗ್ತಿತ್ತು ಸರ್ ನಮಗೆ ಅಂತ.
ಎರಡು ಇಟ್ಕೆ ಇಟ್ಕೊಂಡು ಕುತ್ಕೊಂಡ್ಬಿಡ್ಬೋದಿತ್ತು ಎಲ್ಲಿ ಬೇಕಿದ್ರು. ನರೇಂದ್ರ ಮೋದಿ ಬಂದ್ಮೇಲೆ ಒಂದೊಂದು ಶೌಚಾಲಯಕ್ಕೆ 800 ಇಟ್ಟಿಗೆ ಬೇಕಾಯ್ತು. ಯಾಕೆಂದ್ರೆ ಅವರಂದ್ರು ಈ ದೇಶದ ತಾಯಂದ್ರು ಬೀದಿಯಲ್ಲಿ ಶೌಚಕ್ಕೆ ಕುತ್ಕೊಳ್ಳೋದನ್ನ ನೋಡ್ಲಿಕ್ಕೆ ನನ್ನಿಂದ ಆಗಲ್ಲ, ಹೀಗಾಗಿ ಈ ದೇಶದ ತಾಯಂದ್ರಿಗೆ ಸೇಫ್ ಝೋನ್ ಮಾಡಿಕೊಡಬೇಕು ಅಂತ 9.5 ಕೋಟಿ ಶೌಚಾಲಯಗಳನ್ನ ಕಟ್ಟಿ ಸಮಾಜಕ್ಕೆ ಸಮರ್ಪಣೆ ಮಾಡಿದ್ರಲ್ಲ, ಅದು ನರೇಂದ್ರ ಮೋದಿ. ನರೇಂದ್ರ ಮೋದಿ ಬಂದ್ಮೇಲೆ ವರ್ಕಿಂಗ್ ಸ್ಪೀಡ್ ಹೆಂಗಾಗಿದೆ ಗೊತ್ತಾ ಮಿತ್ರೇ? ನಿಮ್ಗೆ ಬೋಗಿಬೀಲ್ ಬ್ರಿಡ್ಜ್ ಗೊತ್ತಿದೆ, ಅಸ್ಸಾಂನಲ್ಲಿ ಕಟ್ಟಿರುವಂತದ್ದು, ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ಕಟ್ಟಿರುವಂತದ್ದು. ಈ ಅಸ್ಸಾಂನ ಬೋಗಿಬೀಲ್ ಬ್ರಿಡ್ಜ್ಗೆ ಅವರು ಮೊದಲು ಅದಕ್ಕೆ ಶಿಲಾನ್ಯಾಸ ಮಾಡಿದ್ದು ಈ ದೇಶದ ಪ್ರಧಾನಮಂತ್ರಿ ಆಕ್ಸಿಡೆಂಟಲ್, ಮತ್ತೊಬ್ಬ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಂತ ದೇವೇಗೌಡ. ದೇವೇಗೌಡರು ಹೆಂಗ್ ಪ್ರಧಾನಮಂತ್ರಿ ಆದರೂ ಯಾರಿಗೂ ಗೊತ್ತಿಲ್ಲ, ಸ್ವತಃ ಅವ್ರಿಗೂ ಗೊತ್ತಿಲ್ಲ, ಏನೋ ಮಿರಾಕಲ್ ನಡೆದ್ಬಿಟ್ಟು ನಾನು ಪ್ರಧಾನಮಂತ್ರಿ ಆಗ್ಬಿಟ್ಟೆ ಅಂತ ಅವರು ಅನ್ಕೊಳ್ತಾರೆ. ಆದ್ರೆ ನನಗೆ ಬಹಳ ಆಶ್ಚರ್ಯ ಅನ್ಸೋದು, ದೇವೇಗೌಡರು ಅದಕ್ಕೆ ಬೇಕಾಗಿರುವಂತ ಶಿಲಾನ್ಯಾಸ ಮಾಡಿದ್ರು, ಅದಕ್ಕೆ ಬೇಕಾಗಿರುವಂತ ಭೂಮಿ ಪೂಜನ ಮಾಡಿದ್ರು, ಕೆಲಸ ಮಾತ್ರ ಮುಂದಕ್ಕೆ ಹೋಗಲೇ ಇಲ್ಲ. ಅಟಲ್ ಜಿ ಆ ಬ್ರಿಡ್ಜ್ ಆಗಲೇಬೇಕು ಅಂತ ಪ್ರಯತ್ನ ಪಟ್ಟರು, ಒಂದು 3/4 ಕಿಲೋಮೀಟರ್ ಬ್ರಿಡ್ಜ್ ಮಾಡಿಸುವ ಒಳಗೆ ಅಟಲ್ ಜಿ ಗವರ್ಮೆಂಟ್ ಬಿತ್ತು. ಮುಂದೆ ಕಾಂಗ್ರೆಸ್ ಗವರ್ಮೆಂಟ್ ಬಂತಲ್ಲ, 10 ವರ್ಷಗಳ ಕಾಲ 100 ಮೀಟರ್ ಮುಂದಕ್ಕೆ ಬ್ರಿಡ್ಜ್ ಹೋಗಲಿಲ್ಲ. 5 ಕಿಲೋಮೀಟರ್ ಆಗಬೇಕಿತ್ತು ಬ್ರಿಡ್ಜ್. ಆ ಬ್ರಿಡ್ಜ್ ಯಾಕೆ ಗೊತ್ತಾ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಕೆಳಗಡೆ ಟ್ರೈನ್ ಹೋಗ್ಬೇಕು, ಅದರ ಮೇಲಿನ ಬ್ರಿಡ್ಜ್ ನಲ್ಲಿ ರಸ್ತೆಯಲ್ಲಿ ಓಡಾಡೋ ತರ ಗಾಡಿಗಳು ಓಡಾಡಬೇಕು, ಈ ತರದ ಬ್ರಿಡ್ಜ್ ಅದು. ಆ ಬೋಗಿಬೀಲ್ ಬ್ರಿಡ್ಜ್ ಕಟ್ಟುವಾಗ ನರೇಂದ್ರ ಮೋದಿ ಅದಕ್ಕೆ ಬಂದು ಹೇಳಿದ್ರು, ಇದನ್ನ ನಿರ್ಮಾಣ ಮಾಡಿಕೊಟ್ರೆ ಅಸ್ಸಾಂನ ಜನಕ್ಕೆ ತುಂಬಾ ಉಪಯೋಗ ಆಗುತ್ತೆ, 4 ವರ್ಷ ಟೈಮ್ ಕೊಡ್ತೀನಿ, ಇದನ್ನ ನಿರ್ಮಾಣ ಮಾಡಿ ನನಗೆ ಒಪ್ಪಿಸ್ಬೇಕು ಅಂತ ಕೆಲಸ ಕೊಟ್ಟರು. ಈ ದೇಶದ ನರೇಂದ್ರ ಮೋದಿ ಅವ್ರ ಜೊತೆ ಕೆಲಸ ಮಾಡುವಂತ ಸಮರ್ಥ ನಾಯಕರು ಹೆಂಗ್ ದುಡಿದ್ರು ಅಂದ್ರೆ, 4 ವರ್ಷದಲ್ಲಿ ಈ ದೇಶದಲ್ಲಿ 10 ವರ್ಷಗಳ ಕಾಲ ಕಂಪ್ಲೀಟ್ ಆಗದೆ ಇದ್ದಂತ ಯೋಜನೆಯನ್ನ 4 ವರ್ಷದಲ್ಲಿ ಕಂಪ್ಲೀಟ್ ಮಾಡಿ ದೇಶಕ್ಕೆ ಸಮರ್ಪಣೆ ಮಾಡಿದ್ದು ನರೇಂದ್ರ ಮೋದಿಯವರ ಕೆಲಸ ಅಂತ. ನರೇಂದ್ರ ಮೋದಿಯವರ ಸ್ಪೀಡ್ ಹಂಗಿದೆ ರೀ. ನರೇಂದ್ರ ಮೋದಿಯವರ ನ್ಯಾಷನಲ್ ಹೈವೇ ಸ್ಪೀಡ್ ಇದೆ ಎಷ್ಟಿದೆ ಗೊತ್ತೇನು? ಕಾಂಗ್ರೆಸ್ ಗವರ್ಮೆಂಟ್ ನಲ್ಲಿ 12.5 ಕಿಲೋಮೀಟರ್ ಪರ್ ಡೇ ಇತ್ತು ನ್ಯಾಷನಲ್ ಹೈವೇ ನಿರ್ಮಾಣ, ಇವತ್ತು 25-26 ಕಿಲೋಮೀಟರ್ ಪರ್ ಡೇ ನಡೀತಾ ಇದೆ, ಡಬಲ್ ಆಯ್ತು. ರೂರಲ್ ರೋಡ್ಸ್ 62.5 ಕಿಲೋಮೀಟರ್ 63 ಕಿಲೋಮೀಟರ್ ಇತ್ತು, ಇವತ್ತು 126-127 ಕಿಲೋಮೀಟರ್ ಹತ್ರ ಹತ್ರ ಇದೆ. ನ್ಯಾಷನಲ್ ಹೈವೇಸ್ಗಳ ಬಗ್ಗೆ ನಿತಿನ್ ಗಡ್ಕರಿನ ಯಾರೋ ಕೇಳಿದ್ರು, ನೀವು ಬಹಳ ಖುಷಿಯಾಗಿದ್ದೀರಾ ಅಂತ ಕೇಳಿದ್ರೆ, ನಿತಿನ್ ಗಡ್ಕರಿ ಹೇಳಿದ್ರು, ಖುಷಿ ನನಗಿಲ್ಲ, ಇವತ್ತು ನಾವಿನ್ನೂ 25-26 ಕಿಲೋಮೀಟರ್ ಸ್ಪೀಡಲ್ಲಿ ಇದ್ದೀವಿ, ಆದರೆ ನರೇಂದ್ರ ಮೋದಿಯವರು 45 ಕಿಲೋಮೀಟರ್ ಟಾರ್ಗೆಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಗವರ್ಮೆಂಟ್ ನಮ್ದು ಬಂದ ತಕ್ಷಣ 45 ಕಿಲೋಮೀಟರ್ ರೀಚ್ ಮಾಡಿ ನರೇಂದ್ರ ಮೋದಿಯವ್ರ ಮುಂದೆ ನಿಂತ್ಕೊಳ್ತೀನಿ, ಟಾರ್ಗೆಟ್ ರೀಚ್ ಆಗಿದ್ದೀನಿ ಅಂತ ಹೇಳ್ತೀನಿ ಅಂತ ನರೇಂದ್ರ ಮೋದಿಯವರ ಟಾರ್ಗೆಟ್ ಸ್ಟೈಲ್ ಅಂತದ್ದು. ಅವೆಲ್ಲ ಹಿಂದೂಗಳಲ್ಲಿ ಬಹುತೇಕ ಸೇರಿದ್ದೀವಲ್ಲ, ಬಹಳ ಜನ ಕೇಳ್ತಾರೆ ನರೇಂದ್ರ ಮೋದಿಯವರು ಹಿಂದೂ ಧರ್ಮಕ್ಕೆ ಏನು ಮಾಡಿದ್ರು ಅಂತ ಬಹಳ ಜನ ಕೇಳ್ತಾರೆ. ಆದರೆ ಗೊತ್ತಿರಲಿ ಮಿತ್ರರೇ, ನಮ್ಮೆಲ್ಲರ ಆಸ್ಥಾ ಕೇಂದ್ರ, ಶ್ರದ್ಧಾ ಕೇಂದ್ರ ಗಂಗೆ. ಗಂಗೆ ಹೆಂಗಾಗೋಗಿತ್ತು ಅಂತಂದರೆ, ಒಂದು 5 ವರ್ಷಗಳ ಹಿಂದೆ ಗಂಗಾ ಸ್ನಾನ, 6 ವರ್ಷಗಳ ಹಿಂದೆ ಪ್ರಯಾಗಕ್ಕೆ ನಾನು ಹೋಗಿದ್ದಾಗ ಗಂಗಾ ಸ್ನಾನ ಮಾಡುವಾಗ ನಾನು ಅಂದ್ಕೊಂಡಿದ್ದೆ, ಈ ದೇಶದಲ್ಲಿ ಏನು ಬದಲಾವಣೆ ಬೇಕಿದ್ರೂ ಬರ್ಬೋದು, ಗಂಗೆ ಮಾತ್ರ ಯಾವತ್ತಿಗೂ ಶುದ್ಧವಾಗಲ್ಲ ಅಂತ. ಗಂಗೆ ನೀರನ್ನು ಯಾವತ್ತೂ ಹಿಡ್ಕೊಂಡು ಬಂದು ಮನೇಲಿ ಇಡ್ತಾನೆ ಇರಲಿಲ್ಲ ನಾನು. ಯಾರಾದರೂ ಗಂಗೋತ್ರಿಗೆ ಹೋದವರು ಗಂಗೆ ತೊಗೊಂಡು ಬಂದರೆ ಅದು ಮಾತ್ರ ಶುದ್ಧವಾದ ಗಂಗೆ ಅಂತ ಮನೇಲಿ ತೊಗೊಂಡು ಬಂದು ಇಡ್ತಾ ಇದ್ದೆ ಹೊರತು, ಅಪ್ಪಿತಪ್ಪು ಗಂಗೆ ಕೆಳಗೆ ಇಳ್ಕೊಂಡು ಬಂದಮೇಲೆ ಕಲ್ಕತ್ತಾದಿಂದ ಆಚೆಗೆ ಗಂಗೆ ಮುಟ್ತಾನೆ ಇರಲಿಲ್ಲ. ಆದರೆ ಇವತ್ತು ನೀವು ಗಂಗೆಗೆ ಹೋಗಿ ಬಂದರೆ ಏನು ಶುದ್ಧವಾಗಿದೆ ಗೊತ್ತೇನು ಗಂಗೆ ಮಿತ್ರ? ಇವತ್ತು ಗಂಗೆ ಪ್ರಯಾಗದಲ್ಲಿ ನಾನು ಹೋದ ದಿನ 2 ಕೋಟಿ ಜನ ಗಂಗೆಯಲ್ಲಿ ಸ್ನಾನ ಮಾಡಿದರು. ನಾನು ಹೋಗೋಕ್ಕಿಂತ 2 ದಿನಗಳ ಮುಂಚೆ 5 ಕೋಟಿ ಜನ ಅದೇ ಗಂಗೆಯಲ್ಲಿ ಸ್ನಾನ ಮಾಡಿದರು. ಆದರೆ ಆ ಸ್ನಾನದ ನಂತರವೂ ಗಂಗೆ ಅದಷ್ಟು ಶುದ್ಧವಾಗಿದ್ದಾಳೆ ಅಂತಂದರೆ, ನಿತಿನ್ ಗಡ್ಕರಿ ಮೊನ್ನೆ ಹೇಳ್ತಾ ಇದ್ರು, ಗಂಗೆ ಈಗ 80% ಶುದ್ಧವಾಗಿದ್ದಾಳೆ, ಇನ್ನು 1 ವರ್ಷ ಕಳೆದ್ರೆ 100% ಶುದ್ಧವಾಗಿರುವ ಗಂಗೆಯನ್ನು ನೀವು ನೋಡ್ತೀರಾ, ಗಂಗೆಯ ಪುನರುಜ್ಜೀವನ ಆಗುತ್ತೆ ಅಂತ. ನಮ್ಮ ಕಾಲದಲ್ಲಿ ಪುನರುಜ್ಜೀವನ ಗಂಗೊಂಡ ಗಂಗೆ ಹೆಂಗೆ ಸಾಧ್ಯ ಇದು? ಯಾವ ದೇಶ ಕೆಲಸಕ್ಕೆ ಬಾರದ್ದು ಅಂತಿದ್ವೋ ಆ ದೇಶದಲ್ಲಿ ಇಷ್ಟೆಲ್ಲ ಕೆಲಸ ಹೆಂಗ್ ಸಾಧ್ಯ ಆಯ್ತು? ಇವ್ರು ಯಾರು ಯಾವಾಗ್ಲೂ ಎಲ್ಲಂದ್ರೆ ತಿರ್ಕೊಂಡು ತಲೆಗೆ ಟೋಪಿ ಹಾಕೊಂಡೆಲ್ಲ ತಿರುಗಾಡ್ತಿದ್ರು, ಇವ್ರು ಯಾಕೆ ಇದ್ದಕ್ಕಿದ್ದಂತೆ ಜನವಾರ ಹಾಕೊಂಡು ಹೋಗ್ಬೇಕಾದ ಪರಿಸ್ಥಿತಿ ಬಂತು? ಯಾಕೆಂದ್ರೆ ನರೇಂದ್ರ ಮೋದಿ ಈ ದೇಶದಲ್ಲಿ ಬದಲಾವಣೆ ಅಂತರುವಂತ ಕೆಲಸ ಮಾಡಿದ್ದಾರೆ ಅಂತ. ನಿಮ್ಗೆಲ್ಲ ಗೊತ್ತಿರಬೇಕು, ಅಖಿಲೇಶ್ ಯಾದವ್ ಅಂತ ಸಮಾಜವಾದಿ ಪಾರ್ಟಿಯ ಒಬ್ಬ ನಾಯಕನಿದ್ದಾನೆ. ಅಖಿಲೇಶ್ ಯಾದವ್ ಎಷ್ಟರ ಮಟ್ಟಿಗೆ ಮುಸಲ್ಮಾನರ ಜೊತೆ ಯಾವಾಗ್ಲೂ ನಿಂತಿರ್ತಿದ್ದ ಅಂತಂದ್ರೆ, ಮುಸಲ್ಮಾನರನ್ನ ತಲೆ ಮೇಲೆ ಹೊತ್ಕೊಂಡು ಕೂರಿಸುವಷ್ಟರ ಮಟ್ಟಿಗೆ. ಆದರೆ ಮೊನ್ನೆ ಅದೇ ಅಖಿಲೇಶ್ ಯಾದವ್ ತನ್ನ ಮಿತ್ರರನ್ನೆಲ್ಲ ಕರ್ಕೊಂಡು ಗಂಗೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದಿದ್ದಾನೆ. ಯಾರೋ ನನಗೆ ಹೇಳಿದರು, ಚಕ್ರವರ್ತಿಯವರೇ ನರೇಂದ್ರ ಮೋದಿ ಏನು ಮಾಡಿದ್ರು ಅಂದರೆ, ಒಂದೇ ಒಂದು ತಲೆಗೆ ಟೋಪಿ ಹಾಕ್ಕೊಂಡು ಬಿರಿಯಾನಿ ತಿಂದು ಕೈ ತೊಳಿತಾ ಇದ್ದವ್ರನ್ನೆಲ್ಲ ಗಂಗೆಲಿ ಹೋಗಿ ಮೈ ತೊಳೆಯುವಂತೆ ಮಾಡಿಬಿಟ್ರಲ್ಲ ನರೇಂದ್ರ ಮೋದಿ, ಇದು ನರೇಂದ್ರ ಮೋದಿ ಮಾಡಿದ ಸಾಧನೆ ಅಂತ. ಇದ್ದಕ್ಕಿದ್ದಂತೆ ಈ ದೇಶದಲ್ಲಿ ಹಿಂದುತ್ವದ ನೆನಪಾಗುತ್ತಲ್ಲ, ಇದ್ದಕ್ಕಿದ್ದಂತೆ ಈ ದೇಶದಲ್ಲಿ ಜನರಿಗೆ ನಾನು ಹಿಂದು ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿಬಿಡುತ್ತಲ್ಲ, ಇದು ನರೇಂದ್ರ ಮೋದಿಯವರ ಸಾಧನೆ. ಏನು ಮಾಡಿದರು ಅಂತ ಕೇಳ್ತೀವಿ. ಇದೇ ನರೇಂದ್ರ ಮೋದಿಯವರು ಟ್ರೈನ್ನ ಸರ್ಕ್ಯೂಟ್ ಶುರು ಮಾಡಿದರು ರಾಮಾಯಣದಿಂದ. ರಾಮ ಎಲ್ಲೆಲ್ಲಿ ಓಡಾಡಿದ್ನೋ, ರಾಮಾಯಣದ ಜಾಗಗಳು ಏನೇನಿವೆಯೋ ಆ ಜಾಗಗಳನ್ನು ಹೊಂದಿಕೊಂಡು ಬರುವಂಥ ಒಂದು ಟ್ರೈನ್ ಸರ್ಕ್ಯೂಟ್ ನಿರ್ಮಾಣ ಆಯಿತು. ಆ ಟ್ರೈನ್ ಸರ್ಕ್ಯೂಟ್ ರಾಮೇಶ್ವರದವರೆಗೂ ಹೋಗಿ ರಾಮ ಓಡಾಡಿದ ಜಾಗವನ್ನು ಈ ದೇಶದ ಜನರಿಗೆ ತೋರಿಸಬೇಕು ಅನ್ನುವಂಥ ಮತ್ತೊಂದು ಪ್ರಯಾಸವನ್ನು ಶುರು ಮಾಡ್ತಲ್ಲ. ಯಾವುದನ್ನು ಅಲ್ಲ
ಅಲಹಾಬಾದ್ ಅಂತ ಕರೀತಿದ್ವು. ಅಲಹಾಬಾದ್ ಅನ್ನೋ ಹೆಸರನ್ನ ಇಟ್ಕೊಂಡು ನಮ್ಮ ತೀರ್ಥಕ್ಷೇತ್ರ ಪ್ರಯಾಗವಾಗಿತ್ತು. ಗಂಗೆ, ಯಮುನೆ ಮತ್ತು ಸರಸ್ವತಿಯರು ಮೂವರು ಸೇರುವಂತ ಅತ್ಯಂತ ಪವಿತ್ರವಾದ ತೀರ್ಥಕ್ಷೇತ್ರವನ್ನ 70 ವರ್ಷಗಳಿಂದ ಅಲಹಾಬಾದ್ ಅನ್ನೋ ಹೆಸರನ್ನ ಬದಲಾಯಿಸುವ ಗೋಜಿಗೆ ಯಾರೂ ಹೋಗಿರಲಿಲ್ಲ. ಇವತ್ತು ನರೇಂದ್ರ ಮೋದಿ ಮತ್ತು ಯೋಗಿಯವರು ಬಂದ ನಂತರ ಅಲಹಾಬಾದ್ ಅನ್ನ ಪ್ರಯಾಗ್ ರಾಜ್ ಅಂತ ಕರೆಯುವ ಮಟ್ಟಿಗೆ ಹೋಯ್ತಲ್ಲ. ತೀರ್ಥಕ್ಷೇತ್ರವನ್ನ ಮರು ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯ್ತಲ್ಲ, ಏನ್ ಮಾಡಿದ್ರು ಅಂತ ಕೇಳ್ತೀರಿ? ನರೇಂದ್ರ ಮೋದಿಯವರು ಯೋಗಿ ಆದಿತ್ಯನಾಥರನ್ನ ಉತ್ತರ ಪ್ರದೇಶದ CM ಮಾಡಿದಾಗ ನಮ್ಗೆಲ್ರಿಗೂ ನಿದ್ದೆ ಇರಲಿಲ್ಲ. ಅವತ್ತು ಅಬ್ಬಬ್ಬಬ್ಬ ಎಂಥ ಕೆಲಸ ಮಾಡಿಬಿಟ್ರಪ್ಪ ಅಂತ ಅನಿಸಿತ್ತು ನಮಗೆ. ಅನೇಕ ಲಿಬರಲ್ಗಳು ಹೇಳಿದರು ಕಾವಿ ಹಾಕ್ಕೊಂಡಿರೋರು ಸನ್ಯಾಸಿಯಾಗಿರಬೇಕು, CM ಆಗಿ ಆಡಳಿತ ನಡೆಸಕ್ಕೆ ಬರಲ್ಲ ಅಂತ. ಮಿತ್ರ, ಯೋಗಿ ಆದಿತ್ಯನಾಥರ ಆಡಳಿತ ಹೆಂಗಿದೆ ಗೊತ್ತೇನು? ಅವರ ಆಡಳಿತ ಹೆಂಗಿದೆ ಅಂತಂದರೆ, ಅವರ ಆಡಳಿತದಲ್ಲಿ ಬಂದು ಇದುವರೆಗೂ 2 ವರ್ಷ ಕಂಪ್ಲೀಟ್ ಆಗಲಿಲ್ಲ. ಈ 2 ವರ್ಷದಲ್ಲಿ ಯೋಗಿ ಆದಿತ್ಯನಾಥರು 1100ಕ್ಕೂ ಹೆಚ್ಚು ಎನ್ಕೌಂಟರ್ ಮಾಡಿಸಿದ್ದಾರೆ. ಉತ್ತರ ಪ್ರದೇಶವನ್ನ ಗೂಂಡಾಗಳ ರಾಜ್ಯ ಅಂತ ಕರಿತಾ ಇದ್ರು. ಇವರು ಅಧಿಕಾರಕ್ಕೆ ಬಂದ ತಕ್ಷಣ 1100ಕ್ಕೂ ಹೆಚ್ಚು ಎನ್ಕೌಂಟರ್ ಆಯಿತು. ಈ 1100ಕ್ಕೂ ಹೆಚ್ಚು ಎನ್ಕೌಂಟರ್ ಅಲ್ಲಿ 40ಕ್ಕೂ ಹೆಚ್ಚು ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಗಳನ್ನ ಕೊಂದು ಬಿಸಾಡಲಾಯಿತು. 230ಕ್ಕೂ ಹೆಚ್ಚು ಜನ ಇಂಜೂರ್ಡ್ ಆದ್ರು, ಏಟ್ ತಿನ್ಕೊಂಡು ಬಿದ್ದರು. 1100ಕ್ಕೂ ಹೆಚ್ಚು ಜನ ಮೋಸ್ಟ್ ವಾಂಟೆಡ್ ಅಂತ ಯಾರ್ಯಾರಿದ್ರು, ವಾಂಟೆಡ್ ಇದ್ದವರೆಲ್ಲ ಬಂದು ಶರಣಾಗತರಾದರು. ಇನ್ನೂ ಕೆಲವರು ವಾಂಟೆಡ್ ಇರಲಿಲ್ಲ, ಆದರೆ ಅವರಿಗೆ ಗೊತ್ತಿತ್ತು ನಾನು ಕ್ರಿಮಿನಲ್ಲು ಅಂತ. ಅಂಥವ್ರು ಏನು ಮಾಡಿದ್ರಂತೆ ಗೊತ್ತಾ, ತಳ್ಳು ಗಾಡಿಗಳಲ್ಲಿ ಅಂಗಡಿ ಮಾಡಿಕೊಂಡು ಅದ್ರ ಮೇಲೆ ಒಂದು ಬೋರ್ಡ್ ಹಾಕೊಂಡಿರಂತೆ, ನಾನು ಮೊದಲು ಕ್ರಿಮಿನಲ್ ಆಗಿದ್ದೆ, ಇವತ್ತು ಒಳ್ಳೆಯವನಾಗಿದ್ದೀನಿ, ದಯಮಾಡಿ ಎನ್ಕೌಂಟರ್ ಮಾಡಬೇಡಿ ನನ್ನನ್ನು ಅಂತ ಬೋರ್ಡ್ ಹಾಕೊಂಡು ಗುಂಡಾಗಳು ತಿರುಗೋ ಮಟ್ಟಕ್ಕೆ ಬಂತಲ್ಲ. ಇದು ಹೊಸ ಭಾರತ ನಿರ್ಮಾಣ ಆಗ್ತಿರೋ ರೀತಿ. ಇವತ್ತು ಗುಂಡಾರಾಜ್ ಅಲ್ಲ, ಈ ದೇಶದ ಪರಿಸ್ಥಿತಿ ಹೆಂಗಿತ್ತು ಅಂತಂದ್ರೆ, ಓಪನ್ ಆಗಿ ಭಾರತ್ ಮಾತಾಕಿ ಜೈ ಅನ್ಲಿಕ್ಕೆ ಹೆದರಬೇಕಾದಂತ ಸ್ಥಿತಿ ಇತ್ತು. ಆದ್ರೆ ಇವತ್ತು ಆ ಸ್ಥಿತಿ ಇಲ್ಲ ಮಿತ್ರ. ಯಾಕೆಂದ್ರೆ ಇವತ್ತು ಮೇಲೆ ನರೇಂದ್ರ ಮೋದಿ ಇದ್ದಾರೇನೋ ಅಂತ ವಿಶ್ವಾಸದ ಮೇಲೆ ನಾವೆಲ್ಲ ಬೀದಿಗೆ ಬಂದು ನಿಂತ್ಕೊಳ್ಳಿಕ್ ಸಾಧ್ಯ ಆಗತ್ತಲ್ಲ. ಇದು ನರೇಂದ್ರ ಮೋದಿ ನಮಗೊಂದು ರಾಷ್ಟ್ರವನ್ನ ಕಟ್ಟಿಕೊಟ್ಟಿರುವಂತ ರೀತಿ. ನಾನು ನರೇಂದ್ರ ಮೋದಿಯವ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಎಷ್ಟಿದೆ ಗೊತ್ತೇನು? ನರೇಂದ್ರ ಮೋದಿಯವರು ಈ ದೇಶದ ಬಡವರ ಬಗ್ಗೆ ಆಲೋಚನೆ ಮಾಡಿದ್ರು, ಆಲೋಚನೆ ಮಾಡಿ ಹೇಳಿದ್ರು. ಆಶ್ಚರ್ಯದ ಸಂಗತಿ ಇದು ಕೂಡ, ನಮ್ಮಲ್ಲಿ ಅನೇಕರು ಯಾವತ್ತೂ ಆಲೋಚನೆ ಮಾಡಿಲ್ಲ, ಮರೆಯೋದೊಂದು ರೂಢಿ ಇದೆ ನಮಗೆ. ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ತಕ್ಷಣ ಹೇಳಿದ್ರು, ಸರ್ಕಾರದಿಂದ ಒಳ್ಳೊಳ್ಳೆ ಯೋಜನೆ ತಗೊಂಡು ಬರ್ತೀವಿ, ಆ ಯೋಜನೆ ಕೊನೆ ಬಡವನವರೆಗೂ ಮುಟ್ಟೋದೇ ಇಲ್ಲ. ಯಾಕೆ? ಯಾಕೆ ಅಂತಂದ್ರೆ, ಆ ಬಡವ ಯಾವತ್ತೂ ಬ್ಯಾಂಕಿಗೆ ಬಂದೇ ಇಲ್ಲ. ನೀವು ಬ್ಯಾಂಕಿಗೆ ಬರದೆ ಸರ್ಕಾರದ ಯೋಜನೆಗಳನ್ನು ತಲುಪಿಸೋದು ಹೆಂಗೆ? ಅದಕ್ಕೆ ನರೇಂದ್ರ ಮೋದಿ ಏನ್ ಮಾಡಿದ್ರು ಗೊತ್ತಾ, ಜನ್ಧನ್ ಯೋಜನೆ ಅನ್ನುವಂಥ ಸ್ಕೀಮ್ ಅನ್ನು ತೆಗೆದುಕೊಂಡು ಬಂದು, ಯಾರ್ಯಾರು ಬಡವರಿದ್ದೀರೋ ನೀವೆಲ್ಲರೂ ಬ್ಯಾಂಕಿಗೆ ಬನ್ನಿ, ನಾನು ನಿಮ್ಗೆ ಅಕೌಂಟ್ ಕೊಡ್ತೀನಿ ಅಂತ. ಕಾಂಗ್ರೆಸ್ನವ್ರು ಏನ್ ಹೇಳ್ತಿದ್ರು ಗೊತ್ತಾ, ನನಗೆ ಚೆನ್ನಾಗಿ ನೆನಪಿದೆ. ಕಾಂಗ್ರೆಸ್ ಅವ್ರು ಹೇಳ್ತಿದ್ರು, ಈ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ಅದರಲ್ಲಿ ಹಳ್ಳಿಗಳೇ ಜಾಸ್ತಿ, ಹಳ್ಳಿಗಳ ಜನ ಬುದ್ಧಿವಂತರಲ್ಲ, ಅವರಿಗೆ ಬ್ಯಾಂಕಿಗೆ ಬಂದು ಅಕೌಂಟ್ ಹ್ಯಾಂಡಲ್ ಮಾಡೋದು ಗೊತ್ತಾಗಲ್ಲ, ಅವರಿಗೆ ಕಾರ್ಡ್ ಪೇಮೆಂಟ್ ಮಾಡೋದು ಗೊತ್ತಾಗಲ್ಲ, ಕ್ಯಾಶ್ಲೆಸ್ ಆಗಿರುವಂಥದ್ದು ಗೊತ್ತಿಲ್ಲ, ಅವ್ರು ತುಂಬಾ ಬಡವರು, ತುಂಬಾ ದಾರಿದ್ರ್ಯದಲ್ಲಿದ್ದಾರೆ, ತುಂಬಾ ದಡ್ಡರು ಅಂತ ಪದೇ ಪದೇ ಹಳ್ಳಿಗರನ್ನ ಅವಮಾನ ಮಾಡಿತ್ತು. ನರೇಂದ್ರ ಮೋದಿ ಹೇಳಿದ್ರು, ನೀವು ಯಾವತ್ತೂ ಕರೆಯೋ ಪ್ರಯತ್ನವೇ ಮಾಡಲಿಲ್ಲ ಅಂತಂದ್ರೆ ಅವ್ರು ಬುದ್ಧಿವಂತರಾಗೋದು ಹೆಂಗೆ? ನನಗೆ ಗೊತ್ತು ನಮ್ಮ ಹಳ್ಳಿ ಜನ ಅಂತ. ಯಾಕೆ ಗೊತ್ತೇನು? ಈ ಕಾಂಗ್ರೆಸ್ನವರೆಲ್ಲ ಆಕ್ಸ್ಫರ್ಡ್ ಅಲ್ಲಿ ಓದ್ದವರು, ಹಾರ್ವರ್ಡ್ ಅಲ್ಲಿ ಓದ್ದವರು, ಇಂಗ್ಲಿಷ್ ಯೂನಿವರ್ಸಿಟಿಗಳಲ್ಲಿ ಕಲ್ತ್ಕೊಂಡು ಬಂದವರು. ನರೇಂದ್ರ ಮೋದಿ ಯಾವ ಇಂಗ್ಲಿಷ್ ಯೂನಿವರ್ಸಿಟಿಲೂ ಓದಲ್ಲ, ಟೀ ಮಾರ್ಕೊಂಡು ಹಳ್ಳಿ ಜನರ ನಡುವೆ ಓಡಾಡಿದವರಲ್ಲ, ಅದಕ್ಕೆ ಹಳ್ಳಿ ಜನರ ಮೈಂಡ್ ಸೆಟ್ ತುಂಬಾ ಚೆನ್ನಾಗಿ ಗೊತ್ತು ಅವರಿಗೆ. ಅವ್ರು ಹೇಳಿದ್ರು, ನೀವು ಅಕೌಂಟ್ ಮಾಡ್ಕೊಳ್ಳೇಬೇಕು, ನಮ್ಮ ಹಳ್ಳಿ ಜನ ಹೇಳಿದ್ರು ಮಾಡ್ಕೊಳ್ಳಲ್ಲ. ನರೇಂದ್ರ ಮೋದಿಗೆ ಚೆನ್ನಾಗಿ ಗೊತ್ತಿತ್ತು. ಅವರಂದ್ರು, ನಿಮ್ಗೆ ಅಕೌಂಟ್ನ ವಿಶಿಷ್ಟತೆ ಏನು ಅಂತಂದ್ರೆ, ಇದಕ್ಕೆ 0 ಬ್ಯಾಲೆನ್ಸು, ನಿಮ್ಮ ಕೈಗೆ ಒಂದು ಪಾಸ್ಬುಕ್ ಕೊಡ್ತಾರೆ ಅಂತ. ನಮ್ಮ ಜನಕ್ಕೆ ಭಾಳ ಖುಷಿ, ಏನಾದರೂ ಫ್ರೀಯಾಗಿ ಸಿಗುತ್ತೆ ಅಂತಂದ್ರೆ ಮುಂದಕ್ಕೆ ನಿಂತ್ಕೋತೀವಿ ಅಂತ ನರೇಂದ್ರ ಮೋದಿ ಅವರಿಗೆ ಗೊತ್ತಿತ್ತು. ಯಾವಾಗ ಫ್ರೀ ಪಾಸ್ಬುಕ್ ಸಿಗುತ್ತೆ ಅಂತಾಯ್ತೋ, ನಾನು ಫ್ರೀ ಬ್ಯಾಂಕಿಗೆ ಹೋಗ್ಬೋದು ಅಂತ ಗೊತ್ತಾಯ್ತೋ, ಇವರೆಲ್ಲ ಬಂದು ನಿಂತ್ಕೊಂಡ್ರು, ಅದು ಮಜಾ ಏನು ಗೊತ್ತೇನು? ನರೇಂದ್ರ ಮೋದಿ ಅವರು ಈ ಜನ್ಧನ್ ಅಕೌಂಟ್ ಮಾಡಿಸ್ಬೇಕು ಅಂತ ಬ್ಯಾಂಕರ್ಗಳನ್ನು ಕೇಳಿದ್ರಂತೆ, ಎಲ್ಲ ಬ್ಯಾಂಕ್ ಅವ್ರನ್ನ ಕರೆದಾಗ ಕೇಳಿದ್ರಂತೆ, ಜನ್ಧನ್ ಅಕೌಂಟು ಈ ದೇಶದ 50% ಜನರಿಗೆ ಅಕೌಂಟ್ ಇಲ್ಲ, 0 ಬ್ಯಾಲೆನ್ಸ್ ಅಕೌಂಟ್ ಮಾಡಬೇಕು, ಎಷ್ಟು ವರ್ಷ ಬೇಕು ನಿಮಗೆ ಅಂತ. ಬ್ಯಾಂಕಿನ ಕೆಲಸದವ್ರು ಇರ್ತಾರಲ್ಲ, ಅವ್ರು ಹೇಳಿದ್ರಂತೆ, ಒಂದು 10 ವರ್ಷ ಬೇಕು ಸರ್, ಈ ದೇಶದ ಬಡವರಿಗೆ ಅಕೌಂಟ್ ಮಾಡಿಸ್ಲಿಕ್ಕೆ 10 ವರ್ಷ ಬೇಕು ಅಂದ್ರಂತೆ. ನರೇಂದ್ರ ಮೋದಿ ಆಯ್ತು ಅಂತ ಅವ್ರನ್ನ ಕಳಿಸಿ ಮ್ಯಾನೇಜರ್ಗಳು, ಸೀನಿಯರ್ ಮ್ಯಾನೇಜರ್ಗಳು ಅವ್ರನ್ನೆಲ್ಲ ಕರೆಸ್ಬಿಟ್ಟು ಕೇಳಿದ್ರಂತೆ, 10 ವರ್ಷ ಬೇಕು ಅಂತ ನಿಮ್ ಕೆಲಸದವ್ರು ಹೇಳ್ತಾರೆ, ನೀವು 8 ವರ್ಷದಲ್ಲಿ ಮಾಡ್ಕೊಡ್ತೀವಿ. ಕರೆಸಿದ್ರು AGM ಲೆವೆಲ್ಲು, ಅವ್ರನ್ನೆಲ್ಲ ಕರೆಸ್ಕೊಂಡು ಕೂರಿಸ್ಕೊಂಡು, ನಿಮ್ಮ ಮ್ಯಾನೇಜರ್ಗಳೆಲ್ಲ 5 ವರ್ಷ ಬೇಕು ಅಂತಾರೆ, ನಿಮ್ಮ ವರ್ಕರ್ಸ್ 10 ವರ್ಷ ಬೇಕು ಅಂತಾರೆ, ನೀವು 8 ವರ್ಷದಲ್ಲಿ ಮಾಡ್ಕೊಡಬಲ್ರಿ ನನಗೆ? ಆ ಸೀನಿಯರ್ ಲೆವೆಲ್ ಅವ್ರು ಹೇಳಿದ್ರಂತೆ, ಸರ್ ಪ್ರಯತ್ನ ಪಟ್ಟರೆ 2 ವರ್ಷದಲ್ಲಿ ಮಾಡ್ಬೋದು ಸರ್, ಮಾಡ್ಬೋದು ಅಂದರೆ. ನರೇಂದ್ರ ಮೋದಿ RBI ಗವರ್ನರ್ ಕರೆದ ಹೇಳಿದ್ರಂತೆ, ಕೆಲಸದವ್ರು 10 ವರ್ಷ ಅಂತಾರೆ, ಮ್ಯಾನೇಜರ್ಗಳು 5 ವರ್ಷ ಅಂತಾರೆ, AGM ಗಳು 4 ವರ್ಷ 2 ವರ್ಷ ಅಂತಾರೆ, ನನಗೆ
ಒಂದು ವರ್ಷದಲ್ಲಿ ರೆಕಾರ್ಡ್ ನಂಬರ್ ಅಲ್ಲಿ ಮುಗಿಬೇಕು, ಇದು ಟಾರ್ಗೆಟ್ ಕೊಡ್ತೀನಿ, ಮುಗಿಸಿ ನನ್ನ ಎದುರಿಗೆ ಬಂದು ನಿಂತ್ಕೊಳ್ಳಿ ಅಂತ. ಬ್ಯಾಂಕಿಗೆ ಹೆಂಗ್ ಕೆಲಸ ಕೊಟ್ರು ಅಂದ್ರೆ ಹೆಂಗಾಗ್ಬಿಡ್ತು ಗೊತ್ತಾ? ಸಿಕ್ಕವ್ರನ್ನ ಬ್ಯಾಂಕ್ನವರೇ ಎಳ್ಕೊಂಡು ಬರೋರು. ಯಾವ ಬಡವ ಬ್ಯಾಂಕಿಗೆ ಬರಲ್ಲ ಅಂತ ಇವ್ರು ಹೇಳ್ತಿದ್ರು, ಈಗ ಬ್ಯಾಂಕ್ ಕೆಲಸದವರೇ ಹೋಗ ಒಂದೇ ಎಳ್ಕೊಂಡು ಬರೋರು, ಇವ್ರು ಟಾರ್ಗೆಟ್ ಇದೆ ಬಾರಪ್ಪ, ಮುಗಿಸ್ಲಿಲ್ಲ ಅಂದ್ರೆ ಕಷ್ಟ, ನರೇಂದ್ರ ಮೋದಿ ದಂಡ ಹಿಡ್ಕೊಂಡು ಕೂತ್ ಬಿಟ್ಟಿದ್ದಾರೆ ಅಂತ. ಪರಿಸ್ಥಿತಿ ಹೆಂಗಾಯ್ತು ಗೊತ್ತಾ? 33 ಕೋಟಿ ಅಕೌಂಟ್ಗಳು ಒಂದೇ ವರ್ಷದಲ್ಲಾಯ್ತು, ವರ್ಲ್ಡ್ ರೆಕಾರ್ಡ್. ಇವತ್ತು ಯಾರಿಗೂ ಇಷ್ಟು ಸಾಧ್ಯ ಆಗಲಿಲ್ಲ, ನರೇಂದ್ರ ಮೋದಿ ಅವರು ಇದನ್ನು ಮಾಡಿ ತೋರಿಸಿದ್ರು. ಆಮೇಲೆ ಏನು ಗೊತ್ತಾ, ನರೇಂದ್ರ ಮೋದಿ ಚೆನ್ನಾಗಿ ಗೊತ್ತಿತ್ತು, ಮೊದಲು 0 ಬ್ಯಾಲೆನ್ಸ್ ಅನ್ನೋಣ, ಆಮೇಲೆ ನಮ್ಮ ಜನ ದುಡ್ಡಿಡ್ತಾರೆ ಅಂತ. ನಮ್ಮ ಬಡವ್ರದ್ದು ಹೆಂಗೆ ಗೊತ್ತಾ, ಹುಂಡಿನ ಖಾಲಿ ಇಟ್ಟು ಗೊತ್ತಿಲ್ಲ ಅವರಿಗೆ, ಏನಾದರೂ ದುಡ್ಡಿಡಬೇಕು ಅದರಲ್ಲಿ ಅಂತ. ಸಣ್ಣ ಮಟ್ಟದ ದುಡ್ಡಿಟ್ಟರು 40,000 ಕೋಟಿ ರೂಪಾಯಿ ಅಕೌಂಟಿಗೆ ಬಂತು. ಸ್ವಲ್ಪ ದಿನ ಆದಮೇಲೆ ನರೇಂದ್ರ ಮೋದಿ ಹೇಳಿದರು, ಬಡವರ ಮೇಲೆ ಕಾಳಜಿ ನೋಡ್ರಿ ಹೆಂಗಿದೆ, ನಮ್ಗೆ ಅರ್ಥ ಆಗಲ್ಲ ಅಷ್ಟೇ, ಇದು ಗರೀಬಿ ಹಟಾವು ಅಂತ ಇಂದಿರಾ ಗಾಂಧಿ ಹೇಳಿದ್ದೇ ಹೇಳಿದ್ದು. ಯಾವ ಕ್ಷೇತ್ರದಿಂದ ರಾಜೀವ್ ಗಾಂಧಿ ಎಲೆಕ್ಷನ್ಗೆ ನಿಂತ್ಕೊಳ್ತಿದ್ರೋ ಆ ಕ್ಷೇತ್ರದಲ್ಲಿ ಒಂದು ಗುಡಿಸಲಿತ್ತು, ರಾಜೀವ್ ಗಾಂಧಿ ಆ ಗುಡಿಸಲಿಂದ ಪ್ರಚಾರ ಶುರು ಮಾಡ್ತಿದ್ರು ಪ್ರತಿ ಸಲ. ಆ ಗುಡಿಸಲಿನ ಫೋಟೋ ಪೇಪರಲ್ಲಿ ಬರ್ತಿತ್ತು, ರಾಜೀವ್ ಗಾಂಧಿ ಬಡವರ ಪರ, ಗುಡಿಸಲಿದ್ದ ಕಾರ್ಯಕ್ರಮ ಶುರು ಅಂತ. ರಾಜೀವ್ ಗಾಂಧಿ ಅವರ ಮಗ ಬಂದ, ಅವನು ಎಲೆಕ್ಷನ್ ನಿಂತ್ಕೋತಾನೆ, ಇವತ್ತು ಅವನೂ ಕೂಡ ಅದೇ ಗುಡಿಸಲಿಂದ ಶುರು ಮಾಡ್ತಾನೆ. ಗುಡಿಸಲು ಮನೆ ಆಗಲೇ ಇಲ್ಲ, ಆ ಗುಡಿಸಲು ಹಂಗೆ ಇದೆ, ಆ ಗುಡಿಸಲನ್ನು ತೋರಿಸ್ಕೊಂಡೇ ಓಟ್ ತಗೊಳ್ಳೋದು. ಮೊನ್ನೆ ಪ್ರಿಯಾಂಕಾ ಹೋಗಿದ್ದಾಳೆ, ಅದೇ ಗುಡಿಸಲಿಂದ ಶುರು ಮಾಡಿದ್ದಾಳೆ, ಎಲ್ಲ ಪತ್ರಿಕೆಗಳು ಬರೆದಿವೆ, ಇವತ್ತಿಗೂ ಅದೇ ಗುಡಿಸಲಿಂದ ಶುರು ಮಾಡ್ತಾರೆ. ಅದು ಹೆಮ್ಮೆ ಅಲ್ಲ, ನಾಚಿಕೆ. ಅದು ನಿಮ್ಮ ಅಪ್ಪ ಇದ್ದ, ನಿಮ್ಮ ಅಣ್ಣ ಇದ್ದ, ಇವರೆಲ್ಲರೂ ಅಲ್ಲೇ ಇದ್ರು, ಗುಡಿಸಲು ಮನೆ ಆಗಲಿಲ್ಲ, ಇನ್ನು ಆ ಗುಡಿಸಲಿಂದನೇ ಪ್ರಚಾರ ಮಾಡ್ತೀವಿ ಅಂತ ಯಾವ ಪುರುಷಾರ್ಥ ಕೇಳೋದು? ಆದರೆ ನರೇಂದ್ರ ಮೋದಿ ಬಡವರ ಬಗ್ಗೆ ಅಷ್ಟು ಆಲೋಚನೆ ಮಾಡಿದ್ರು ಗೊತ್ತಾ? ಅವ್ರಿಗೆ ಹೇಳಿದ್ರು, ಬರೀ ಜನಧನ್ ಅಕೌಂಟ್ ಆದರೆ ಸಾಕಾಗಲಿಲ್ಲ, ಇದಕ್ಕೆ ಆಧಾರ್ ಕನೆಕ್ಟ್ ಮಾಡಿಬಿಡಿ, ಭಾಳ ಅನುಕೂಲ ಆಗುತ್ತೆ. ನಮ್ಮ ರೈತರಂದ್ರು ಆಧಾರ್ ಯಾಕೆ ಕನೆಕ್ಟ್ ಮಾಡಬೇಕು, ಮಾಡಲ್ಲ. ನರೇಂದ್ರ ಮೋದಿ ಹೇಳಿದ್ರು ನೀವು ಮಾಡಲೇಬೇಕು, ಯಾಕೆಂದರೆ ಇನ್ನು ಮುಂದೆ ನಿಮ್ಗೆ ಯಾವ್ಯಾವ ಸಬ್ಸಿಡಿ ಬರಬೇಕೋ ಅದನ್ನು ಮಧ್ಯವರ್ತಿ ಕೊಡಲ್ಲ, ನಾನೇ ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಹಾಕ್ತೀನಿ, ಅದು ನೀವೇ ಅಂತ ಗ್ಯಾರಂಟಿ ಆಗಬೇಕಲ್ಲ ನನಗೆ, ಕನೆಕ್ಟ್ ಮಾಡಿ ಅಂತ. ಆಮೇಲೆ ಏನಾಯ್ತು ಗೊತ್ತಾ, ಯಾವಾಗ ಆಧಾರನ್ನು ಬ್ಯಾಂಕಿಗೆ ಕನೆಕ್ಟ್ ಮಾಡಿದ್ರೋ ಆವಾಗ 3 ಕೋಟಿ ಫೇಕ್ ರೇಷನ್ ಕಾರ್ಡ್ಗಳು ಈ ದೇಶದಲ್ಲಿ ಇದ್ದವು ಅಂತ ಆಗ ಗೊತ್ತಾಯ್ತು. 3 ಕೋಟಿ ಫೇಕ್ ರೇಷನ್ ಕಾರ್ಡ್ಗಳನ್ನ ಎಲಿಮಿನೇಟ್ ಮಾಡಲಾಯ್ತು ಒಂದೇ ಒಂದು ಆಧಾರನ್ನ ಬ್ಯಾಂಕಿಗೆ ಕನೆಕ್ಟ್ ಮಾಡಿದ್ರಿಂದ. ಇವರೆಲ್ಲರೂ ಹೇಳ್ತಿದ್ದಿದ್ದು ಯಾರ ಹೆಸರು ಗೊತ್ತಾ? ತಿಂತ ಇದ್ದವರೆಲ್ಲ ಈ ಅಯೋಗ್ಯರು, ಹೇಳ್ತಾ ಇದ್ದಿದ್ದು ಬಡವರದು. ಆ ಬಡವರು ದಡ್ರು, ಅವ್ರು ಯಾವತ್ತೂ ಅಕೌಂಟಿಗೆ ಬರಲಿಲ್ಲ, ಹಿಂಗಾಗಿ ಅವರಿಗೆ ಅನ್ಯಾಯ ಮಾಡಬಾರ್ದು ಅಂತ ನರೇಂದ್ರ ಮೋದಿ ಅವರನ್ನೇ ಬಳಸ್ಕೊಂಡು ಇವ್ರನ್ನ ಸರಿಯಾಗಿ ಬಿಡೋದು. ಆಮೇಲೆ ನರೇಂದ್ರ ಮೋದಿ ಈ ಕನೆಕ್ಟ್ ಮಾಡಿದ ನಂತರ ಗೊತ್ತಾಯ್ತು, 3.5 ಕೋಟಿ ಜನ ಗ್ಯಾಸ್ ಸಿಲಿಂಡರ್ನ ಹೆಸರಿನಲ್ಲಿ ಫೇಕ್ ಸಬ್ಸಿಡಿ ತೆಗೆದುಕೊಳ್ತಿದ್ರು, ಕೋಟ್ಯಂತರ ರೂಪಾಯಿ ಉಳಿದೋಯ್ತು. ನರೇಂದ್ರ ಮೋದಿ ಏನ್ ಮಾಡಿದ್ರು ಗೊತ್ತಾ? ಆ ನಂತರ ಎಲ್ಲ ದುಡ್ಡನ್ನು ಡೈರೆಕ್ಟ್ ಆಗಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡುವಂತ ಪ್ರಯತ್ನ ಮಾಡುವ ಮೂಲಕ ನರೇಂದ್ರ ಮೋದಿ ಅವರು 6,00,000 ಕೋಟಿ ರೂಪಾಯಿನ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡಿಸಿ ಈ ದೇಶದಲ್ಲಿ 1,00,000 ಕೋಟಿ ರೂಪಾಯಿ ಸೇವಿಂಗ್ ಮಾಡಿದ್ರಲ್ಲ, ಇದು ನರೇಂದ್ರ ಮೋದಿ ಅವರ ಸಾಧನೆ ಮಿತ್ರರೇ. ಸೇವಿಂಗ್ ಮಾಡಿದ ಹಣವನ್ನ ಬೇರೆಯವರಾದರೆ ಬೊಕ್ಕಸಕ್ಕೆ ಉಳಿಸ್ಕೊಳ್ಬೇಕು, ಆದರೆ ನರೇಂದ್ರ ಮೋದಿ ಏನ್ ಮಾಡಿದ್ರು ಗೊತ್ತಾ? ಬಡವರಿಗೆ ಹೋಗಬೇಕಾಗಿರೋ ದುಡ್ಡು ನಾನು ಸೇವ್ ಮಾಡಿದ್ದೀನಿ, ಈ ದುಡ್ಡನ್ನು ವಾಪಸ್ ಬಡವರಿಗೆ ಕೊಡಬೇಕು ಅಂತ ಒಂದು ಭರ್ಜರಿ ಯೋಜನೆ ತೆಗೆದುಕೊಂಡು ಬಂದರು. ಆ ಯೋಜನೆಯ ಹೆಸರು ಆಯುಷ್ಮಾನ್ ಭಾರತ್ ಅಂತ. ಆಯುಷ್ಮಾನ್ ಭಾರತ್ ಅಂದರೆ ಏನು ಗೊತ್ತಾ? ನಿಮ್ಮಲ್ಲಿ ಯಾರ್ಯಾರು ಬಡವರು ಅಂತಿದ್ದೀರೋ, ಗ್ರೀನ್ ಕಾರ್ಡ್ ಹೋಲ್ಡರ್ಸ್ ಇದ್ದೀರೋ, ನಿಮ್ಮ ಮನೆಗೆ ಒಂದು ಪೋಸ್ಟ್ ಬರುತ್ತೆ, ಆ ಪೋಸ್ಟಲ್ಲಿ ಒಂದು ಕಾರ್ಡ್ ಇರುತ್ತೆ, ಈ ಕಾರ್ಡನ್ನು ತೆಗೆದುಕೊಂಡು ಹೋಗಿ ನೀವು ಯಾವುದಾದ್ರೂ ಹಾಸ್ಪಿಟಲ್ಗೆ ನನಗೆ ಹಾರ್ಟ್ ಚೆನ್ನಾಗಿಲ್ಲ ಸರ್ ಸ್ವಲ್ಪ ನೋಡಿ ಅಂತಂದರೆ ನಿಮ್ಮ ಹಾರ್ಟ್ ಆಪರೇಷನ್ ಮಾಡಿ ನಿಮ್ಮ ಹತ್ರ 1 ಪೈಸ ತೆಗೆದುಕೊಳ್ಳಲ್ಲ. ಯಾಕೆ ಅಂತಂದರೆ ಬಡವರ ಒಂದು ಪರಿವಾರಕ್ಕೆ ಒಂದು ವರ್ಷಕ್ಕೆ 5,00,000 ರೂಪಾಯಿಯಷ್ಟು ಚಿಕಿತ್ಸೆ ಉಚಿತ ಅನ್ನೋದನ್ನು ನರೇಂದ್ರ ಮೋದಿಯವರು ಮಾಡಿ ಅದನ್ನು ವಾಪಸ್ ಬಡವರಿಗೆ ಹಂಚಿದ್ದಾರಲ್ಲ, ಇದು ನರೇಂದ್ರ ಮೋದಿಯವರ ಸಾಧನೆ. ಯಾವತ್ತಾದರೂ ಭಾರತದಲ್ಲಿ ಇಂಥದೊಂದು ಬದಲಾವಣೆ ಬರಬಹುದು ಅನ್ನೋ ಕಲ್ಪನೆಯನ್ನು ಕಟ್ಕೊಂಡಿದ್ರ? ಈ ದೇಶದ ರೈತನಿಗೋಸ್ಕರ ಆಲೋಚನೆ ಮಾಡಿದ್ರು, ಈ ದೇಶದ ಬಡವರಿಗೋಸ್ಕರ ಆಲೋಚನೆ ಮಾಡಿದ್ರು, ಮಧ್ಯಮ ವರ್ಗದವರಿಗೋಸ್ಕರ ಆಲೋಚನೆ ಮಾಡಿದ್ರು, ಕೊನೆಗೆ ಮೇಲ್ವರ್ಗದಲ್ಲಿ ಯಾರು ಬಡವರು ಇರ್ತಾರೋ ಅವರಿಗೂ ಆರಕ್ಷಣವನ್ನು ಕೊಟ್ಟು ನೀವು ಕೂಡ ಚೆನ್ನಾಗಿರಿ ಅಂತ ಹೇಳುವಂತ ಪ್ರಯತ್ನ ಮಾಡಿದ್ರು. ಇಷ್ಟೆಲ್ಲ ಪ್ರಯತ್ನ ಮಾಡಿದ ನರೇಂದ್ರ ಮೋದಿಯವರನ್ನ ಸೋಲಿಸಬೇಕು ಅಂತ ಒಟ್ಟಾಗಿರೋರು ಯಾರು ಗೊತ್ತಾ? ಒಂದು 28 ಪಾರ್ಟಿಗಳ ಜನ. ಸ್ವಾಮೀಜಿ ಚೆನ್ನಾಗಿ ಹೇಳಿದ್ರು, ಮಹಾಘಟಬಂಧನ ಅಂತ ಇವರೆಲ್ಲ ಸೇರ್ಕೊಂಡಿದ್ದಾರಲ್ಲ, ಎಂಥ ಡೇಂಜರ್ ಜನ ಗೊತ್ತಾ? ಒಬ್ಬೊಬ್ರು ಒಬ್ಬೊಬ್ಬರಿಗಿಂತ ಡೇಂಜರ್. ನಂಗೆ ಯಾರೋ ಮೊನ್ನೆ ಹೇಳ್ತಿದ್ರು, ನರೇಂದ್ರ ಮೋದಿ ಮಹಾಘಟಬಂಧನ್ ನೋಡಿ ಹೆದರ್ಕೊಂಡು ಬಿಟ್ಟಿದ್ದಾರೆ ಅಂತ. ಅದಕ್ಕೆ ಇನ್ನೊಬ್ರು ಯಾರೋ ತುಂಬ ಚೆನ್ನಾಗಿ ಉತ್ತರ ಕೊಟ್ಟರು, ಅಲ್ಲ ಕಣಯ್ಯ, ನರೇಂದ್ರ ಮೋದಿ ನೋಡಿ ಎಲ್ಲ ತಮ್ಮ ತಮ್ಮ ನಡುವೆ ಕಿತ್ತಾಡ್ತಿದ್ದ ಅಯೋಗ್ಯರೆಲ್ಲ ಒಟ್ಟಾಗಿದ್ದೀರಿ, ಹೆದರ್ಕೊಂಡಿರೋರು ನೀವೋ ನರೇಂದ್ರ ಮೋದಿ ಅವರು ಅಂತ ಅರ್ಥ ಆಗ್ತಿಲ್ಲ ಅಂತ. ತಮ್ಮ ತಮ್ಮ ನಡುವೆ ಇದ್ದ ಕಿತ್ತಾಟ ಮರೆತು ಒಂದಾಗ್ಬಿಟ್ಟಿದಾರಲ್ಲ. ಅಖಿಲೇಶ್ ಮತ್ತು ಮಾಯಾವತಿ ಹೆಂಗ್ ಕಿತ್ತಾಡ್ತಿದ್ರು ಅಂತಂದ್ರೆ, ಅಖಿಲೇಶ್ ಮತ್ತು ಮಾಯಾವತಿ ನಡುವೆ ನಡೆದಿರುವಂತ ಗಲಾಟೆಗಳನ್ನ ನೋಡ್ಬಿಟ್ರೆ ಗಾಬರಿ ಆಗ್ತೀರಿ ನೀವು. ಅಂತ ಗಲಾಟೆಗಳು ನಡೆದಿದ್ದಂತ ಅಖಿಲೇಶ್ ಮಾಯಾವತಿ ನರೇಂದ್ರ ಮೋದಿ ಅವ್ರನ್ನ ತಡೆಗಟ್ಟಬೇಕು ಅಂತಂದ್ರೆ, ನಾವಿಬ್ರು ಗಲಾಟೆ ಮಾಡಿದ್ರು ಪರವಾಗಿಲ್ಲ ಒಟ್ಟಾಗಿರೋಣ ಅಂತ ಒಟ್ಟಾಗ್ತಾರಲ್ಲ. ಇವರೆಲ್ಲರನ್ನೂ ಏನಾದರೂ ನೀವು ಪ್ರಧಾನಮಂತ್ರಿ ಮಾಡ್ಲಿಕ್ಕೆ ಬಿಟ್ರೆ ಇವರಿಷ್ಟು ಜನರಲ್ಲೂ ಪ್ರಧಾನಮಂತ್ರಿ ಯಾರು?
ಯಾರೋ ಹೇಳಿದ್ರು, ಯಾರು ಅಂದರೆ ಫೈಟ್ ಯಾರ ನಡುವೆ ಇದೆ ಅಂತ ತಮಾಷೆ ಮಾಡ್ತಿದ್ರು. ಸೋನಿಯಾ ಮಗ, ದೇವೇಗೌಡರ ಮಗ, ಮುಲಾಯಂ ಸಿಂಗ್ ಮಗ, ಒಮರ್ ಅಬ್ದುಲ್ಲಾ ಫಾರೂಕ್ ಅಬ್ದುಲ್ಲಾ ಮಗ, ಆಮೇಲೆ ಆ ಕಡೆ ಹೋದರೆ ಡಿ ಎಂ ಕೆ ಇವನ ಮಗ ಕರುಣಾನಿಧಿ ಮಗ, ಇವರೆಲ್ಲರ ಮಕ್ಕಳು ಒಂದು ಕಡೆ, ಆದರೆ ದೇಶದ ಮಗ ನರೇಂದ್ರ ಮೋದಿ ಇನ್ನೊಂದು ಕಡೆ ನಿಂತಿದ್ದಾರಂತೆ. ಯಾರನ್ನು ಆಯ್ಕೆ ಮಾಡ್ಕೊಳ್ತಿರೋ ಮಾಡ್ಕೊಳ್ಳಿ ಅಂತ. ಏನು ಚೆನ್ನಾಗಿದ್ದೀರಿ, ನಾವು ಈ ಮಕ್ಕಳನ್ನ ಆಯ್ಕೆ ಮಾಡಬೇಕು, ಈ ದೇಶದ ಮಗನನ್ನು ಆಯ್ಕೆ ಮಾಡಬೇಕು. ಅಪ್ಪ ಪ್ರಧಾನಿಯಾಗಿದ್ದ, ಅದಕ್ಕೆ ಮಗನೂ ಪ್ರಧಾನಿಯಾಗಬೇಕು, ಯಾವ ನ್ಯಾಯ ರೀ ಇದು? ಅಪ್ಪ ಮುಖ್ಯಮಂತ್ರಿ ಆಗಿದ್ದ, ಅದಕ್ಕೆ ಮಗನೂ ಮುಖ್ಯಮಂತ್ರಿ ಆಗಬೇಕು, ನಮ್ಮ ಕರ್ನಾಟಕದವ್ರನ್ನಂತೂ ದೇವರೇ ಕಾಪಾಡಬೇಕು. ಅಪ್ಪ ಪ್ರಧಾನಿಯಂತೆ, ಹಿಂಗಾಗಿ ಮಗ ಮುಖ್ಯಮಂತ್ರಿ ಅಂತ. ಮಗ ಮುಖ್ಯಮಂತ್ರಿ ಆಗಿದ್ದಾನೆ, ಹಿಂಗಾಗಿ ಅಣ್ಣ ಮಂತ್ರಿ. ಅಣ್ಣ ಮಂತ್ರಿ ಆಗಿದ್ದಕ್ಕೆ ಸಮಾಧಾನ ಇಲ್ಲ, ಮುಖ್ಯಮಂತ್ರಿ ಹೆಂಡತಿ ಎಮ್ ಎಲ್ ಎ, ಈಗ ಮುಖ್ಯಮಂತ್ರಿ ಹೆಂಡತಿ ಎಮ್ ಎಲ್ ಎ ಆಗಿದ್ದಾರೆ ಅಂತ ಮನೆಯಲ್ಲಿ ಗಲಾಟೆ, ಅದಕ್ಕೆ ಮಂತ್ರಿ ಹೆಂಡತಿ ಎಮ್ ಎಲ್ ಎ. ಈ ಮಂತ್ರಿ ಹೆಂಡತಿ ಎಮ್ ಎಲ್ ಎ ಆದರೆ ಸಾಕಾಗಲಿಲ್ಲ, ಮುಖ್ಯಮಂತ್ರಿ ಮಗ ಎಂ ಪಿ. ಮುಖ್ಯಮಂತ್ರಿ ಮಗನಿಗೆ ಎಂ ಪಿ ಟಿಕೆಟ್ ಕೊಟ್ಟರೆ ಅಣ್ಣನ ಮಗನಿಗೆ ಕೋಪ ಬಂದಲ್ಲ, ಅವನಂದ ನನಗೂ ಕೊಡಬೇಕು, ಅದೇನು ಕೊಡಲಿಲ್ಲ ಅಂತ. ಇಬ್ರು ಅಂದ್ರೆ ಇಡೀ ಪರಿವಾರವೇ ಆಳೋರ್ ಪರಿವಾರ, ಅವ್ರು ಯಾರು ದೇಶದ ಸೇವೆ ಮಾಡಬೇಕು ಅಂತಿಲ್ಲ, ಆಳೋದಕ್ಕೋಸ್ಕರ ಬರಬೇಕು. ನಂಗೆ ದುರದೃಷ್ಟಕರ, ಯಾರಾದರೂ ಜೆ ಡಿ ಎಸ್ ಕಾರ್ಯಕರ್ತರಿದ್ರೆ ಬೇಜಾರು ಮಾಡ್ಕೊಳ್ಬೇಡಿ, ನಾನು ಪ್ರಧಾನಮಂತ್ರಿ ವಿಚಾರ ಮಾತಾಡ್ಲಿಕ್ಕೆ ಬಂದಾಗ ಮಾತ್ರ ಪಕ್ಕ ಪ್ರಧಾನಮಂತ್ರಿ ವಿಚಾರ. ನೀವೆಲ್ಲರದ್ದು ಪಾಪ ಅನಿಸುತ್ತೆ ನನಗೆ ಅಂತ, ಯಾರಾದರೂ ಜೆ ಡಿ ಎಸ್ ಕಾರ್ಯಕರ್ತರಿದ್ದರೆ. ಯಾಕೆ ಪಾಪ ಗೊತ್ತೇನು? ದುರದೃಷ್ಟಕರ ಸಂಗತಿ ಏನು ಅಂತಂದರೆ, ಸ್ವಲ್ಪ ದಿನಗಳ ಕಾಲ 2020 ಗೌರ್ಮೆಂಟಲ್ಲಿದ್ದಾಗ ಈ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಯಡಿಯೂರಪ್ಪ ದೇವರು ಅನಿಸಿದ್ರು. ಆ ಗೌರ್ಮೆಂಟ್ ಬಿಟ್ಟರು, ಈ ಗೌರ್ಮೆಂಟ್ಗೆ ಎಲೆಕ್ಷನ್ ನಡೆಯೋಕ್ಕೆ ಶುರುವಾದಾಗ, ಎಲೆಕ್ಷನ್ ನಡೀತಾ ಇರುವಾಗ ಎಷ್ಟರ ಮಟ್ಟಿಗೆ ಆಕ್ರೋಶ ಇವರಿಗೆ ಅಂತಂದರೆ, ಸ್ವತಃ ದೇವೇಗೌಡರು ಹೇಳಿದರು, ಈ ಕರ್ನಾಟಕ ಕಂಡ ಅತ್ಯಂತ ಬ್ರಟ್ಟ ಸರ್ಕಾರ ಯಾರದ್ದು? ಸಿದ್ದರಾಮಯ್ಯನ ಸರ್ಕಾರ. ಎಲ್ಲ ಜೆ ಡಿ ಎಸ್ ಕಾರ್ಯಕರ್ತರು ಚಪ್ಪಾಳೆ ಹೊಡೆದ್ರು, ಸಿದ್ದರಾಮಯ್ಯ ಸರಿ ಇಲ್ಲ, ಸಿದ್ದರಾಮಯ್ಯಂದು ಬ್ರಟ್ಟ ಎಲ್ಲ ಹೇಳಿದರು. ಎಲೆಕ್ಷನ್ ರಿಸಲ್ಟ್ ಬಂತು, ಅದೇ ದೇವೇಗೌಡರು ಹೇಳಿದರು ನಾನು ಸಿದ್ದರಾಮಯ್ಯ ಕ್ಲೋಸ್ ಫ್ರೆಂಡು ಅಂತ. ಆ ಜೆ ಡಿ ಎಸ್ ಕಾರ್ಯಕರ್ತರು ಇಲ್ಲ, ಸಿದ್ದರಾಮಯ್ಯ ಒಳ್ಳೆಯವರು, ಸಿದ್ದರಾಮಯ್ಯ ಒಳ್ಳೆಯವರು, ಚಪ್ಪಾಳೆ ತಟ್ಟಿದ್ರು. ಇನ್ನು ಸ್ವಲ್ಪ ದಿನ ಕಳೆದು ಸಿದ್ದರಾಮಯ್ಯನ ಮೇಲೆ ಕೋಪ ಬಂತು. ನಿಮ್ಗೆ ಗೊತ್ತಿರುತ್ತೆ, ಕುಮಾರಸ್ವಾಮಿಯವರು ಯಾವಾಗಲೂ ಕಣ್ಣೀರು ಹಾಕ್ತಾನೆ ಇರ್ತಾರೆ, ಪಾಪ ನಂಗೆ ಸಿದ್ದರಾಮಯ್ಯ ಅನ್ಯಾಯ ಮಾಡ್ತಾರೆ, ಬೆನ್ನಿಗೆ ಚೂರಿ ಇರಿತಾರೆ ಅಂತ. ಅವಾಗ ಮತ್ತೆ ಇವ್ರಿಗೆ ಕೋಪ ಬರಬೇಕು, ಇವ್ರಿಗೆ ಮತ್ತೆ ಕೋಪ ತಣ್ಣಗಾಗಬೇಕು, ಮೇಲಿನವ್ರು ಹೇಳಿದಾಗ ಕೋಪ ಬರಬೇಕು, ಮೇಲಿನವ್ರು ಹೇಳಿದಾಗ ಕೋಪ ತಣ್ಣಗಾಗಬೇಕು, ಯಾವ ಪರಿ ದುರಂತ. ನಂಗೆ ಅಯ್ಯೋ ಪಾಪ ಅನ್ಸುತ್ತೆ, ಇರಲಿ ಬಿಡಿ. ಆದರೆ ಪರಿಸ್ಥಿತಿ ಏನು ಅಂದರೆ, ಇಂಥವರೆಲ್ಲ ಸೇರಿಕೊಂಡು ನಾವೊಂದು ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತೀವಿ ಅಂತ ಕೂತು, ನೀವೇನಾದರೂ ಇವ್ರ ಕೈಯಲ್ಲಿ ಅಧಿಕಾರ ಕೊಟ್ಟರೆ ಯಾರು ನಿಮ್ಮ ಪ್ರಧಾನಮಂತ್ರಿ ಆಗಬೇಕು, ಯಾರು ಇರ್ತಾರೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಸೋಮವಾರ ಒಬ್ಬರು, ಮಂಗಳವಾರ ಒಬ್ಬರು, ಬುಧವಾರ ಒಬ್ಬರು, ಗುರುವಾರ ಒಬ್ಬರು, ಶುಕ್ರವಾರ ಒಬ್ಬರು, ಶನಿವಾರ ಒಬ್ಬರು, ಭಾನುವಾರ ದೇಶಕ್ಕೆ ರಜಾ, ಆರಾಮಾಗಿರಿ ಎಲ್ಲರೂ ಅಂತ. ಇದಾ ನನಗೆ ಯಾರೋ ಹೇಳ್ತಿದ್ರು ಇವತ್ತು, ಮೊನ್ನೆ ಯಾರೋ ಕಳಿಸಿದ್ದಾರೆ, ಬಹಳ ಚೆನ್ನಾಗಿದೆ, ಸೋಮವಾರ ಯಾರು ಪ್ರಧಾನಮಂತ್ರಿ ಆಗ್ತಾರೋ ಅವ್ರದ್ದೇ ಒಂದು ಕ್ಯಾಬಿನೆಟ್ ಬೇರೆ ಇರುತ್ತಂತೆ, ಅವ್ರಿಗೆ ಬೇಕಾದವರೆಲ್ಲ ಕ್ಯಾಬಿನೆಟ್ ಅಲ್ಲಿ ಕೂತಿರ್ತಾರಂತೆ, ಮಂಗಳವಾರ ಚೇಂಜ್ ಆದರೆ ಎರಡನೇ ದಿನ ಬೇರೆ ಕ್ಯಾಬಿನೆಟ್ ಅಂತೆ, ಮೂರನೇ ದಿನ ಬೇರೆ. ಇದ ಭಾರತ ಸರ್ಕಾರ ನಡೆಸೋ ರೀತಿ? ಇಂಥವ್ರು ಬಂದು ಭಾರತವನ್ನು ಆಳಬೇಕಾ? ಮಿತ್ರ, ಇವತ್ತು ನಾವು ಒಟ್ಟಾಗಬೇಕಾಗಿರುವಂಥ ಅಗತ್ಯ ಏನಿದೆ ಅಂತಂದರೆ, ಇವತ್ತು ಭಾರತಕ್ಕೆ ಒಂದು ಸದೃಢವಾದ ಸಮರ್ಥವಾದ ಸರ್ಕಾರ ಬೇಕು. ನರೇಂದ್ರ ಮೋದಿ ಮೊನ್ನೆ ಕೊನೆ ದಿನದ ಭಾಷಣ ಇತ್ತಲ್ಲ ಸಂಸತ್ನ ಅಧಿವೇಶನದಲ್ಲಿ, ಮಾತಾಡ್ತಾ ಏನು ಹೇಳಿದ್ರು ಗೊತ್ತಾ? ಇದು ಬರೀ ನಾನು ಪ್ರಧಾನಮಂತ್ರಿ ಆಗಿದ್ದೀನಿ ಅಂತ ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗಿದ್ದಲ್ಲ, ನನಗೆ ಪೂರ್ಣ ಬಹುಮತವನ್ನು ಭಾರತ ಕೊಡುತ್ತಲ್ಲ, ಅದಕ್ಕೋಸ್ಕರ ಇಷ್ಟು ಕೆಲಸ ನನ್ನಿಂದ ಮಾಡಲಿಕ್ಕೆ ಸಾಧ್ಯ ಆಗಿದ್ದು ಅಂತ ಈ ಪೂರ್ಣ ಬಹುಮತವನ್ನು ವಾಪಸ್ ಕೊಡಬೇಕು ಅನ್ನೋದೇ ಕೇಳಿಕೊಳ್ಳಿಕ್ಕೆ ಬಂದಿರೋದು. ಅಫಜಲ್ಪುರದವ್ರ ಹತ್ರ ನಾನು ಕಳಕಳಿಯಿಂದ ಕೇಳ್ಕೊಳ್ಬೇಕು, ಪ್ರತಿ ಬಾರಿ ಅಥವಾ ಕಳೆದ ಬಾರಿ ನರೇಂದ್ರ ಮೋದಿಯವರಿಗೆ ಒಂದು ಸೀಟ್ ಕಡಿಮೆ ಮಾಡಿದ್ದೀರಿ, ಈ ಬಾರಿ ಕಡಿಮೆ ಮಾಡಬೇಡಿ ಅಂತ. ಈ ಬಾರಿ ಈ ಸೀಟನ್ನು ನರೇಂದ್ರ ಮೋದಿಯವರಿಗೆ ಕೊಡಿ. ನರೇಂದ್ರ ಮೋದಿಯವರಿಗೆ ಕೊಟ್ಟು ಈ ಸೀಟನ್ನು ಕೂಡ ನರೇಂದ್ರ ಮೋದಿಯವರಿಗೆ ಕೊಟ್ಟು ಹೇಳೋಣ, ನರೇಂದ್ರ ಮೋದಿಯವರೇ ನಾವು ಪೂರ್ತಿ ಬದಲಾವಣೆಯನ್ನು ತಂದಿದ್ದೀವಿ. ಯಾಕೆ ಬದಲಾವಣೆಯನ್ನು ತಂದಿದ್ದೀವಿ ಅಂತಂದರೆ, ನಿಮ್ಮ ಮೇಲೆ ವಿಶ್ವಾಸ ಇದೆ, ನಿಮ್ಮ ನೇತೃತ್ವದ ಮೇಲೆ ವಿಶ್ವಾಸ ಇದೆ, ಅದಕ್ಕೋಸ್ಕರ ಬದಲಾವಣೆ ತಂದಿದ್ದೀವಿ ಎನ್ನುವಂಥ ಧೈರ್ಯವಾಗಿ ಒಂದು ಬದಲಾವಣೆಗೆ ನಾವು ಹೆಜ್ಜೆ ಇಡಬೇಕಾಗಿರುವಂಥ ಒಂದು ಪ್ರಯತ್ನ ಇದೆಯಲ್ಲ, ಆ ಪ್ರಯತ್ನ ಅಫಜಲ್ಪುರದಿಂದಲೇ ಶುರುವಾಗಲಿ, ಒಂದು ಹೊಸ ಬದಲಾವಣೆಗೆ ನಾಂದಿ ಆಡೋಣ. ಕಲಬುರಗಿ ಒಂದು ಹೊಸ ಬದಲಾವಣೆಗೆ ನಿಂತುಕೊಳ್ಳೋ ಥರ ನಾವೇನಾದರೂ ಮಾಡಲಿಕ್ಕೆ ಸಾಧ್ಯ ಆದರೆ, ನಾವು ಹೊಸ ರಾಷ್ಟ್ರವನ್ನು ಕಟ್ಟೋದು ಕಷ್ಟ ಅಲ್ಲ ಮಿತ್ರರೇ. ಈ ಕಾರಣಕ್ಕೋಸ್ಕರ ನಿಮ್ಮೆದುರಿಗೆ ನಾನು ಕೇಳ್ಕೊಳ್ಳಿಕ್ಕೆ ಅಂತ ಬಂದಿರೋದು. ನಮ್ದೊಂದು ಟೀಮ್ ಕಟ್ಕೊಂಡಿದ್ದೀವಿ, ಟೀಮ್ ಮೋದಿ ಅಂತ. ಈ ಟೀಮ್ ಮೋದಿ ಏನು ಮಾಡುತ್ತೆ ಅಂತಂದರೆ, ರಾಜ್ಯದ ಮೂಲೆ ಮೂಲೆಗಳಿಗೂ ಹೋಗಿ ಜನರಿಗೆ ನರೇಂದ್ರ ಮೋದಿ ಅವರು ಏನು ಮಾಡಿದ್ರು ಅಂತ ತಿಳಿಸುವಂಥ ಪ್ರಯತ್ನ ಮಾಡ್ತಿದ್ದೀವಿ. ಪಾರ್ಟಿ ಮಾಡುತ್ತೋ ಇಲ್ವೋ ನಂಗದು ಬೇರೆ ಪ್ರಶ್ನೆ, ಆದರೆ ನರೇಂದ್ರ ಮೋದಿಯವರ ಅಭಿಮಾನಿಗಳು ಬರೀ ಬಿ ಜೆ ಪಿ ಪಾರ್ಟಿಯಲ್ಲಿ ಮಾತ್ರ ಇಲ್ಲ, ಬಿ ಜೆ ಪಿ ಅಲ್ಲದವರೂ ಕೂಡ ನರೇಂದ್ರ ಮೋದಿ ಅಭಿಮಾನಿಗಳಿದ್ದಾರೆ ಅಂತ ತೋರಿಸಬೇಕಾದಂಥ ಅಗತ್ಯ ಇತ್ತಲ್ಲ, ಅದಕ್ಕೋಸ್ಕರ ಈ ಪ್ರಯತ್ನ. ಯಾರೋ ನನಗೆ ಮೊನ್ನೆ ಹೇಳ್ತಾ ಇದ್ರು, ನರೇಂದ್ರ ಮೋದಿಯವರ ಎದುರಿಗೆ ನೀವು ಮಹಾಗಠಬಂಧನ್ ಅವರು ಒಂದು ಸಮರ್ಥ ಕ್ಯಾಂಡಿಡೇಟ್ ತೋರಿಸೋದಿರಲಿ,
ನರೇಂದ್ರ ಮೋದಿ ಅವರಿಗಿರುವಂತ ಅಭಿಮಾನಿಗಳಂತ ಒಂದು ನಾಲ್ಕು ಅಭಿಮಾನಿಗಳನ್ನ ತೋರಿಸ್ಬಿಡಿ ಸಾಕು ನಿಮಗೆ ಅಂತ ಅಭಿಮಾನಿಗಳಾದ್ರೂ ನಿಮ್ಗೆ ಯೋಗ್ಯತೆಯಲ್ಲಿ ನಿಮ್ಮ ನಸೀಬಲ್ಲಿ ಬರೆದಿದ್ದಾರ ಅಂತ. ಯಾಕೆಂದ್ರೆ ನರೇಂದ್ರ ಮೋದಿಯನ್ನ ಸುಮ್ಸುಮ್ಮನೆ ಪ್ರೀತಿಸೋ ಜನ ಅಲ್ಲ, ನರೇಂದ್ರ ಮೋದಿ ಭಾರತವನ್ನ ಹುಚ್ಚಾಗಿ ಪ್ರೀತಿಸ್ತಾರಲ್ಲ ಆ ಪ್ರೀತಿಗೋಸ್ಕರವೇ ಈ ನಾಡಿನ ಅನೇಕ ತರುಣರಿರುವುದು. ನನ್ನ ಜೊತೆ ಕನಿಷ್ಠ ಪಕ್ಷ 40 ಜನ ಈ ಕೆಲಸಕ್ಕೋಸ್ಕರ ನಿಂತಿದ್ದಾರೆ. ಈ 40 ಜನರು ಎಂಥವರು ಗೊತ್ತಾ, ಅವ್ರು ಮಾಡ್ತಿರುವಂತ ಉದ್ಯೋಗವನ್ನು ಬಿಟ್ಟು ಬಂದವರು, ತಮ್ಮ ತಮ್ಮ ಅಂಗಡಿಗಳಿಗೆ ರಜಾ ಹಾಕಿ ಬಂದವರು, ಅಂಗಡಿ ಶುರು ಮಾಡಬೇಕು ಅನ್ನೋದನ್ನ ಅಲ್ಲೇ ಬಿಟ್ಟು ನಾವು ಇನ್ನೊಂದು 2 ಈ ಕೆಲಸ ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳಿರೋರು, ಸಾಫ್ಟ್ವೇರ್ ಕಂಪನಿಯಿಂದ 3 ರಜಾ ತಗೊಂಡು ಬಂದಿರೋರು, ಇನ್ನೊಂದು 6 ಸರ್ ಇಂಜಿನಿಯರಿಂಗ್ ಮುಗ್ದಿದೆ ನಂದು ಕೆಲಸಕ್ಕೆ ಹೋಗಲ್ಲ, ಇನ್ನು 6 ಈ ಕೆಲಸ ಮುಗಿಸ್ಕೊಂಡೇ ನಾನು ಕೆಲಸ ಹುಡುಕ್ತೀನಿ ಅಂತ ಹೇಳುವಂಥವ್ರು, ಇವರೆಲ್ಲರೂ ಸೇರ್ಕೊಂಡು ಒಂದು ಟೀಮ್ ಅನ್ನು ಕಟ್ಕೊಂಡು ಈ ಟೀಮ್ ಮೋದಿನ ಮಾಡ್ಕೊಂಡಿರೋದ್ರಿಂದಲೇ ನಿಸ್ವಾರ್ಥವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಈ ಟೀಮ್ ಮೋದಿಯ ಪರವಾಗಿ ನಾನು ನಿಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ತೀನಿ. ಹೋದ ಸಲ ನರೇಂದ್ರ ಮೋದಿ ಅವರಿಗೆ ನಾವು ಅವಕಾಶ ಕೊಡಲಿಲ್ಲ, ಈ ಬಾರಿ ಅಫಜಲ್ಪುರದಲ್ಲಿ ಕಲಬುರಗಿಯಲ್ಲಿ ನರೇಂದ್ರ ಮೋದಿ ಅವರಿಗೆ ಈ ಸೀಟನ್ನು ಕೊಡುವ ಮೂಲಕ, ಕರ್ನಾಟಕದಲ್ಲಿ ಕಳೆದ ಬಾರಿ 17 ಇತ್ತು, ಈ ಬಾರಿ 20 ಸೀಟನ್ನಾದರೂ ನರೇಂದ್ರ ಮೋದಿ ಅವರಿಗೆ ಕೊಡಬೇಕು ಎನ್ನುವ ಸಂಕಲ್ಪವನ್ನು ನಾವೆಲ್ಲರೂ ಗಟ್ಟಿತನದಲ್ಲಿ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಮಿತ್ರರೇ, ನಾವು ಈ ಇದರ ಕಡೆಯಿಂದ ನಮ್ಮ ಟೀಮ್ ಮೋದಿಯ ಕಡೆಯಿಂದ ಒಂದಷ್ಟು ಪೋಸ್ಟ್ ಮಾಡಿದ್ದೀವಿ. ಮೊದಲನೇ ಪೋಸ್ಟರು, ನನ್ನ ಪಾಲಿನ 15 ಅಕೌಂಟಿಗೆ ಬಂದಾಯಿತು. ಬಹಳ ಜನಕ್ಕೆ ದೂರಕ್ಕೇನು ಕಾಣ್ತಾ ಇಲ್ಲ ಅನ್ಕೊಂಡಿರ್ಬೋದು, ಬಹಳ ಜನ ಚಕ್ರವರ್ತಿಯವರು ಕೊಟ್ಬಿಟ್ಟಿರ್ಬೇಕು, ನಮಗೇನು ಕೊಟ್ಟಿಲ್ಲ ಅಂತ. ನನಗೂ ಏನು 15 ಹಂಗೆ ಡೈರೆಕ್ಟ್ ಆಗಿ ಬಂದಿಲ್ಲ, ಆದರೆ ನರೇಂದ್ರ ಮೋದಿ ಅವರು ಮಾಡಿರುವಂತ ಕೆಲಸಗಳ ಆಧಾರದ ಮೇಲೆ 15 ಅಕೌಂಟಿಗೆ ಬಂದಿದೆ ಅಂತ. ನನ್ನ ರಕ್ಷಣೆಗಾಗಿ ಬಡದಾಡೋ ಸೈನಿಕರಿಗೆ ಬುಲೆಟ್ ಪ್ರೂಫ್ ಜಾಕೆಟ್ಟು, ಬುಲೆಟ್ ಪ್ರೂಫ್ ಹೆಲ್ಮೆಟ್ ಕೊಟ್ಟರಲ್ಲ ಮೋದಿ, ಅವತ್ತು ನನ್ನ ಅಕೌಂಟಿಗೆ 15 ಬಂದಷ್ಟೇ ಖುಷಿಯಾಗಿತ್ತು ನನಗೆ ಅಂತ. ಪಾಕಿಸ್ತಾನದ ಗಡಿಗೆ ಬಲವಾದ ಬೇಲಿ ಹಾಕಿ ಒಳಗೆ ಬಂದ 600 ಉಗ್ರರನ್ನ ಕೊಂದು ಬಿಸಾಡಿದ್ರಲ್ಲ, 15 ಅಕೌಂಟಿಗೆ ಬಂತು. ಒಂದು ಸರ್ಜಿಕಲ್ ಸ್ಟ್ರೈಕ್ 15 ಅಕೌಂಟಿಗೆ ತಂತು. ಈಗೇನಾದರೂ ನರೇಂದ್ರ ಮೋದಿ ಅವರು ಈ ದಾಳಿ ನಡೆದಿದ್ದಕ್ಕೆ ಪ್ರತೀಕಾರವನ್ನು ತೆಗೆದುಕೊಂಡು ಪಾಕಿಸ್ತಾನದ ಹುಟ್ಟಡಗಿಸಿದ್ರೆ 15 ಅಲ್ಲ 15 ಅಕೌಂಟಿಗೆ ಬಂತು ಅಂತ ಹೆಮ್ಮೆಯಿಂದ ಹೇಳಬಹುದು ಅಂತ. ಮಿತ್ರೆ, ನಕ್ಸಲ್ರು ಬಾಲ ಮುದುರ್ಕೊಂಡು ಬಿದ್ದಿದ್ದಾರೆ, ನನ್ನ ಅಕೌಂಟ್ಗೆ 15 ಬಂತು. ಭಯೋತ್ಪಾದನೆಯನ್ನು ಹತ್ತಿಕ್ಕಲಾಗದೆ ಹಿಂದೂ ಭಯೋತ್ಪಾದನೆಯ ಹೆಸರು ಹೇಳಿ ಸಾಧ್ವಿ ಪ್ರಜ್ಞಾ ಸಿಂಗ್ಗಳನ್ನು ಕೂಡಿ ಹಾಕಿದ್ದ ನಾಮರ್ದಾಗಳೆಲ್ಲ ಬೀದಿ ಬೀದಿಯಲ್ಲಿ ಅಲ್ದಾಡುವಂತಾಗಿದೆಯಲ್ಲ, ನನ್ನ ಅಕೌಂಟ್ಗೆ 15 ಬಂತು ಅಂತ. ಗರೀಬಿ ಹಟಾವೋ ಅನ್ನೋದು ಹೇಳಿಕೆ ಅಷ್ಟೇ ಆಗಿದ್ದಾಗ ನಮ್ಮಂತ ಬಡವರಿಗೆ ಮನೆ ಕರೆಂಟು ಗ್ಯಾಸ್ ಅನ್ನು ಕೊಟ್ಟು ಕೈಗೊಂದು ಜನ್ಧನ್ ಅಕೌಂಟ್ ಕೊಟ್ಟರಲ್ಲ ನರೇಂದ್ರ ಮೋದಿ, 15 ನನ್ನ ಅಕೌಂಟಿಗೆ ಬಂತು ಅಂತ. ಮೊದಲೆಲ್ಲ ಫೋನ್ ಮಾಡಬೇಕಾದಾಗ ಮಿಸ್ ಕಾಲ್ ಕೊಡ್ತಾ ಇದ್ವಿ, ನಾವು ಕಾಲ್ ಮಾಡಿದರೆ ಖರ್ಚಾಗುತ್ತೆ ಅಂತ. ಈಗ ಮಿಸ್ ಕಾಲ್ ಪದಕ್ಕೆ ಅರ್ಥವೇ ಇಲ್ಲ ಮಿತ್ರರೇ. ನಾನು ತಮಾಷೆ ಮಾಡಿ ಎಲ್ರಿಗೂ ಹೇಳ್ತಿದ್ದೆ, ಇವತ್ತು ಯಾವನಾದರೂ ಮಿಸ್ ಕಾಲ್ ಕೊಡ್ತಾನೆ ಅಂತಂದರೆ ಅವನಿಗಿಂತ ಕಂಜೂಸ್ ಜಗತ್ತಿನಲ್ಲಿ ಮತ್ತೊಬ್ಬ ಇಲ್ಲ ಅಂತ. ಇವತ್ತು ಮಿಸ್ ಕಾಲ್ ಕೊಡೋ ರೂಢಿನೇ ಇಲ್ಲ, ನೆನ್ಪಿಟ್ಕೊಳ್ಳಿ. ಫ್ರೀ ಕಾಲ್ ಫ್ರೀ ಡಾಟಾ ಜಗತ್ತಿನಲ್ಲಿ ಎಲ್ಲಾದರೂ ಸಿಗುತ್ತೆ ಅಂತಂದರೆ ಅದು ಭಾರತದಲ್ಲಿ ಮಾತ್ರ ಸಿಗುವಂಥದ್ದು. ನರೇಂದ್ರ ಮೋದಿ ಅವರು ನಮ್ಗೆ ಕೊಟ್ಟಿರುವಂಥ ಕೊಡುಗೆ ಲೆಕ್ಕ ಹಾಕ್ಕೊಂಡು ನೋಡಿ, ಅದು 15 ಜಾಸ್ತಿ ಆಯಿತು. ಜನರಿಗೆ ಔಷಧಿ ಅಫಜಲ್ಪುರದಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಔಷಧಿ ಅಂಗಡಿಯಲ್ಲಿ ನೀವು 100 ಔಷಧಿ ತೆಗೆದುಕೊಂಡ್ರೆ ಸರ್ಕಾರಿಯ ಜನರಿಕ್ ಔಷಧಿ ಅಂಗಡಿಗಳಲ್ಲಿ ಅದೇ ಔಷಧಿ 15 ಸಿಗೋ ಥರ ನಮಗೆ ಸುಲಭಕ್ಕೆ ಔಷಧಿ ಸಿಗುವಂತೆ ಮಾಡಿದ್ರಲ್ಲ, ಇದು ನರೇಂದ್ರ ಮೋದಿ ಮಾಡಿದ್ದು. 15 ನನ್ನ ಅಕೌಂಟಿಗೆ ಬಂತು ಅಂತ. ಎಲ್ಲಕ್ಕಿಂತ ಹೆಚ್ಚು ನನಗಿದ್ರಲ್ಲಿ ಭಾಳ ಇಷ್ಟ ಆಗುವಂಥ ಸಂಗತಿ ಯಾವುದು ಅಂತಂದರೆ, ಇದರಲ್ಲಿ ಬರೆದಿದ್ದಾರೆ, ಪ್ರತಿಭಾವಂತ ದಲಿತರೊಬ್ಬರನ್ನು ಕರ್ಕೊಂಡು ರಾಷ್ಟ್ರಪತಿ ಪಟ್ಟದಲ್ಲಿ ಕೂರಿಸಿ ನರೇಂದ್ರ ಮೋದಿ ಅವರು ತಲೆಬಾಗಿ ನಮಿಸಿದ್ರಲ್ಲ, ಅವತ್ತು 15 ಅಲ್ಲ ಶತಮಾನದ ಕಳಂಕವೂ ತೊಡೆದೋಯ್ತು. ಇದು ನರೇಂದ್ರ ಮೋದಿ ಅವರು ಕೊಟ್ಟಿರುವಂತ ಕೊಡುಗೆ ಅಂತ. ಇದು ನರೇಂದ್ರ ಮೋದಿ ಅವರು ಮಾಡಿರುವಂಥದ್ದು. ಮಿತ್ರ, ಇಷ್ಟೇ ಅಲ್ಲ, ಈ ಪೋಸ್ಟರ್ ಜೊತೆಗೆ ಇನ್ನೊಂದು ಪೋಸ್ಟರ್ ಇದೆ. ಇವತ್ತೊಂದು ಒಂದು ಪ್ರಯತ್ನ ಮಾಡೇ ಬಿಡೋಣ, ನೀವೆಲ್ಲರೂ ನನ್ನ ಜೊತೆ ಇದಕ್ಕೆ ದೊಡ್ಡದಾಗಿ ದನಿಯಲ್ಲಿ ಉತ್ತರ ಕೊಡಬೇಕು, ಇದನ್ನು ರೆಕಾರ್ಡ್ ಮಾಡಿ ಎಲ್ಲ ಕಡೆ ಹಂಚಬೇಕು, ಕಟ್ ಮಾಡಿ ಅಂತ ನನಗೆ ಆಸೆ ಇದೆ. ಈ ಪ್ರಶ್ನೆಗಳನ್ನು ನಾನು ಕೇಳ್ತೀನಿ ಈ ಪೋಸ್ಟ್ನಲ್ಲಿ ಇರುವಂಥದ್ದು, ಈ ಪ್ರಶ್ನೆಗಳಿಗೆ ಹೌದು ಅಥವಾ ಇಲ್ಲ ಅನ್ನೋದ್ರಲ್ಲಿ ಉತ್ತರ ಕೊಡಬೇಕು. ಕೊಡ್ತೀರಾ? ನೀವು ಉತ್ತರ ಜೋರಾಗಿ ಕೊಡಬೇಕು, ಹೌದು ಅನ್ನಬೇಕು ಅಥವಾ ಇಲ್ಲ ಅನ್ನಬೇಕು. ಈ ಉತ್ತರ ನೀವು ಜೋರಾಗಿ ಕೊಟ್ಟು ಆ ಉತ್ತರ ಪರ್ಫೆಕ್ಟ್ ಆಗಿದ್ರೆ ನರೇಂದ್ರ ಮೋದಿ ಪ್ರಧಾನಿಯಾಗಿ ನಿಮ್ಗೊಂದು ಗಿಫ್ಟು ಅಂತ ಅರ್ಥ. ನರೇಂದ್ರ ಮೋದಿ ಪ್ರಧಾನಿ ಆಗೋದೇ ಗಿಫ್ಟು. ಆದರೆ ಹೌದು ಅಥವಾ ಇಲ್ಲ ಅನ್ನೋದ್ರಲ್ಲಿ ಉತ್ತರ ಕೊಡಬೇಕು. ಮೊದಲನೇ ಪ್ರಶ್ನೆ, ಮೋದಿ ವಿದೇಶದವರ? ವಾಯ್ಸ್ ಸಾಕಾಗಲಿಲ್ಲ ಈ ಜನಕ್ಕೆ. ಮೋದಿ ವಿದೇಶದವರ? ಮೋದಿ ಭ್ರಷ್ಟರ? ಮೋದಿ ದೇಶದ್ರೋಹಿನ? ಮೋದಿ ತಮ್ಮ ಅಧಿಕಾರಾವಧಿಯಲ್ಲಿ ಪರಿವಾರಕ್ಕೆ ಲಾಭ ಮಾಡಿಕೊಟ್ಟಿದ್ದಾರ? ಮೋದಿ ಕೆಲಸ ಮಾಡಲ್ವಾ ಮೈಗಳ್ಳರ? ಮೋದಿ ತಮ್ಮ ಸಂಬಂಧಿಕರನ್ನ ರಾಜಕೀಯ ಕರ್ಕೊಂಡು ಬಂದಿದ್ದಾರ? ಮೋದಿ ಭಾರತದ ಗೌರವ ಘನತೆಗಳಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರ? ಮೋದಿ ವಿದೇಶಕ್ಕೆ ಹೋದಾಗ ಭಾರತವನ್ನ ಯಾವಾಗಲಾದರೂ ಬೈದಿದ್ದಾರ? ಮೋದಿ ಪಾರ್ಟಿಗೆ ವಿಶ್ರಾಂತಿಗೆ ವಿದೇಶಕ್ಕೆ ಹೋಗಿದ್ದನ್ನ ನೋಡಿದ್ದೀರಾ ಕೇಳಿದ್ದೀರಾ? ಮತ್ತೆ ಅವ್ರಿಗೆ ಬಿಟ್ಟು ಬೇರೆಯವ್ರಿಗೆ ಓಟ್ ಯಾಕೆ ಹಾಕ್ತೀರಾ? ಹೌದಲ್ರಿ, ಒಬ್ಬ ಪ್ರಧಾನಿಯಲ್ಲಿ ಏನೇನಿರಬೇಕೋ ಎಲ್ಲ ಕ್ಯಾರೆಕ್ಟರ್ ಇರುವಾಗ ಇನ್ನೊಬ್ಬ ಯಾಕೆ ಬೇಕು?
ನರೇಂದ್ರ ಮೋದಿ ಹೇಳಿದ್ರಲ್ಲ ಮಿತ್ರರೇ, ನಾನು ಪ್ರಧಾನಮಂತ್ರಿ ಅಲ್ಲ, ನಾನು ಪ್ರಧಾನ ಸೇವಕ. ಈ ದೇಶದಲ್ಲಿ ಯಾರಾದರೂ ತನ್ನಂತಾನು ಸೇವಕ ಅಂತ ಕರ್ಕೊಂಡಿದ್ರೆ ಅದು ನರೇಂದ್ರ ಮೋದಿ ಮಾತ್ರ. ನರೇಂದ್ರ ಮೋದಿ ಹೇಳಿದ್ರು ಮಿತ್ರ, ನರೇಂದ್ರ ಮೋದಿ ಹೇಳಿದ್ರು, ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಇಬ್ರು ಸೇರಿ ಒಬ್ಬ ಕೆಲಸದವ್ನ ಇಟ್ಕೊಳ್ಬೇಕು ಅಂದ್ರೆ ಎಂತವ್ನ ಇಟ್ಕೊಳ್ತೀರಾ? ಗಂಡನ ಜೇಬಿಗೆ ಕೈ ಹಾಕಿ ದುಡ್ಡು ಕದಿಯೋನನ್ನ, ಹೆಂಡತಿ ಪರ್ಸ್ನಲ್ ಕೈ ಹಾಕಿ ದುಡ್ಡು ತೆಗಿಯೋನನ್ನ, ಅಂತ ಕಳ್ಳನನ್ನ ಕೆಲಸಕ್ಕೆ ಇಟ್ಕೊಳ್ತೀರಾ ಅಂತ ಕೇಳಿದ್ರೆ ನಾವಂತೀವಿ ಇಲ್ಲಪ್ಪ, ಕಳ್ಳ ಯಾಕೆ ಕೆಲಸಕ್ಕೆ? ಹಂಗಿದ್ಮೇಲೆ ದೇಶದ ಬೊಕ್ಕಸಕ್ಕೆ ಕೈ ಹಾಕಿ ಕದಿಯೋನ್ನ ನೀವು ಕೆಲಸಕ್ಕೆ ಇಟ್ಕೊಳ್ತೀರೇನು, ಪ್ರಧಾನಮಂತ್ರಿ ಮಾಡ್ತೀರೇನು? ಯೋಚನೆ ಮಾಡಿ. ಇವತ್ತು ಎರಡನೇ ಪ್ರಶ್ನೆ ನರೇಂದ್ರ ಮೋದಿ ಅವರು ಕೇಳಿದ್ರು, ನಿಮ್ಮನೆ ಕೆಲಸಕ್ಕೆ ಇಟ್ಕೊಳ್ಬೇಕಾದ್ರೆ ಗಂಡ ಹೆಂಡತಿ ನಡುವೆ ಜಗಳ ಹಚ್ಚು, ಮಕ್ಕಳ ನಡುವೆ ಜಗಳ ಹಚ್ಚು ಅಂತ ಅವ್ನ ಕೆಲಸಕ್ಕೆ ಇಟ್ಕೊಳ್ತೀರಾ? ನಾವಂತೀವಿ ಇಲ್ಲ ಅಂತ. ನರೇಂದ್ರ ಮೋದಿ ಕೇಳಿದ್ರೆ ಅರ್ಥ ಏನು ಗೊತ್ತೇನು? ಜಾತಿ ಜಾತಿಯ ನಡುವೆ ಜಗಳ ಹಚ್ಚುವವ್ರನ್ನ, ಲಿಂಗಾಯತರು ವೀರಶೈವರನ್ನೇ ಜಗಳಕ್ಕೆ ಹಚ್ಚಿ ತಮಾಷೆ ನೋಡುವಂಥವ್ರನ್ನ ಕೆಲಸಕ್ಕೆ ಇಟ್ಕೊಳ್ತೀರೋ, ಅಥವಾ ನಾವೆಲ್ಲರೂ ಜಾತಿಯನ್ನ ಮರೆತು ತಿರಂಗಾದ ಅಡಿಯಲ್ಲಿ ಒಟ್ಟಾಗೋಣ ಅಂತ ಹೇಳುವಂತ ಒಬ್ಬ ಸಮರ್ಥ ಸೇವಕ ಬೇಕು ಅಂತ ಇವತ್ತು ಅಫಜಲ್ಪುರದ ಜನತೆ ನಿಶ್ಚಯ ಮಾಡಬೇಕು. ಹಂಗೊಂದ್ಸಲ ನಿಶ್ಚಯ ಮಾಡಿದ್ರೆ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಆಯ್ಕೆ ಮಾಡ್ಕೊಳ್ಳೋದು ನಮ್ಮ ಹತ್ರ ಸಾಧ್ಯ ಆಗುತ್ತೆ. ಮಿತ್ರ, ಈ ಸ್ಟಿಕ್ಕರ್ ಒಂದು ಮಾಡಿದ್ದೀವಿ, ಇದು ಪ್ರತಿಯೊಬ್ಬರ ಮನೆ ಬಾಗಿಲ ಮೇಲೆ ಇರಬೇಕು ಅಂತ. ಆ ಎರಡು ಸ್ಟಿಕ್ಕರ್ಗಳನ್ನ ಯಾಕೆ ಮಾಡಿಸಿದ್ದೀವಿ? ದೊಡ್ಡ ಪೋಸ್ಟರ್ ಅಂತಂದ್ರೆ ಈ ಪೋಸ್ಟರ್ ನಿಮ್ಮ ಮನೆ ಹೊರಗಡೆ ಇರಬೇಕು. ಯಾವನಾದ್ರೂ ಅಯೋಗ್ಯ ನಿಮ್ಮನ್ನು ಪ್ರಶ್ನೆ ಕೇಳಲಿಕ್ಕೆ ಬಂದ್ರೆ ನಿಮ್ಗೆ ಉತ್ತರ ಕೊಡೋದು ಕಷ್ಟ ಆಗುತ್ತೆ ಅಂದಾಗ, ನೋಡಪ್ಪ ಇಲ್ಲಿ ಎರಡು ಪೋಸ್ಟರ್ ಇದೆ, ಈ ಎರಡು ಪೋಸ್ಟರ್ ಉತ್ತರ ಕೊಟ್ಕೊಂಡು ನಿಮ್ಮ ಮನೆಗೆ ಹೋಗು ಅಂತ ಹೇಳಲಿಕ್ಕೆ ಆಗ್ಬೇಕು. ಇಲ್ಲೊಂದು ಸ್ಟಿಕ್ಕರ್ ಇದೆ, ಈ ಸ್ಟಿಕ್ಕರ್ ನಮ್ಮ ಶಕ್ತಿ ವೃದ್ಧಿ ಮಾಡಲಿಕ್ಕೆ. ಈ ಸ್ಟಿಕ್ಕರ್ ಅಲ್ಲಿ ಏನಿದೆ ಗೊತ್ತಾ? ಈ ಸಲ ಯುದ್ಧ ಯಾರ್ಯಾರ ನಡುವೆ ಅಂತ. ಒಂದು ಕಡೆ ಕಾಂಗ್ರೆಸ್ ದಳ, ಎಸ್ಪಿ, ಬಿಎಸ್ಪಿ, ಆರ್ಜೆಡಿ, ಡಿಎಂಕೆ, ಭ್ರಷ್ಟರು, ನಗರ ನಕ್ಸಲರು, ಮಾವೋವಾದಿಗಳು, ಜಿಹಾದಿಗಳು, ಉಗ್ರರು, ಪಾಕಿಸ್ತಾನ, ಚೀನಾ, ಬಾಂಗ್ಲಾದೇಶ, ಮಾಧ್ಯಮ, ವಿದೇಶಿ ಎನ್ ಜಿ ಒಗಳು, ತುಕಡೆ ತುಕಡೆ ಗ್ಯಾಂಗ್, ಎಲ್ಲರೂ ಒಂದು ಕಡೆ ಇದ್ದಾರೆ. ಅದರ ವಿರುದ್ಧವಾಗಿ ಯಾರಿದ್ದಾರೆ ಅಂದರೆ ಮೋದಿ, ಮೋದಿ ಜೊತೆಗೆ ನಾನಿದ್ದೀನಿ ಅಂತ. ಮಿತ್ರ, ಮೋದಿ ಒಬ್ಬರೇ ಇಲ್ಲ, ನಾನಿದ್ದೀನಿ, ನೀವಿದ್ದೀರಾ, ನಾವೆಲ್ಲರೂ ನಾನಿದ್ದೀನಿ ಅಂತ ಹೇಳುವಂತ ಒಂದೇ ಒಂದು ದನಿ, ಅದು ಮೋದಿಯವರಿಗೆ ಶಕ್ತಿ ತುಂಬಬಲ್ಲಂತ ದನಿ. ಈ ಸ್ಟಿಕ್ಕರ್ನ ನಮ್ಮ ಮನೆಗಳ ಮೇಲೆ ಹಾಕೋಬೇಕು ಅಂತ. ಆದರೆ ಯಾವ ಸ್ಟಿಕ್ಕರು ಫ್ರೀ ಕೊಡಲ್ಲ ಮಾತ್ರ. ಈ ಸ್ಟಿಕ್ಕರು ಫ್ರೀ ಕೊಡಲಿಕ್ಕೆ ನಮ್ಗೆ ಯಾವುದೇ ಪಾರ್ಟಿಯವರು ಮಾಡಿಸಿಕೊಟ್ಟಿಲ್ಲ. ನಂಗೆ ಅನೇಕರು ಕೇಳ್ತಾರೆ, ಚಕ್ರವರ್ತಿಯವರಿಗೆ ನರೇಂದ್ರ ಮೋದಿನೇ ದುಡ್ಡು ಕೊಡ್ತಾರೇನೋ, ಅದಕ್ಕೆ ಚಕ್ರವರ್ತಿ ಇಷ್ಟೆಲ್ಲ ಓಡಾಡ್ತಾರೆ ಅಂತ. ಮಿತ್ರ, ದುಡ್ಡಿಗೋಸ್ಕರ ಓಡಾಡೋರು 4 ದಿನ ಓಡಾಡ್ತಾರಷ್ಟೆ. ಸತ್ಯ ಹೇಳಲೇನು, ನನಗೆ ಕಳೆದ 15-20 ದಿನಗಳಿಂದ ನಾನು ಮಧ್ಯ ಪ್ರಯಾಗದ ಕುಂಭಮೇಳಕ್ಕೆ ಹೋಗ್ಲಿಕ್ಕೆ ಹೋಗಿದ್ದು ಬಿಟ್ಟರೆ ಒಂದು ದಿನ ಪುರುಸೊತ್ತಿಲ್ಲ. ದಿನಕ್ಕೆ ಕನಿಷ್ಠ 2 ಕಾರ್ಯಕ್ರಮ, ಮ್ಯಾಕ್ಸಿಮಮ್ 4 ಕಾರ್ಯಕ್ರಮಗಳನ್ನು ಬಿಟ್ಟು ಬಿಡದೆ March 7 ವರೆಗೂ ಟೈಟ್ ಶೆಡ್ಯೂಲ್ ಇದೆ. ಮತ್ತು ಎರಡನೇ ವಿಚಾರ ನೆನ್ಪಿಟ್ಕೊಳ್ಳಿ, ಚಕ್ರವರ್ತಿನ ದುಡ್ಡು ಕೊಟ್ಟು ಕೊಂಡ್ಕೊಳ್ಬಲ್ಲ ಗಂಡು ಇದುವರೆಗೂ ಭೂಮಿ ಮೇಲೆ ಹುಟ್ಟೇ ಇಲ್ಲ. ಆದರೆ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗದೆ ಹೋದರೆ ಈ ದೇಶದ ಕುರಿತಂತ ಏನು ಗೌರವದ ಭಾವನೆಗಳನ್ನು ಮಾತನಾಡ್ತೀವಲ್ಲ, ಅದ್ಯಾವುದು ಉಳ್ಕೊಳ್ಳೋದೇ ಇಲ್ಲ ರೀ. ಅಟಲ್ಜಿಗೆ ಒಂದ್ಸಲ ಮೋಸ ಮಾಡಿದ ನೆನಪಿದೆಯಲ್ಲ, ಸ್ವಾಮೀಜಿ ಹೇಳಿದ್ರಲ್ಲ ಮುತ್ತು ರತ್ನಗಳು ಅಂತ, ಅಟಲ್ಜಿ ಅಂತದೊಂದು ಮುತ್ತಾಗಿತ್ತು. ಆ ಮುತ್ತಿಗೆ ಇನ್ನೊಂದು 5 ವರ್ಷ ಕೊಟ್ಬಿಟ್ಟಿದ್ದಿದ್ರೆ ನಾನು ಖಂಡಿತವಾಗಿ ಅಫಜಲ್ಪುರಕ್ಕೆ ಭಾಷಣಕ್ಕೆ ಬರ್ತಾನೆ ಇರಲಿಲ್ಲ. ನನ್ನ ಲೈಫ್ ನೋಡ್ಕೊಂಡು ನಾನು ಇರ್ತಿದ್ದೆ. ಒಂದು ಸಲ ಮೋಸ ಮಾಡಿದ್ರ ಪರಿಣಾಮವಾಗಿ 10 ವರ್ಷಗಳ ಪ್ರಾಯಶ್ಚಿತ್ತವನ್ನು ಅನುಭವಿಸಿದ್ವಿ. ಈಗೇನಾದರೂ ನರೇಂದ್ರ ಮೋದಿಯವರಿಗೆ ಮೋಸ ಮಾಡಿಬಿಟ್ರೆ ಇನ್ಯಾವನೂ ಕೂಡ ಇನ್ನು 50 ವರ್ಷಗಳ ಕಾಲ ಈ ದೇಶವನ್ನು ಉದ್ಧಾರ ಮಾಡ್ಬೋದು ಅನ್ನೋ ಕಲ್ಪನೆಯಿಂದ ಬರಲ್ಲ. ಅದಕ್ಕೋಸ್ಕರವೇ ಈ ವರ್ಷ ಮೋದಿಯವರನ್ನ ಕಳ್ಕೊಳ್ಳೇಬಾರದು ಅಂತ ನನ್ನಂಥ ತರುಣರು ಬೀದಿಗೆ ಬಂದಿರೋದು. ಯಾರು ಕೊಡ್ತಾರೆ ಗೊತ್ತೇನು ದುಡ್ಡು? ಅನೇಕರು ಕೇಳ್ತಿರಲ್ಲ, ಈ ಕಾರ್ಯಕ್ರಮಗಳಿಗೆ ಬಂದಿರ್ತಾರಲ್ಲ, ನಾವು ಹೋಗ್ಬೇಕಾದ್ರೆ ಕೆಲವರು ಫೋನ್ ಮಾಡಿ ಈ ಕೆಲಸಕ್ಕೆ ಬಳಸ್ಕೊಳ್ಳಿ ಸರ್, ದುಡ್ಡನ್ನ ನಾವು ತಿರುಗಾಡ್ಲಿಕ್ಕೆ ಸಾಧ್ಯ ಆಗಿರೋದು, ಅವ್ರ ದುಡ್ಡುಗಳಲ್ಲಿ ಕಾರ್ಯಕ್ರಮ ಮಾಡ್ಲಿಕ್ಕೆ ಸಾಧ್ಯ ಆಗಿರೋದು, ಇವೆಲ್ಲವೂ ಈ ಪ್ರಿಂಟ್ ಮಾಡ್ತೀವಲ್ಲ ಅವ್ರ ದುಡ್ಡುಗಳಲ್ಲಿ ಪ್ರಿಂಟ್ ಮಾಡ್ಲಿಕ್ಕೆ ಸಾಧ್ಯ ಆಗಿರೋದು. ಒಂದು ಅಜ್ಜಿ ಅಂತೂ ನಮ್ಮ ಆಫೀಸಿಗೆ ಬಂತು ಒಂದಿನ, ಎಲ್ಲ ಕಡೆ ಹೇಳಿದ್ದೀನಿ ನಾನು ಅದನ್ನ, ನನಗೆ ಇವತ್ತಿಗೂ ಮರಿಲಿಕ್ಕಾಗಲ್ಲ. ನಮ್ಮ ಆಫೀಸ್ನ 3 ಫ್ಲೋರನ್ನು ಸುತ್ತಾಡ್ಬಿಡ್ತು ಆ ಅಮ್ಮ, ಎಲ್ಲ ತಿರುಗಾಡ್ಬಿಡ್ತು. ನಮ್ಮ ಹುಡುಗರು ಬಂದು ಹೇಳಿದ್ರು, ಯಾವುದೋ ಒಬ್ಬ ಅಜ್ಜಿ ಬಂದು ಇಡೀ ಆಫೀಸ್ ತಿರುಗಾಡ್ತಿದೆ ಅಂತ. ನಾನು ಬಂದು ಅಜ್ಜಿನ ಕೇಳಿದೆ, ಏನಮ್ಮ ಏನು ತಿರುಗಾಡ್ತಿದ್ದೀರಿ ಅಂತ. ಅವರಂದರು, ನನ್ನ ಮಗ ಅಮೇರಿಕಾದಲ್ಲಿರ್ತಾನೆ, ನೀವು ಮಾಡ್ತಿರೋ ಎಲ್ಲ ಕೆಲಸ ನೋಡಿ 35,000 ರೂಪಾಯಿ ಕೊಡು ಅಂತ ಕಳಿಸಿದಾನೆ ಅಂತಂದರು ನನಗೆ. ನಾನಂದೆ ಸರಿಯಮ್ಮ ಅಂತಂದರೆ ಬ್ಯಾಗಿಂದ ಚೆಕ್ ತೆಗೆದ್ರು, ಭಾಳ ಚೆನ್ನಾಗಿದೆ ಘಟನೆ ಇದು, ಚೆಕ್ ತೆಗೆದ್ರು, ಪೆನ್ ತೊಗೊಂಡು 50,000 ಅಂತ ಬರೆದ್ರು. ನಾನು ಕೇಳಿದೆ, ನಿಮ್ಮ ಮಗ ಕೊಡು ಅಂತಿದ್ದು 30,000, ನೀವು ಯಾಕೆ 50,000 ಕೊಟ್ಟಿದ್ದೀರಿ? 35 ಕೊಡು ಅಂತಿದ್ದು ಯಾಕೆ 50 ಕೊಟ್ಟಿದ್ದೀನಿ ಅಂದರೆ ಏನಂತ ಗೊತ್ತಾಯಮ್ಮ, 15,000 ರೂಪಾಯಿ ನಾನು ದುಡಿದಿರೋ ದುಡ್ಡು, ನಿಮ್ಮನ್ನು ನೀವು ಕೆಲಸ ಮಾಡ್ತಿದ್ದೀರೋ ಇಲ್ವೋ ಅಂತ ನೋಡ್ಲಿಕ್ಕೆ ಬಂದೆ, ನಿಸ್ವಾರ್ಥವಾಗಿ ಕೆಲಸ ಮಾಡ್ತಿದ್ದೀರಾ ಕಂಡ್ರಪ್ಪ ನೀವು, ಈ 15,000 ರೂಪಾಯಿನೂ ಇಟ್ಕೊಳ್ಳಿ, ನರೇಂದ್ರ ಮೋದಿನ ವಾಪಸ್ ಪ್ರಧಾನಿ ಮಾಡಲಿಕ್ಕೆ ಏನು ಬೇಕೋ ಅದನ್ನು ಮಾಡ್ರಪ್ಪ, ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳ್ತಾರಲ್ಲ ಇವರುಗಳು ಕೊಟ್ಟಿದ್ರಿ, ಯಾವನಿಗೂ ಅರ್ಥ ಆಗುವಂಥ ಮಾತಲ್ಲ. ಮಿತ್ರೆ, ಅವುಗಳಲ್ಲಿ ಪ್ರಿಂಟ್ ಆಗೋದು, ಹೀಗಾಗಿ ಪೋಸ್ಟರ್ಗೆ 5 ರೂಪಾಯಿ, ಸ್ಟಿಕ್ಕರ್ಗೆ 2 ರೂಪಾಯಿ ಇಲ್ಲ, ಹುಡುಗರು ಮಾರಾಟ ಮಾಡ್ತಾರೆ. ದಯಮಾಡಿ ಅದನ್ನು ಕೊಂಡುಕೊಂಡು ಇದನ್ನು ನಿಮ್ಮ ಮನೆಗಳ ಮೇಲೆ ಹಚ್ಕೊಳ್ಳಿ. ಇಲ್ಲೊಂದು ಕ್ಯಾಲೆಂಡರ್ ಇದೆ,
ಈ ಕ್ಯಾಲೆಂಡರ್ ಅಲ್ಲಿ ನರೇಂದ್ರ ಮೋದಿ ಅವರಿಗೆ ಅವರ ಅಮ್ಮ ಆಶೀರ್ವಾದ ಮಾಡ್ತಿರೋ ಚಿತ್ರ, ಜನವರಿಯಿಂದ ಡಿಸೆಂಬರ್ ವರೆಗೂ ಡೇಟ್ಗಳಿವೆ. ಆ ಡೇಟ್ಗಳ ವಿಶೇಷ ಏನ್ ಗೊತ್ತೇನು, ಅದರ ಪಕ್ಕದಲ್ಲಿ ಆಯಾ ತಿಂಗಳಲ್ಲಿ 5 ವರ್ಷಗಳಲ್ಲಿ ನರೇಂದ್ರ ಮೋದಿ ಜಾರಿಗೆ ತೆಗೆದುಕೊಂಡು ಬರೆದಿರುವಂತಹ ಯೋಜನೆಗಳ ಲಿಸ್ಟ್ ಹಾಕಿದ್ದೀವಿ. ಬರೀ ಲಿಸ್ಟ್ ಅಷ್ಟೇ, ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗಲ್ಲ, ಯಾಕೆಂದ್ರೆ ಜಾಗ ಇಲ್ಲ. ಅಷ್ಟು ಕೆಲಸ ಮಾಡಿಬಿಟ್ಟಿದ್ದಾರೆ ನರೇಂದ್ರ ಮೋದಿ. ನಂದು ವಿನಂತಿ ಒಂದೇ, ನಿಮ್ಮ ಮನೆಗೆ ಹೋಗಿ ಈ ವರ್ಷದ ಕ್ಯಾಲೆಂಡರ್ನ ಚೇಂಜ್ ಮಾಡಿ, ಆದರೆ ಸೆಂಟ್ರಲ್ ಗೌರ್ಮೆಂಟನ್ನು ಚೇಂಜ್ ಮಾಡಬೇಡಿ ಅಂತಷ್ಟೇ ನಾನು ನಿಮ್ಮನ್ನು ಕೇಳ್ಕೊಳ್ಳಿಕ್ಕೆ ಇಲ್ಲಿ ಬಂದು ನಿಂತ್ಕೊಂಡಿರೋದು. ಮಿತ್ರ, ಈ ಬಾರಿ ಏನಾದರೂ ನಾವು ಸ್ವಲ್ಪ ಎಡವಟ್ಟು ಮಾಡಿಕೊಂಡ್ರೆ, ಈ ಬಾರಿ ಏನಾದರೂ ಸ್ವಲ್ಪ ದಾರಿ ತಪ್ಪಿದರೆ, ಈ ದೇಶವನ್ನು ಪ್ರಪಾತಕ್ಕೆ ತಳ್ಳಿಬಿಡ್ತೀವಿ. ಈ ದೇಶ ಪ್ರಪಾತಕ್ಕೆ ಬೀಳಬಾರ್ದು, ಈ ದೇಶ ಜಗನ್ಮುಖಿಯಾಗಿ ಎದ್ದು ನಿಲ್ಲಬೇಕು ಅಂತಂದರೆ ಇರೋದು ಒಂದೇ ಒಂದು ಮಾರ್ಗ, ಮತ್ತೆ ನರೇಂದ್ರ ಮೋದಿಯನ್ನು ಆರಿಸ್ಕೊಂಡು ಬರಬೇಕು, ನರೇಂದ್ರ ಮೋದಿಯವರನ್ನು ಮತ್ತೆ ಗೆಲ್ಲಿಸ್ಕೊಂಡು ಬರಬೇಕು ಎನ್ನುವುದೊಂದೇ ನಮ್ಮ ಮುಂದೆ ಇರುವಂಥ ಮಾರ್ಗ. ನಾನು ಎಲ್ಲರನ್ನೂ ಒಂದು ವಿನಂತಿ ಮಾಡ್ಕೊಳ್ತೀನಿ, ತುಂಬ ದೊಡ್ಡ ಸಂಖ್ಯೆಯಲ್ಲಿ ನೀವು ಇಲ್ಲಿ ಸೇರಿದ್ದೀರಿ, 4,500 ಜನ, ನಾವೆಲ್ಲರೂ ಒಂದು ಸಂದೇಶವನ್ನು ಮಹಾಘಟಬಂಧನಿಗೆ ಕೊಡಬೇಕು. ಮಹಾಘಟಬಂಧನ ಅಂದ ತಕ್ಷಣ ನಮ್ಗೆ ಯಾವ ಫೋಟೋ ನೆನಪಾಗುತ್ತೆ ಗೊತ್ತಾ? ನಮಗೆಲ್ಲರಿಗೂ ಅವ್ರು ಕೈ ಕೈ ಹಿಡ್ಕೊಂಡಿರೋ ಫೋಟೋ ನೆನಪಾಗುತ್ತೆ, ಹೌದೋ ಇಲ್ವೋ? ನೀವು ಕೂತ ಜಾಗದಲ್ಲೇ ಹಂಗೆ ಕೂತಿರಿ, ಎಲ್ಲರೂ ನಿಮ್ಮ ಕೈಗಳನ್ನ ಮೇಲೆತ್ತಿ ಪಕ್ಕದವರ ಕೈಯನ್ನು ಹಿಡ್ಕೊಳ್ಳಿ ಅಷ್ಟೇ. ಒಂದ್ಸಲ ಕೈ ಎತ್ತಿ ಮೇಲಕ್ಕೆ, ಪಕ್ಕದವರ ಕೈಗಳನ್ನು ಹಿಡ್ಕೊಳ್ಳಿ. ಹೇಗೆ ಮಹಾಘಟಬಂಧನವರು ಹಿಡ್ಕೊಂಡ್ರೋ ಹಂಗೆ ಹಿಡ್ಕೊಳ್ಳಿ. ಇವತ್ತು ನಾವು ಮಹಾಘಟಬಂಧನದ ಅಯೋಗ್ಯರಿಗೆ ಹೇಳೋಣ, ಈ ಬಾರಿಯ ಫೈಟ್ ಮಹಾಘಟಬಂಧನ್ ವರ್ಸಸ್ ಮೋದಿ ಅಲ್ಲ, ಮಹಾಘಟಬಂಧನ್ ವರ್ಸಸ್ ಮಹಾಜನತೆಯೊಂದಿಗೆ ಫೈಟ್ ನಡೆಯುತ್ತೆ. ನಿಮ್ಮ ಜೊತೆ ಫೈಟ್ ಅನ್ನ ನಾವು ಮಾಡ್ತೀವಿ ಅಂತ ನಾವು ಅಫಜಲ್ಪುರದಿಂದ ಸಂದೇಶ ಕೊಡೋಣ. ಮಿತ್ರರೇ, ಈ ದೇಶದಲ್ಲಿ ನಾವೆಲ್ಲರೂ ಸೇರ್ಕೊಂಡು ಇವ್ರ ಜೊತೆ ಫೈಟ್ ಮಾಡುವಂತ ಈ ವಾತಾವರಣ ನಿರ್ಮಾಣ ಮಾಡೋಣ. ನಿಮ್ಮೆಲ್ಲರಿಗೂ ನಾನು ಅತ್ಯಂತ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರುವ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಒಮ್ಮೆ ಉಚ್ಚಕಂಠದಲ್ಲಿ 2 ಕೈಗಳನ್ನು ಗಾಳಿಗೆ ಬೀಸಿ ಜೈಕಾರ ಕೊಡಿ. ಬಲ ಭಾರತ್ ಮಾತಾ ಕೀ, ಬಲ ಭಾರತ್ ಮಾತಾ ಕೀ, ವಂದೇ ವಂದೇ ಜಹಿನ್. ಈ ಕಾರ್ಯಕ್ರಮಕ್ಕೆ ಆಗಮಿಸಿ